ಗುಡ್ ಮಾರ್ನಿಂಗ್ ಆಲ್, ನಾನು ಅಮರೇಶ್ ಪತಾಣ, ಮತ್ತೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 626 ಆಗುತ್ತೆ ಮತ್ತು ಆಗಸ್ಟ್ 2024 ಒಂಬತ್ತನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಈಗ ಆಲ್ರೆಡಿ ಪಾರ್ಟ್ 8 ವರೆಗೂ ಡಿಸ್ಕಷನ್ ಮಾಡಿದ್ವಿ, ಬಟ್ ನಂತರ ನಡೆದಿರ್ತಕ್ಕಂತಹ ಕೆಎಸ್ ಎಕ್ಸಾಮ್ ಅಥವಾ ಕೆಎಸ್ ಪ್ರಿಲಿಮ್ಸ್ ಎಕ್ಸಾಮ್ ನಡೀತು. ಅದರಲ್ಲಿ ಪೇಪರ್ 1 ಒಂದಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಈಗ ಆಲ್ರೆಡಿ ಪೇಪರ್ 1 ಕ್ಲಾಸ್ ನಂಬರ್ 624 10 ನ್ಯಾಷನಲ್ ಇಂಪಾರ್ಟೆಂಟ್ಸ್ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದ್ವಿ. ಅದೇ ರೀತಿಯಾಗಿ ಕ್ಲಾಸ್ ನಂಬರ್ 625 19 ಸಂವಿಧಾನದ ಪ್ರಶ್ನೆಗಳನ್ನು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿಯಾಗಿ ಪೇಪರ್ 2 ಬಂದಿರತಕ್ಕಂತಹ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಮತ್ತು ನಮ್ಮ ರಾಜ್ಯದ ಪ್ರಮುಖ ವಿಚಾರಗಳ ಬಗ್ಗೆ ಸ್ಟೇಟ್ ಕರೆಂಟ್ ಅಫೇರ್ಸ್, ಅದೇ ರೀತಿಯಾಗಿ ಸೈನ್ಸ್ ಅಂಡ್ ಟೆಕ್ನ 7 ಪ್ರಶ್ನೆಗಳು ಮತ್ತು 13 ಪರಿಸರ ವಿಜ್ಞಾನದ ಪ್ರಶ್ನೆಗಳನ್ನು ಆಯಾ ಕ್ಲಾಸ್ ನಂಬರಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅದಕ್ಕೋಸ್ಕರ ಜೊತೆಗೆ KEA BMTC ಕಂಡಕ್ಟರ್ ಎಕ್ಸಾಮ್ ನಡೆಸ್ತು, ಅದರದ್ದು ಕೂಡ ಕರೆಂಟ್ ಅಫೇರ್ಸ್ ಮತ್ತು ಕಂಪ್ಯೂಟರ್ ಪ್ರಶ್ನೆಗಳನ್ನು ಈಗ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಸ್ವಲ್ಪ ಕರೆಂಟ್ ಅಫೇರ್ಸು ಹಿಂದೆ ಬಿದ್ದಿತ್ತು, ಅದನ್ನು ಮತ್ತೆ ಮುಂದೆ ತರತಕ್ಕಂಥ ಪ್ರಯತ್ನ. ಓಕೆ, ಏನಿದೆ ನೋಡೋಣ. ಸೊ ಅದೇ ರೀತಿಯಾಗಿ ನಿಮ್ಮ KS ಪರೀಕ್ಷೆಯಲ್ಲಿ ಪರೀಕ್ಷೆ ಅಂತೂ ರೀ ಎಕ್ಸಾಮ್ ಆಗಿದೆ, ಮರುಪರೀಕ್ಷೆ ನಡೆಯುತ್ತೆ ಮುಂದೆ. ಬಟ್ ಈ ಪರೀಕ್ಷೆಗಳಲ್ಲಿ ನಾವು ಮಾಡಿರ್ತಕ್ಕಂತಹ ಒಂದು ಟಾಪಿಕ್ಸು, ವಿಡಿಯೋಸು, ಬಜೆಟ್ಟು, ಎಕನಾಮಿಕ್ ಸರ್ವೆ, ಕರೆಂಟ್ ಅಫೇರ್ಸು, ಸೈನ್ಸ್ ಅಂಡ್ ಟೆಕ್ಕು ಅಥವಾ ಪರಿಸರ ವಿಜ್ಞಾನದ ಮೇಲಿನ ವಿಚಾರಗಳಾಗಿರ್ಬೋದು, ಪಾಲಿಟಿ, ಜಿಯೋಗ್ರಫಿ ಎಲ್ಲವೂ ಕೂಡ ಅನುಕೂಲ ಆಗಿರ್ಬೋದು ಅಂತ ಭಾವಿಸ್ತಾ ನೋಡೋಣ ಏನೇನಿದ್ದಾವೆ ಎಲ್ಲವನ್ನ ನೋಡಿ ಸೊ ಮುಂದೆ ಹೋಗೋಣ ಅಂತ ಹೇಳ್ತಾ ಈಗ ನಾವು ಆಗಸ್ಟ್ 2000 ನೋಡಿ, ಇಲ್ಲಿ ನೋಡಿ ಅಮೆಂಡ್ಮೆಂಟ್ ಮೇಲೆ 2 ಪ್ರಶ್ನೆ ಬಂದಿದ್ವು. ಓಕೆ, 2-3 ಪ್ರಶ್ನೆ ಇಸ್ರೋ ಪ್ರಾಜೆಕ್ಟ್ ಮೇಲೆ ನಾವು ಮಾತಾಡಿದ್ದೆ ಆದಿತ್ಯ L1 ವಿಡಿಯೋದಲ್ಲಿ, ಅದ್ರ ಮೇಲೆ 2 ಪ್ರಶ್ನೆ ಇತ್ತು. ಮತ್ತು ಚಂದ್ರಯಾನದ ಮೇಲೆ 1 ವಿಡಿಯೋ ಮಾಡಿದ್ವಿ, ಅದ್ರ ಮೇಲೆ 1 ಪ್ರಶ್ನೆ ಅನುಕೂಲ ಆಯಿತು. ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳ ಮೇಲೆ 2 ಪ್ರಶ್ನೆ ಬಂದಿತ್ತು, ಬಟ್ ಇಷ್ಟು ಡಿಸ್ಕಷನ್ ಮಾಡಿದ್ರು ಕೂಡ 1 ಪ್ರಶ್ನೆಗೆ ಬಹಳ ಯೂಸ್ಫುಲ್ ಆಗ್ತಾ ಇತ್ತು. ಇನ್ನೊಂದು ಪ್ರಶ್ನೆ ನಾವು ಮಾಡಿಲ್ದಿರ್ತಕ್ಕಂಥ ಸಾಕಷ್ಟು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳನ್ನು ಕೇಳಿದ್ರು. ಇಲ್ಲಿ ಪಾರ್ಟ್ 4 ನಿಲ್ಸಿದ್ದೀವಿ, ಇನ್ನು ಪಾರ್ಟ್ 5, ಪಾರ್ಟ್ 6 ಬರೋವಿದ್ದಾವೆ. ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ ಅದಕ್ಕೆ ತಕ್ಕಂತೆ ನಾವು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಹೋಗೋಣ. ಇನ್ನು ಡೇಸ್ ಅಂಡ್ ಥೀಮ್ಸ್ ಮೇಲೆ 1 ಪ್ರಶ್ನೆ ಅನುಕೂಲ ಆಯಿತು ಅನ್ಕೊಳ್ತೀನಿ. ಜಿಯೋಗ್ರಫಿ, ಪಾಲಿಟಿ, ಕಾನ್ಸ್ಟಿಟ್ಯೂಷನ್ ಮೇಲೆ ಹಂಗೆ ಒಂದು ಎಕ್ಸಾಮಲ್ಲಿ ಇವು ಕೇಳ್ತಾರೆ, ಇನ್ನೊಂದು ಎಕ್ಸಾಮಲ್ಲಿ ಮತ್ತೊಂದು ಕೇಳ್ತಾರೆ. ಎಕ್ಸಾಮ್ಗಳು ಹಂಗೆ, ನಾವು ಕೇವಲ ಎಲ್ಲರೂ KS ರೆಡಿ ಆಗಲ್ವಲ್ಲ, ಒಬ್ರು KEA ನಡೆಸ್ತಕ್ಕಂಥ VAO ಎಕ್ಸಾಮಿಗೆ ರೆಡಿ ಆಗ್ತಾ ಇರ್ತೀರ, ಕೆಲವೊಬ್ರು 402 ಎಕ್ಸಾಮಿಗೆ ರೆಡಿ ಆಗ್ತಾ ಇರ್ತೀರಿ, ಕೆಲವೊಬ್ರು ಇನ್ನೊಂದು ಯಾವುದೋ ಪರೀಕ್ಷೆಗೆ PDO ಪರೀಕ್ಷೆಗೆ ಯೂಸ್ ಆಗ ಹಾಗೆ ಇರಲಿ, ಅವೆಲ್ಲ ಇದ್ದದ್ದೆ. ನೆಕ್ಸ್ಟ್ ಹೋಗೋಣ. ಒಟ್ಟಿನಲ್ಲಿ ಅನುಕೂಲ ಆಯಿತು ಅಂತ ಭಾವಿಸ್ತಾ ಆಗಸ್ಟ್ 2024 ಪಾರ್ಟ್ 9 ಆಯಿತು. ನನ್ನ ಒಂದಷ್ಟು ಕಿರುಪರಿಚಯವೂ ಕೂಡ ಇದೆ ಮತ್ತು ಯಾವ್ಯಾವ ವೀಡಿಯೋಸ್ ಇದಾವೆ ಅಂತಿದೆ. ಜೊತೆಗೆ ಇವೆಲ್ಲ ನೋಡೋದಕ್ಕೆ ನಮ್ಮ ಟೀಮ್ಗೂ ಕೂಡ ನೀವು ಬೆಂಬಲವನ್ನು ಕೊಡಿ. ಇಲ್ಲಿ ಜಾಯಿನ್ ಬಟನ್ ಇದೆ, ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗಿ. ಜಾಯ್ನ್ ಆಗಬೇಕಾದ್ರೆ ಎನಿ ಪ್ರಾಬ್ಲಮ್ಸ್ ಇದ್ದರೆ ನಾನು ಇಮೇಲ್ ಐಡಿಗೆ ಇಮೇಲ್ ಮಾಡಿ. ಸೊ ಗೊತ್ತಿದೆ, ಫೋನ್ ನಂಬರ್ ಹಾಕೋದನ್ನು ಮರಿಬೇಡ ಅಂತ ಹೇಳ್ತಾ ಮುಂದೆ ಹೋಗೋಣ. ಈಗ ಮೊದಲನೇ ಪ್ರಶ್ನೆ ಏನಿದೆ, ಆಗಸ್ಟ್ 2024 ಪ್ರಮುಖ ಪ್ರಚಲಿತ ಘಟನೆಗಳ 9 ಭಾಗ ಮತ್ತು ಮೊದಲನೇ ಪ್ರಶ್ನೆ. 45 ವರ್ಷದ ಬಳಿಕ ಪೋಲೆಂಡ್ಗೆ ಭಾರತದ ಪ್ರಧಾನಿಯೊಬ್ಬರು ಭೇಟಿ ಕೊಟ್ಟರು, ಹಾಗಾದರೆ 45 ವರ್ಷದಿಂದ ಯಾರು ಭೇಟಿ ಕೊಟ್ಟಿದ್ರು? ಹೀಗೆ ಪೋಲೆಂಡ್ ಮತ್ತು ಪೋಲೆಂಡ್ ಬಳಿಕ ಉಕ್ರೇನ್ಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಹಾಗಾದರೆ ಪೋಲೆಂಡ್ ಬಗ್ಗೆ ಒಂದಷ್ಟು ಮಾಹಿತಿ, ಉಕ್ರೇನ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಬೇಕಾಗತ್ತೆ. ಅದರ ಸುತ್ತಮುತ್ತಲ ದೇಶಗಳು ಯಾವ್ಯಾವು, ಆ ಬಾರ್ಡ್ರಲ್ಲಿ ಯಾವ್ಯಾವ ಬರ್ತವೆ ಮತ್ತು ಏನೇನು ವಿಚಾರಗಳು ಮುನ್ನೆಲೆಗೆ ಬಂದವು ಅವೆಲ್ಲವೂ ಕೂಡ ತಿಳ್ಕೊಬೇಕು. ಇವತ್ತು ಪ್ರಶ್ನೆ ಒಂದೊಂದು ಕರೆಂಟ್ ಅಫೇರ್ಸಲ್ಲಿ, ಒಂದೊಂದು ಪ್ರಶ್ನೆಯಲ್ಲಿ 4-4 ಕರೆಂಟ್ ಅಫೇರ್ಸ್ ಹಾಕಿದ್ದಾರೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿದ್ದಾವೆ ಅಂತೇಳಿ, ಹೇಳಿಕೆ A 1 ಕರೆಂಟ್ ಅಫೇರ್ಸು, ಹೇಳಿಕೆ B ಮತ್ತೊಂದು ಕರೆಂಟ್ ಅಫೇರ್ಸು, ಅನ್ರಿಲೇಟೆಡ್, ಸಂಬಂಧನೇ ಇಲ್ಲ ಬಟ್ ಸ್ಟಿಲ್ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಬಿಡೋದು. ಅದರಲ್ಲಿ ಮೇಲ್ನಿಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ, 2, 3, 4 ಈ ಥರ ನೋಡಿ. ನಾವೇನು ಅನ್ಕೊಂಡು ಒಂದು ಪ್ರಶ್ನೆ ಅಂದರೆ ಆ ಪ್ರಶ್ನೆ ಆ ಕ್ವಶನ್ಗೆ ರಿಲೇಟೆಡ್ ಆಗಿರುತ್ತೆ ಹೇಳಿಕೆಗಳು ಕೊಟ್ಟರು. ಈಗ ಮೊದಲನೇ ಹೇಳಿಕೆ 1, 45 ವರ್ಷಗಳ ಬಳಿಕ ಮೋದಿಯವರು ಪೋಲೆಂಡ್ಗೆ ತೆರಳಿದರು, ಅಲ್ಲಿ 55 ಅಂತ ಕೊಡ್ಬೋದು. ಎರಡನೇದು, ಮೋದಿಯವ್ರಿಗಿಂತಲೂ ಮೊದಲು ಜವಾಹರಲಾಲ್ ನೆಹರೂರವರು ಪೋಲೆಂಡ್ಗೆ ಭೇಟಿ ಕೊಟ್ಟ ಕೊನೆಯ ಪ್ರಧಾನಮಂತ್ರಿ ಅಂತ ಕೊಡ್ಬೋದು. ನೋಡಿ, ಜವಾಹರಲಾಲ್ ನೆಹರೂರವರು ಪ್ರಧಾನಿಯಾಗಿ ಮುಗಿದು ಬಹಳ ವರ್ಷಗಳಾಗಿದ್ದಾವೆ. ಅವ್ರು ಆದ್ಮೇಲೆ ಇನ್ನೊಬ್ರು ಯಾರೋ ಕೊಟ್ಟಿದ್ರು, ಹೇಳ್ತೀನಿ ಅಲ್ಲಿ ಮುಂದೆ, ಮೊರಾರ್ಜಿ ದೇಸಾಯಿ ಅವರು. ಓಕೆ, ಅದೇ ಥರ ಪೋಲೆಂಡ್ನ ರಾಜಧಾನಿ
ಇನ್ನೊಂದು ಯಾವುದೋ ಕೊಡ್ಬೋದು, ಹೇಳ್ತೀನಿ ಯಾವುದು ರಾಜಧಾನಿ ಅಂತ ವಾರ್ಸ. ಸೊ ಈ ರೀತಿಯಾಗಿ ಒಂದೇ ಪ್ರಶ್ನೆ ಮೇಲೆ ನಾಲ್ಕೈದು ಹೇಳಿಕೆಗಳನ್ನ ಕೊಡ್ರಿ ಪರವಾಗಿಲ್ಲ, ಆದ್ರೆ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಅನ್ರಿಲೇಟೆಡ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನೋದು ತಮ್ಮ ಗಮನದಲ್ಲಿರ್ಲಿ, ಕೊಡಬಾರ್ದಂತ ಏನಿಲ್ಲ, ಟಫ್ ಮಾಡ್ತಾ ಇದ್ದಾರೆ ಎಕ್ಸಾಮ್ ಅಷ್ಟೇ. ಸರಿ, ಮತ್ತು ನಾವು ಪಾಲಿಟಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡಿದಾಗ ಅಲ್ಲೂ ಕೂಡ ಹೇಳಿಕೆಗಳು ಹೆಂಗಿದಾವಂದ್ರೆ, ಒಂದ್ ಕಡೆ ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಎಷ್ಟು ತಿಂಗಳು ಅಂತ ಕೊಟ್ಟು, ಇನ್ನೊಂದ್ ಕಡೆ ಏನು ನಮ್ಮ ರಾಷ್ಟ್ರಪತಿಗಳ ಇಂಪೀಚ್ಮೆಂಟ್ ಬಗ್ಗೆ ಕೊಡ್ತಾರೆ, ಅದು ಬೇರೆ ಇದು ಬೇರೆ, ಅನ್ರಿಲೇಟೆಡ್, ಅಗೇನ್ ಸಬ್ಜೆಕ್ಟ್ ಒಂದೇ ಟಾಪಿಕ್ ಅಗೇನ್ ಡಿಫ್ರೆಂಟ್. ಸೊ ಇವೆಲ್ಲವನ್ನು ಕೂಡ ಇನ್ನು ಹೇಳಿದ್ರೆ ಬಹಳ ಇದಾವೆ. ಈಗ ಬಿದ್ರಿವೇರ್ ಅಂತಕ್ಕಂತ ನಮ್ಮ ಕರ್ನಾಟಕದ ಬೀದರ್ನ ಒಂದು ಏನು GI tag ಇದೆ, ಆ GI tag ಬಗ್ಗೆ ಅದನ್ನ ಯಾರು ತಂದ್ರು, ಯಾವ ಶತಮಾನದಲ್ಲಿ ಇದು ಮಾಡ್ತಾ ಇದ್ರು, ಆ ಬಿದ್ರಿವೇರಿಗೆ ಬೆಳ್ಳಿ ಬಳಸ್ತಾರ ಅಥವಾ ಇನ್ನೊಂದು ಯಾವ್ದೋ ಬಳಸ್ತಾರ, ಅದಕ್ಕೆ GI tag ಸಿಕ್ಕಿದೆ, ಈಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಗ್ರೇಟ್ ಇಂಡಿಯನ್ ಬಸ್ಟರ್ GIB, ಗ್ರೇಟ್ ಇಂಡಿಯನ್ ಬಸ್ಟರ್ ಬಗ್ಗೆ ಇಟ್ಸ್ ಎ ವೆರಿ ಹೆವಿ ಫ್ಲೈಯಿಂಗ್ ಬರ್ಡ್ ಅಂತ ಕನ್ನಡದಲ್ಲಿ ಕೊಟ್ಟು, ಇದು ಅತ್ಯಂತ ವೇಗವಾಗಿ ಹಾರಾಡುವ ಪಕ್ಷಿ ಅಂತ ಈಗ ಅಲ್ಲ ಡಿಸ್ಕಷನ್ ಮಾಡಿದ್ದೀನಿ, ಹೋಗಿ ನೋಡಿ ಒಂದ್ಸಲ. ಒಟ್ಟಿನಲ್ಲಿ ಈ ರೀತಿಯಾಗಿ ಬರ್ತಾ ಇದ್ದಾವೆ. ಇನ್ನೊಂದು ಲಯನ್ ಟೇಲ್ಡ್ ಮೆಕಾಕೋ, ಸಿಂಹ ಬಾಲದ ಸಿಂಗಳಿಕದ ಮೇಲೇನೆ ನಾಲ್ಕೈದು ಹೇಳಿಕೆಗಳನ್ನ ಕೊಟ್ಟು ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ. ಸಿಂಹ ಬಾಲದ ಸಿಂಗಳಿಕ, ಲಯನ್ ಟೇಲ್ಡ್ ಮೆಕಾಕೋ, ಇದು ಶರಾವತಿ ಕಣಿವೆಯಲ್ಲಿ ಕಂಡು ಬರ್ತಕ್ಕಂತಹ, ಪ್ರಪಂಚದಲ್ಲೇ ಅತಿ ಹೆಚ್ಚು ನಮ್ಮ ಶರಾವತಿ ವ್ಯಾಲಿಯಲ್ಲಿ ಇರ್ತಕ್ಕಂತಹ ಒಂದು ಏನು ಪ್ರಾಣಿ ಪ್ರಭೇದ ಅಲ್ವಾ. ಸೊ ಹೀಗೆ ಅದ್ರ ಬಗ್ಗೆನೇ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಯಾವ್ಯಾವ ಹೇಳಿಕೆ ಅಂತ ಇಲ್ಲ ಆಲ್ರೆಡಿ ಹೇಳಿದ್ದೀನಿ ನಾನು, ಎಷ್ಟು ವಿಡಿಯೋ ಮಾಡಿದ್ದೀನಿ ಹೋಗಿ ನೋಡಿ. ಇನ್ನೂ ಇದೆ ಜಿಯೋಗ್ರಫಿ ಮಾಡೋದಿದೆ, ಇನ್ನು ಸಾಧ್ಯ ಆದ್ರೆ ಇನ್ನಷ್ಟು ಮಾಡೋಣ. ಒಟ್ಟಾರೆಯಾಗಿ ಆ ವಿವಿಂದ ನೀವು ಓದ್ಬೇಕು ಅಂತ ತಮ್ಮಲ್ಲಿ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ಸ್ಟಾರ್ಟ್ ಮಾಡೋಣ. 45 ವರ್ಷದ ಬಳಿಕ ಪೋಲ್ಯಾಂಡ್ಗೆ ಭಾರತದ ಪ್ರಧಾನಿಯೊಬ್ಬರು ಭೇಟಿ ಕೊಟ್ಟರು. ಏನಾಯ್ತು, ನರೇಂದ್ರ ಮೋದಿ ಅವರು August 21-23 ಪೋಲ್ಯಾಂಡ್ ಹಾಗೂ ಉಕ್ರೇನ್ ಪ್ರವಾಸ ಕೈಗೊಳ್ಳಲಿದ್ದಾರೆ ಅಂತಿತ್ತು ಕೈಗೊಂಡಿದ್ದಾರೆ. 45 ವರ್ಷದ ಬಳಿಕ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ಪೋಲ್ಯಾಂಡ್ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಸೊ ಈ ಹಿಂದೆ, ಸೊ ಮತ್ತೊಂದು ಹೇಳಿಕೆ ರೆಡಿ, 1979 ಮೊರಾರ್ಜಿ ದೇಸಾಯಿರವರು ಪೋಲ್ಯಾಂಡ್ಗೆ ಭೇಟಿ ನೀಡಿದ ಬಳಿಕ ಬೇರೆ ಯಾವ ಪ್ರಧಾನಿಗಳು ಕೂಡ ಪೋಲ್ಯಾಂಡ್ಗೆ ಪ್ರವಾಸವನ್ನ ಕೈಗೊಂಡಿರಲಿಲ್ಲ, ಗಮನಿಸಬೇಕು. ಈ ಸಂದರ್ಭದಲ್ಲಿ ಪೋಲ್ಯಾಂಡ್ನ ಅಧ್ಯಕ್ಷ ಆಂಡ್ರೇಜ್ ಡೂಡಾ ಮತ್ತು ಪೋಲ್ಯಾಂಡ್ನ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಅವರೊಂದಿಗೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಹಾಗಾದ್ರೆ ಇತ್ತೀಚೆಗೆ ಪ್ರಧಾನಿಗಳಲ್ಲಿ ಭೇಟಿ ಕೊಟ್ಟಿದ್ದಾರೆಂದ್ರೆ ಆ ದೇಶದ ಪ್ರಧಾನಮಂತ್ರಿಗಳು ಯಾರು? ಡೊನಾಲ್ಡ್ ಟಸ್ಕ್ ಅಂತ. ಮತ್ತು ಆ ದೇಶದ ಅಧ್ಯಕ್ಷರು ಯಾರು ಅಂದ್ರೆ ಆಂಡ್ರೇಜ್ ಡೂಡಾ ಅಂತ. ಇಷ್ಟು ಒಂದಷ್ಟು, ಇವೆಲ್ಲ PC ಎಕ್ಸಾಮು ಅಥವಾ ಬೇರೆ VAO ಎಕ್ಸಾಮ್ ಅಲ್ಲಿ ಸಿಂಗಲ್ ಲೈನ್ ಅಲ್ಲಿ ಆನ್ಸರ್ ಬರ್ತಕ್ಕಂಥವು, ಅಲ್ಲೇನು ಅಂಥ ಪರಿ ಸ್ಟೇಟ್ಮೆಂಟ್ಸ್ ಏನೇ ಇರಲ್ಲ. ಅಲ್ಲಿ ಸಿಂಪಲ್ ಆಗಿ ಕೇಳ್ಬೋದು, ಡೊನಾಲ್ಡ್ ಟಸ್ಕ್ ಅವರು ಕೆಳಗಿನ ಯಾವ ದೇಶದ ಪ್ರಧಾನಿಗಳು, ಮೊನ್ನೆ ಕೇಳಿದ್ರು. ಸೊ ಕೆನಡಾದ ಪ್ರಧಾನಿ ಯಾರು ಅಂತ ಕೆಳಗಿನ 4 ಆಪ್ಷನ್ ಕೊಟ್ಟು ಜಸ್ಟಿಸ್ ಟ್ರೂಡೋ ಅಂತ ಇತ್ತು ಅಲ್ವಾ. ಸೊ ಯಾವುದೋ ಎಕ್ಸಾಮ್ ಅಲ್ಲಿ ಒಂದು ಕೇಳಿದ್ರು. ಜೊತೆಗೆ ಉಕ್ರೇನ್ಗೆ ಕೂಡ ಮೊದಲ ಭೇಟಿಯನ್ನ ಮಾಡ್ತಾ ಇದ್ದಾರೆ. ರಷ್ಯಾ ಆಕ್ರಮಣದ ಸುಳಿಗೆ ಸಿಲುಕಿರುವ ಉಕ್ರೇನ್ಗೆ August 23 ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಲಿದ್ದಾರೆ. ಪ್ರವಾಸದ ವೇಳೆ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ, ಸೊ ಇವ್ರ ಬಗ್ಗೆ ಕೂಡ ಈಗ ಆಲ್ರೆಡಿ ಪರೀಕ್ಷೆಯಲ್ಲಿ ಯಾವುದೋ ಒಂದು ಪರೀಕ್ಷೆಯಲ್ಲಿ ಬಂದಿತ್ತು, ಉಕ್ರೇನ್ ದೇಶದ ಅಧ್ಯಕ್ಷರು ಯಾರಂದ್ರೆ ವ್ಲಾಡಿಮಿರ್ ಪುಟಿನ್ ಅಲ್ಲ, ವ್ಲಾಡಿಮಿರ್ ಜೆಲೆನ್ಸ್ಕಿ. ಹಾಗಾದ್ರೆ ವ್ಲಾಡಿಮಿರ್ ಪುಟಿನ್ ಯಾವ ದೇಶದವರು ಅಂದ್ರೆ ಎಲ್ಲರೂ ಗೊತ್ತಿರ್ತಕ್ಕಂಥ ರಷ್ಯಾ ದೇಶದ ಅಧ್ಯಕ್ಷ. ಜಸ್ಟ್ ಜಲಕ್ಕೆ ಕೊಟ್ಟಷ್ಟೆ. ನೋಡಿ, ಕೆಲವೊಬ್ಬರಿಗೆ ವಿಡಿಯೋ ಲೆಂತಿ ಅನ್ಸ್ಬೋದು, ಯಾವಾಗ ಮೊನ್ನೆ ಪರೀಕ್ಷೆ ಬಂದಾಗ ಗೊತ್ತಾಯ್ತು ಲೆಂತಿ ವಿಡಿಯೋನೇ ಬೇಕು ಗುರು ನಮ್ಗೆ ಅಂತ ಅಲ್ವಾ. ಯಾಕಂದ್ರೆ ಅಲ್ಲಿ ಬೇಕಿರೋದು ಒಂದೊಂದು ಪ್ರಶ್ನೆ ನೋಡಿದಾಗಲೂ ಕೂಡ ನಮ್ಮ ವಿಡಿಯೋ ನಿಮಗೆ ಯೂಸ್ ಆಗಿರ್ಬೇಕು. ಬಹಳ ಜನ ಕಳಿಸಿದ್ರಿ, ಸರ್ ನಮಗೆ ನಿಮಗೆ ನೀವೇ ಬಂದು ಕಿವಿಯಲ್ಲಿ ಹೇಳ್ದಂಗಿತ್ತು, ಪ್ರತಿ ಪ್ರಶ್ನೆ ನಾವು ಸಾಲ್ವ್ ಮಾಡ್ಬೇಕಾದ್ರೂ ಎಲ್ಲೋ ಒಂದ್ ಕಡೆ ನಿಮ್ಮಿಂದ ಒಂದಷ್ಟು ಮಾಹಿತಿ ನಾವು ವಿಡಿಯೋದಲ್ಲಿ ಕೇಳಿದ್ವಿ ಅನ್ನೋದು ಹೇಳ್ತಾ ಇದ್ರಿ. ಸಾಕಷ್ಟು ಜನ ಇಮೇಲ್ ಮುಖಾಂತರ, ಕಮೆಂಟ್ ಮುಖಾಂತರ ತಿಳಿಸಿದ್ರಿ ಅಲ್ವಾ. ಅವಾಗ ಒಂದು ವಿಡಿಯೋಗಳನ್ನ ಮಾಡಿದ್ದಕ್ಕೂ ಕೂಡ, ಒಂದು ಕೆಲಸ ಮಾಡಿದ್ದಕ್ಕೂ ಸಾರ್ಥಕತೆ ಅನಿಸುತ್ತೆ. ಇಲ್ಲ, ಇನ್ನೂ ಮಾಡೋದು ಭಾಳ ಇದೆ, ಇದು ಜಸ್ಟು ಭಾಳ ಇನ್ನೂ ಆರಂಭ, ಇನ್ನೂ ಭಾಳ ಇದೆ. ಈ ವೇಳೆ ಪ್ರಸ್ತುತ ರಷ್ಯಾ ಜೊತೆಗಿನ ಸಂಘರ್ಷ ಕೊನೆಗಾಣಿಸುವಂತೆ ಮನವಿ ಮಾಡುವ ಸಾಧ್ಯತೆಗಳು ಕೂಡ ಇದ್ವು. ಪೋಲ್ಯಾಂಡ್ ಉಕ್ರೇನ್ಗೆ ಮೋದಿ ಭೇಟಿ, ಇದೇ ಮೊದಲ ಬಾರಿಗೆ ಪೋಲ್ಯಾಂಡ್ ಮತ್ತು ಉಕ್ರೇನ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಅಲ್ವಾ. ಇದೇ ಫಸ್ಟ್ ಅವರ 14-15
ಏನು 14-15 ಅಲ್ಲ, ಒಟ್ಟು ತಮ್ಮ ಥರ್ಡ್ ಟರ್ಮಲ್ಲಿ ಅಥವಾ 10-11 ವರ್ಷದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಪೋಲ್ಯಾಂಡ್ಗೆ ಭೇಟಿಯನ್ನು ಕೊಟ್ಟರು. 45 ವರ್ಷದ ಬಳಿಕ ಒಬ್ಬ ಭಾರತದ ಪ್ರಧಾನಿ ಕೂಡ ಪೋಲ್ಯಾಂಡ್ಗೆ ಭೇಟಿಯನ್ನು ಕೊಟ್ಟರು. ಜೊತೆಗೆ ಉಕ್ರೇನ್ ಸ್ವತಂತ್ರವಾದ ನಂತರ ಭೇಟಿ ಕೊಡ್ತಾ ಇರತಕ್ಕಂಥ ಮೊಟ್ಟ ಮೊದಲ ಪ್ರಧಾನಿಗಳು ಕೂಡ ಮೋದಿಯವರೇ ಆಗಿದ್ದಾರೆ. ಪೋಲ್ಯಾಂಡ್ ರಾಜಧಾನಿ ವಾರ್ಸಾ, ಯಾವುದು ವಾರ್ಸಾ ಪೋಲ್ಯಾಂಡ್ನ ರಾಜಧಾನಿ. ಸೊ ಇಲ್ಲಿಗೆ ಬಂದಿಳಿದ್ರು, 2 ದಿನ ವಾಸ್ತವ್ಯ ಮಾಡಲಿದ್ದಾರೆ. ಸೊ ನಂತರ ಅದೇ ಆಗಸ್ಟ್ 2023 ಉಕ್ರೇನ್ ರಾಜಧಾನಿ ಕೀವ್ಗೂ ಕೂಡ ಭೇಟಿ ಕೊಡಲಿದ್ದಾರೆ. ಪೋಲ್ಯಾಂಡ್ನ ರಾಜಧಾನಿ ವಾರ್ಸಾ ಆದರೆ ಉಕ್ರೇನ್ನ ರಾಜಧಾನಿ ಕೀವ್. ನೋಡಿ ಹೆಂಗಿದೆ, ಅಲ್ಲಿ ಸುಮಾರು 7 ತಾಸು ಇರಲಿದ್ದಾರಂತೆ. ಎಷ್ಟು ತಾಸು ಅಂತ ಕೇಳಲ್ಲ, ಇದನ್ನ ಯಾಕೆ ಕೇಳ್ತಾ ಇದ್ದಾನಂದ್ರೆ ಪೋಲ್ಯಾಂಡ್ನ ರಾಜಧಾನಿ ವಾರ್ಸಾದಿಂದ ಉಕ್ರೇನ್ನ ರಾಜಧಾನಿ ಕೀವ್ಗೆ ಹೋಗೋದಕ್ಕೆ ಅವರು ವಿಮಾನವನ್ನು ಬಳಸ್ತಾ ಇಲ್ಲ, ಗಮನಿಸ್ಬೇಕು. ಯಾಕಂದ್ರೆ ಅಲ್ಲಿ ಯುದ್ಧ ನಡೀತಾ ಇದೆ, ವಿಮಾನಗಳನ್ನೇ ಹೊಡೆದು ಉಳಿಸ್ತಾ ಇದೆ. ಅಂತ ಸಂದರ್ಭದಲ್ಲಿ ವಿಮಾನದಲ್ಲಿ ಹೋದ್ರೆ ಬಹಳ ಅಪಘಾತ. ಅದಕ್ಕೋಸ್ಕರ ಪೋಲ್ಯಾಂಡ್ನಿಂದ ಕೀವ್ಗೆ ರೈಲ್ ಫೋರ್ಸ್ 1 ರೈಲಿನಲ್ಲಿ ಮೋದಿಯವರು ಹೋಗಿ ಬರಲಿದ್ದಾರೆ. ಎರಡೂ ಕಡೆಯ ಪ್ರಯಾಣದ ಅವಧಿ ಒಟ್ಟು 20 ತಾಸು, ಹೋಗಕತ್ತಾಸು ಬರಕತ್ತಾಸು. ಹೀಗೆ 1991 ಇಡೀ ಪ್ರಪಂಚದ ಇತಿಹಾಸದಲ್ಲಿ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ವರ್ಷ. ಒಂದು ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಅಲ್ವಾ. ಬೇರೆ ಬೇರೆ PV ನರಸಿಂಹರಾವ್ರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮತ್ತು ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿದ್ದಾಗ ನಮ್ಮ ದೇಶದ ಆರ್ಥಿಕತೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿರ್ತಕ್ಕಂತಹ, ನಾವೇನಂತೀವಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಇವೆಲ್ಲವೂ ಕೂಡ ಅಂಥ ಸಂದರ್ಭದಲ್ಲಿ. ಜೊತೆಗೆ ಪ್ರಪಂಚದ ಇತಿಹಾಸದಲ್ಲಿ USSR ಏನಿತ್ತು, ಸೋವಿಯತ್ ಯೂನಿಯನ್ನ ವಿಭಜನೆ ಆಗಿತ್ತು. ಆ ಮೂಲಕ ಉಕ್ರೇನು ಒಂದು ಹೊಸ ರಾಷ್ಟ್ರವಾಗಿ ಸ್ವತಂತ್ರಗೊಂಡಿತ್ತು. ಹೀಗೆ 1991 ಉಕ್ರೇನ್ ಸ್ವತಂತ್ರವಾದ ನಂತರ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡ್ತಾ ಇರತಕ್ಕಂಥದ್ದು ಇದೇ ಮೊದಲು ಅನ್ನೋದನ್ನು ಗಮನಿಸಬೇಕು. ಓಕೆ, ಸೊ ಇಷ್ಟು ಮಾಹಿತಿ. ಇನ್ನು ಹಾಗಾದರೆ ಪೋಲ್ಯಾಂಡ್ ದೇಶದ ಬಗ್ಗೆ ಏನೇನು? ಸೊ ಯಾವುದೇ ಸಮಸ್ಯೆಗೆ ಯುದ್ಧರಂಗದಲ್ಲಿ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಇಲ್ಲ, ಹಾಗಾಗಿ ಶಾಂತಿಯಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಅಂತ ಬಲವಾದ ನಂಬಿಕೆಯನ್ನು ಭಾರತ ಹೊಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿದರು. ಜೊತೆಗೆ ಅಲ್ಲಿನ ಪೋಲ್ಯಾಂಡ್ನ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಅವರೊಂದಿಗೆ ವಾರ್ಸಾದಲ್ಲಿ ಮೀಟಿಂಗನ್ನು ಮಾಡಿದರು, ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದರು. ಸೊ ತಿಳ್ಕೋಬಹುದು. ಇಷ್ಟಾದ ನಂತರ ರೈಲ್ನಲ್ಲೇ ಉಕ್ರೇನ್ಗೆ ಹೋಗ್ತಾರೆ. ಉಕ್ರೇನ್ನಲ್ಲಿ ಪ್ರಧಾನಿ ಮೋದಿಯವರು ಹೇಳಿಕೆ ಕೊಡ್ತಾರೆ. ಹಸ್ತಲಾಘವ ನೀಡಿ ಆಲಿಂಗಿಸಿ ಸ್ವಾಗತಿಸಿದ ಜೆಲೆನ್ಸ್ಕಿ ಶಾಂತಿ ಸ್ಥಾಪನೆಗೆ ಸ್ನೇಹಿತನಾಗಿ ನೆರವು. ಇದಕ್ಕಿಂತ ಮುಂಚೆ ಅವರು ರಷ್ಯಾಗೆ ಕೂಡ ಭೇಟಿ ಕೊಟ್ಟಿದ್ರು ಮೋದಿಯವರು. ಸೊ ಅದರ ನಂತರ ಉಕ್ರೇನ್ಗೆ ಹೋಗ್ತಾ ಇರತಕ್ಕಂಥದ್ದು ಬಹಳ ಆಶ್ಚರ್ಯಕರ ಕೂಡ ಇದೆ. ಶಾಂತಿ ಸ್ಥಾಪನೆ ಯತ್ನವಾಗಿ ಉಕ್ರೇನ್ ಮತ್ತು ರಷ್ಯಾ ಅಧ್ಯಕ್ಷರು ಪರಸ್ಪರ ಕುರಿತು ಚರ್ಚಿಸಬೇಕು. ಸ್ನೇಹಿ ರಾಷ್ಟ್ರವಾಗಿ ಭಾರತವು ಈ ನಿಟ್ಟಿನಲ್ಲಿ ಎಲ್ಲ ಅಗತ್ಯ ಸಹಕಾರವನ್ನು ನೀಡಲಿದೆ ಅಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು. ಸೊ ಅದ್ರ ಬಗ್ಗೆ 1991 ಸ್ವತಂತ್ರಗೊಂಡ ಉಕ್ರೇನ್ಗೆ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡ್ತಾ ಇರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಬಾರಿಗೆ ಅನ್ನೋದನ್ನು ಕೂಡ ಗಮನಿಸ್ತಾ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಕೃಷಿ, ಆಹಾರ ಉದ್ಯಮ, ಔಷಧ, ಸಂಸ್ಕೃತಿ, ಮಾನವೀಯ ನೆರವು ಕ್ಷೇತ್ರಗಳಲ್ಲಿ ಸಹಕಾರವನ್ನ ನೀಡುತ್ತೆ ಅನ್ನೋದಕ್ಕೆ ಒಪ್ಪಂದವನ್ನು ಮಾಡಿಕೊಂಡ್ರು. ಗಾಯಾಳುಗಳ ತುರ್ತು ಚಿಕಿತ್ಸೆಗೆ ನೆರವಾಗುವ ಭೀಷ್ಮ ಕ್ಯೂಬ್, ನೋಡಿ ಬಹಳ ಸುದ್ದಿಯಲ್ಲಿದೆ, ಭೀಷ್ಮ ಕ್ಯೂಬ್ ಎನ್ನುವ ಒಂದಷ್ಟು ತುರ್ತು ಚಿಕಿತ್ಸೆಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ಚಿಕಿತ್ಸೆಯನ್ನು ನೀಡೋದಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಕ್ಯೂಬ್ಗಳು. ಆ ಕ್ಯೂಬ್ಗಳಲ್ಲಿ ಎಲ್ಲಿ ಯುದ್ಧ ನಡೀತಾ ಇರುತ್ತೆ ಅಲ್ಲಿಗೆ ಆ ಕ್ಯೂಬ್ಗಳನ್ನ ತೆಗೆದುಕೊಂಡು ಹೋಗ್ಬೋದು, ಅಲ್ಲಿಯೇ ಗಾಯಾಳುಗಳಿಗೆ ಚಿಕಿತ್ಸೆಗಳನ್ನು ಕೂಡ ಕೊಡಬಹುದು ಅಲ್ವಾ. ಹಾಸ್ಪಿಟ್ಲಿಗೆ ಕರ್ಕೊಂಬರೋದ್ರೊಳಗೆ ಅವರು ಜೀವ ಹೋಗ್ಬೋದು. ಅಂತಹ ಒಂದು ಕ್ಯೂಬ್ಗಳನ್ನು ಭಾರತ ತಯಾರಿಸಿದೆ, ಅದನ್ನ ಉಕ್ರೇನ್ಗೂ ಕೂಡ ನೀಡಿದೆ. ಕೀವ್ನ ಒಯಸಿಸ್ ಆಫ್ ಪೀಸ್ ಪಾರ್ಕ್ನಲ್ಲಿ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಭೇಟಿ ನೀಡಿದ್ರು. ಯುದ್ಧದಲ್ಲಿ ಮಡಿದ ಮಕ್ಕಳ ಸ್ಮಾರಕಕ್ಕೆ ಭೇಟಿ ಕೊಟ್ಟರು. ಅಮಾಯಕ ಮಕ್ಕಳ ಸಾವಿಗೆ ಮರುಕವನ್ನ ಪ್ರಧಾನಿಗಳು ಉಕ್ರೇನ್ನಲ್ಲಿ ಹೇಳಿದರು. ಜೊತೆಗೆ ಪೋಲ್ಯಾಂಡ್ ಉಕ್ರೇನ್ ಇಲ್ಲಿ ಎರಡನ್ನು ಮಿಕ್ಸ್ ಆಗಿ ಹೇಳ್ತಾ ಇದೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ PM ಮೋದಿ ವಿಜಿಟ್ಸ್ ವಾರ್ಸಾ, ಪೋಲ್ಯಾಂಡ್ನ ರಾಜಧಾನಿ ವಾರ್ಸಾಗೆ ಹೋದಾಗ ಅಲ್ಲಿ ಇಬ್ಬರು ಭಾರತದ ಮಹನೀಯರಿಗೆ ಅಲ್ಲಿ ಏನು ನಮನವನ್ನು ಕೂಡ ಸಲ್ಲಿಸಿದ್ರು. ಜಾಮ್ ಸಾಹೇಬ್ ಆಫ್ ನವಾನ್ ನಗರ್ ಅಂತ ಕರೀತಾರೆ, ಮಾಡರ್ನ್ ಜಾಮ್ ನಗರ್ನ ಗುಜರಾತ್ ಯಾರು ಜಾಮ್ ಸಾಹೇಬ್ ಮತ್ತು ಛತ್ರಪತಿ ಸಾಹು ಮಹಾರಾಜ್ ಕೊಲ್ಲಾಪುರದವರು, ಮಹಾರಾಷ್ಟ್ರದವರು, ಅಲ್ಲಿ ಅವರ ಮೆಮೋರಿಯಲ್ಗೆ ಹೋಗಿ ಭೇಟಿಯನ್ನು ಕೊಟ್ಟು ನಮನವನ್ನು ಸಲ್ಲಿಸಿದ್ರು. ಸೊ ಇನ್ನು ಡೊನಾಲ್ಡ್ ಟಸ್ಕ್
ಪಿಎಂ ಆಫ್ ಪೊಲ್ಯಾಂಡ್ ಅಂಡ್ ನಮ್ಮ ಪ್ರಧಾನಿಗಳ ಮಧ್ಯೆ ಒಂದಷ್ಟು ಮಾತುಕತೆಯ ಗ್ಲಿಮ್ಸಸ್ ಅನ್ನು ಕೂಡ ನೋಡಬಹುದು. ಇಷ್ಟೇಳಿ, ಇದ್ದ ಭೂಮಿಯಲ್ಲಿ ಮೋದಿ ಶಾಂತಿ ಮಂತ್ರ, ಭಾರತ ಯಾವಾಗಲೂ ಶಾಂತಿಯ ಪರ, ಸಮರ ಹಿಂಸೆ ಎಂದಿಗೂ ಪರಿಹಾರ ಅಲ್ಲ ಅಂತ ಪ್ರಧಾನಿಯವರು ಹೇಳಿದರು. ಈ ಸಂದರ್ಭದಲ್ಲಿ ಯುದ್ಧ ಪೀಡಿತ ಉಕ್ರೇನ್ ಮಕ್ಕಳು ಸೇರಿದಂತೆ ಗಾಯಗೊಂಡ ಜನರ ತುರ್ತು ಚಿಕಿತ್ಸೆಗೆ ಭೀಷ್ಮೇಶ್ವರಿನ ಸಹಯೋಗ್ ಹಿತಮೈತ್ರಿ ಆರೋಗ್ಯ ಉತ್ತಮ ಉಪಕ್ರಮ ಯೋಜನೆಯಡಿ ರೂಪಿಸಲಾದ 4 ಕ್ಯೂಬ್ಗಳನ್ನು ಮೋದಿಯವರು ಉಡುಗೊರೆಯಾಗಿ ಕೂಡ ನೀಡಿದರು. ಸೊ ದಿನವೊಂದಕ್ಕೆ 10-15 ಶಸ್ತ್ರಚಿಕಿತ್ಸೆಗಳನ್ನು ಈ ಭೀಷ್ಮ ಕ್ಯೂಬ್ಗಳಲ್ಲಿ ಮಾಡಬಹುದಂತೆ. ವಿಮಾನ, ಹಡಗು, ಡ್ರೋನ್ ಮೂಲಕ ಕೂಡ ಸ್ಥಳಾಂತರಿಸುವಷ್ಟು ಅನುಕೂಲಕರ ಸಾಧನಗಳನ್ನು ಈ ಸಂದರ್ಭದಲ್ಲಿ ಕೊಟ್ಟರು. ಜೊತೆಗೆ ಕೀವ್ನ ಅಂದರೆ ಉಕ್ರೇನ್ನ ರಾಜಧಾನಿ ಒಎಸಿಸ್ ಕೀವ್ನಲ್ಲಿ ಒಎಸಿಸ್ ಆಫ್ ಪೀಸ್ ಪಾರ್ಕ್ ಎನ್ನುವುದರಲ್ಲಿ ಮಹಾತ್ಮ ಗಾಂಧಿಯವರ ಸ್ಮಾರಕ ಇದೆ, ಅಲ್ಲಿಗೂ ಕೂಡ ಭೇಟಿ ಕೊಟ್ಟಿದ್ರು ಅನ್ನೋದನ್ನು ಇಲ್ಲಿ ಗಮನಿಸಬಹುದು. ಫಸ್ಟ್ ಉಕ್ರೇನ್. ಸೊ ಉಕ್ರೇನ್ ರಾಜಧಾನಿ ಕೀವ್ ಆಗುತ್ತೆ, ಉಕ್ರೇನ್ನ ರಾಜಧಾನಿ ಕೀವ್. ಓಕೆ, ಸೊ ಇದು ಉಕ್ರೇನ್ ದೇಶ. ಆಲ್ರೆಡಿ ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಬಂದು ಹೋಗಿದೆ, ಉಕ್ರೇನ್ನ ಬಾರ್ಡರ್ನ ಹಂಚಿಕೊಂಡಿರ್ತಕ್ಕಂತಹ ದೇಶಗಳು ಯಾವ್ಯಾವು ಅನ್ನೋದು ಕೂಡ ಈಗ ಆಲ್ರೆಡಿ ಒಂದಷ್ಟು ಎಕ್ಸಾಮ್ ಅಲ್ಲಿ ಬಂದಿದೆ, ಯಾಕಂದ್ರೆ ಬಹಳ ಸುದ್ದಿಯಲ್ಲಿದೆ. ಸೊ ನಾನು ಇದ್ರ ಮೇಲೆ ಆಲ್ರೆಡಿ ಹೇಳಿದ್ದೆ, ಒಂದ್ ಕಡೆ ರಷ್ಯಾ ಅಂದ್ರೆ ಪೂರ್ವ ಮತ್ತು ಈಶಾನ್ಯದಲ್ಲಿ, ಉತ್ತರದಲ್ಲಿ ಬೆಲರಾಸ್, ವಾಯುವ್ಯದಲ್ಲಿ ಪೊಲ್ಯಾಂಡ್ ಇದೆ, ಅದೇ ರೀತಿಯಾಗಿ ಪಶ್ಚಿಮದಲ್ಲಿ ಸ್ಲೋವೇಕಿಯಾ, ಹಂಗೇರಿ ಹಾಗೂ ಒಂದಷ್ಟು ರೊಮೇನಿಯಾ, ಹಾಗೂ ಕೆಳಗಡೆ ಬ್ಲಾಕ್ ಸೀ ಮತ್ತು ಸೀ ಆಫ್ ಅಜೋವ್ ಇದೆ. ಸೊ ಗಮನಿಸಬೇಕು, ಕೇಳ್ತಾರೆ ಉಕ್ರೇನ್. ಉಕ್ರೇನ್ನ ಅಧ್ಯಕ್ಷರು ವ್ಲಾಡಿಮಿರ್ ಜೆಲೆನ್ಸ್ಕಿ, ಅಲ್ಲಿನ ಪ್ರಧಾನಿಗಳು ಡೆನಿಸ್ ಶಿಮಾಹಾಲ್ ಅಂತ. ಮತ್ತು ಪೊಲ್ಯಾಂಡ್, ಪೊಲ್ಯಾಂಡು ಉಕ್ರೇನ್ ಎಲ್ಲವೂ ಕೂಡ ಯುರೋಪಿಯನ್ ಕಂಟ್ರೀಸು. ಪೊಲ್ಯಾಂಡು ಬಾಲ್ಟಿಕ್ಕಲ್ಲಿ ಬರ್ತಕ್ಕಂಥ ಒಂದು ನೇಷನ್ ಆಗುತ್ತೆ, ಇದರ ರಾಜಧಾನಿ ವಾರ್ಸಾ ಆಗುತ್ತೆ, ವಾರ್ಸಾ ರಾಜಧಾನಿ. ಹಾಗೂ ಪೊಲ್ಯಾಂಡ್ನ ಪಕ್ಕದಲ್ಲಿರ್ತಕ್ಕಂಥ ದೇಶಗಳು ಅಂದರೆ, ಒಂದು ಕಡೆ ಈಶಾನ್ಯ ವಾಯುವ್ಯ ಮತ್ತು ಉತ್ತರದಲ್ಲಿ ಬಾಲ್ಟಿಕ್ ಸಿಯನ್ನು ಹೊಂದಿದ್ದು, ಒಂದು ಕಡೆ ರಷ್ಯಾ, ಮತ್ತೊಂದು ಕಡೆ ಲಿಥುವೇನಿಯಾ, ಬೆಲರಾಸ್, ಉಕ್ರೇನ್, ಸ್ಲೋವೇಕಿಯಾ ಮತ್ತು ಜರ್ಮನಿ, ಹೀಗೆ ಒಂದಷ್ಟು ದೇಶಗಳಿದ್ದಾವೆ. ಮ್ಯಾಪು ಇದರ PDF ಕೊಟ್ಟಾಗ ನೀವು ಒಂದ್ಸಲ ನೋಡ್ಕೋಬೇಕು, ಇಲ್ಲದೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಸೊ ಪೊಲ್ಯಾಂಡ್ನ ರಾಜಧಾನಿ ವಾರ್ಸಾ, ಅಲ್ಲಿನ ಪ್ರಧಾನಿಗಳು ಡೊನಾಲ್ಡ್ ಟಸ್ಕ್ ಅವರು ಮತ್ತು ಅಧ್ಯಕ್ಷರು ಆಂಡ್ರೆಜ್ ಡೂಡಾರ್ ಅವರು. ಒಟ್ಟಾರೆಯಾಗಿ 1979 ಸಂದರ್ಭದಲ್ಲಿ ಮೊರಾರ್ಜಿ ದೇಸಾಯಿ ಅವರು ಏನು ಪೊಲ್ಯಾಂಡ್ಗೆ ಭೇಟಿ ಕೊಟ್ಟಿದ್ರು, ಅದಾದ ನಂತರ ಈಗ 2024 ಮತ್ತೊಮ್ಮೆ ಮೋದಿ ಅವರು ಭೇಟಿ ಕೊಡುವ ಮೂಲಕ ಈ ಒಂದು ಏನು ಶಾಂತಿಯುತ ಒಪ್ಪಂದಗಳಿಗೆ ಕಾರಣರಾಗ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ನೋಡಿ ಅಂತ ಹೇಳ್ತಾ ಸೆಕೆಂಡ್ ಪ್ರಶ್ನೆಗೆ ಹೋಗೋಣ. ಓಕೆ, WPI ಇನ್ಫ್ಲೇಷನ್, 3 ತಿಂಗಳ ಕನಿಷ್ಠ ಮಟ್ಟಕ್ಕಿಳಿದ ಸಗಟು ಹಣದುಬ್ಬರ. ಸೊ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ ಸಗಟು ಹಣದುಬ್ಬರ. ಇದ್ರ ಬಗ್ಗೆ ಅಂತೂ ಎಕನಾಮಿಕ್ ಸರ್ವೆ, ಬಜೆಟ್ ಅಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೀನಿ. ಹಾಗಾದ್ರೆ 3 ತಿಂಗಳ ಕನಿಷ್ಠ ಮಟ್ಟಕ್ಕೆ ಇಳಿದ ಸಗಟು ಹಣದುಬ್ಬರ ಏನಿದೆ? ತರಕಾರಿ, ಧಾನ್ಯ, ಬೇಳೆಕಾಳು, ಈರುಳ್ಳಿ ಬೆಲೆಗಳ ಇಳಿಕೆ ಆಯಿತು, ಹಾಗಾಗಿ ಗ್ರಾಹಕರು ನಿರಾಳರಾಗಿದ್ದಾರೆ. ಸಗಟು ಹಣದುಬ್ಬರ 3 ತಿಂಗಳ ಕನಿಷ್ಠ. ಜುಲೈ 2024 ಅಂಕಿಅಂಶಗಳು 2.04 WPI ಇದೆ, ಅದರಿಂದ ಜೂನಲ್ಲಿ 3.36 ಇತ್ತು, 2.61 ಅದರ ಹಿಂದಿನ ತಿಂಗಳಲ್ಲಿ ಇತ್ತು. ಹಾಗೆ ನೋಡ್ಕೊಂಡ್ರೆ 3 ತಿಂಗಳಲ್ಲಿ ಇದೇ ಕನಿಷ್ಠ ಮಟ್ಟಕ್ಕೆ ಬಂದಿದೆ. ಸಗಟು ಬೆಲೆ ಸೂಚ್ಯಂಕ WPI ಆಧಾರಿತ ಹಣದುಬ್ಬರವು ಜುಲೈ ತಿಂಗಳಲ್ಲಿ 3 ತಿಂಗಳ ಕನಿಷ್ಠ ಮಟ್ಟವಾಗಿರ್ತಕ್ಕಂಥ 2.4 ದಾಖಲಾಗಿದೆ ಅಂತ ಮಾಹಿತಿಯನ್ನು ಬಂದಿರತಕ್ಕಂಥದ್ದು. ಮತ್ತು ಸೊ ಒಂದಷ್ಟು ನೆನ್ಪಿಟ್ರೆ ಸಾಕು, ಯಾವ ರೀತಿಯಾಗಿ ಎಷ್ಟು ಬಂತು, ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ, ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತನ್ನ ವರದಿಯಲ್ಲಿ ತಿಳಿಸಿದೆ. ಒಟ್ಟಾರೆಯಾಗಿ ಸಗಟು ಹಣದುಬ್ಬರ ಅಂದರೆ ಹೋಲ್ಸೇಲಲ್ಲಿ ಪ್ರೈಸ್ ಕಡಿಮೆ ಆಗಿದ್ದಾವೆ, 3 ತಿಂಗಳ ಕನಿಷ್ಠ ಮಟ್ಟಕ್ಕೆ ಬಂದಿದೆ. ಆದರೆ ಕಳೆದ ವರ್ಷಗಳಿಗೆ ಹೋಲಿಸಿದರೆ ನೆಗೆಟಿವ್ ಅಲ್ಲೆಲ್ಲ ಇತ್ತು. ಸೊ ಕಳೆದ 2023 ಜುಲೈಯಲ್ಲಿ -1.23 ಇತ್ತು ಸಗಟು ಹಣದುಬ್ಬರ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಹೋಲ್ಸೇಲ್ ರೇಲ್ ಇನ್ಫ್ಲೇಷನ್ ಅಂತ ಕೂಡ ಕರಿತೀವಿ. ಜುಲೈನಲ್ಲಿ ಸಗಟು ಹಣದುಬ್ಬರ ಇಳಿಕೆಯಾಗಿದೆ. ನೆಕ್ಸ್ಟು, ಭಾರತ 2030 ಒಳಗೆ 148 ದಶಲಕ್ಷ ಹೆಚ್ಚುವರಿ ಉದ್ಯೋಗವನ್ನು ಸೃಷ್ಟಿಸಬೇಕು ಅಂತ IMF ಇತ್ತೀಚಿನ ತನ್ನ ವರದಿಯಲ್ಲಿ ಹೇಳಿದೆ. ಇಂಡಿಯಾ ಟು ಕ್ರಿಯೇಟ್ 148 ಮಿಲಿಯನ್ ಅಡಿಷನಲ್ ಜಾಬ್ಸ್ ಬೈ 2030 IMF ರಿಪೋರ್ಟ್. ನೋಡಿ, ಒಂದು ಕಡೆ ಕನ್ನಡದಲ್ಲೂ ಇನ್ನೊಂದು ಕಡೆ ಇಂಗ್ಲೀಷಲ್ಲೂ ಹೇಳೋದ್ರಿಂದ ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಬಟ್ ಇರತಕ್ಕಂಥ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು ನೀವು ಅಬ್ಸರ್ವ್ ಮಾಡಬೇಕು. ರೈಟ್, ಇಂಗ್ಲೀಷಲ್ಲೂ ಹೇಳಬೇಕು, ಆದಷ್ಟು ಕನ್ನಡದಲ್ಲೂ ಹೇಳಿ. ಅದೆಲ್ಲವೂ ಕೂಡ ಮೊನ್ನೆ ಪರೀಕ್ಷೆಯಲ್ಲಿ ರಿಫ್ಲೆಕ್ಟ್ ಆಗಿದೆ ಅಲ್ವಾ. ಸೊ ಯಾವುದೇ ಪರೀಕ್ಷೆ ತೆಗೆದುಕೊಳ್ಳಿ, ಸ್ವಲ್ಪ ದೊಡ್ಡ ಪರೀಕ್ಷೆಗೆ ಹೋದಾಗ ನಾವೇನು ಮಾಡೋಕ್ಕಾಗುತ್ತೆ, ಬರೀ ಒಂದೇ ಭಾಷೆಯ ಪ್ರಶ್ನೆಯನ್ನು
ನಾವು ಅಂದ್ರೇನು ರೆಫರ್ ಮಾಡೋಕ್ಕಾಗಲ್ಲ, ಒಂದೊಂದಕ್ಕೆ ಒಂದೊಂದು ರೆಫರ್ ಮಾಡಬೇಕಾಗುತ್ತೆ. ನೋಡಿ ಈಗ ಕೆಲವೊಂದು ಯಾವುದು ವಿಚಾರ ಕನ್ನಡದಲ್ಲಿ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ, ಇಂಗ್ಲೀಷ್ ನೋಡೋ ಅವಶ್ಯಕತೆ ಇಲ್ಲ, ನೋಡಿದ್ರು ಕೂಡ ಯಾವುದಾದ್ರು ಒಂದು ಸ್ಟೇಟ್ಮೆಂಟ್ಗೋಸ್ಕರ ಒಂದು ಸ್ವಲ್ಪ ಕಣ್ಣಾಯಿಸ್ಬೇಕಾಗತ್ತೆ. ಕೆಲವೊಂದು ಪ್ರಶ್ನೆ ಇಂಗ್ಲೀಷಲ್ಲಿ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ, ಕನ್ನಡದಲ್ಲಿ ಈಗ ಸೈನ್ಸ್ ಆ್ಯಂಡ್ ಟೆಕ್ ಸೈನ್ಸು ಅಥವಾ ಇನ್ನೊಂದು ಯಾವುದು ಮೆಂಟಲ್ ಎಬಿಲಿಟಿ, ಅವಾಗ ಎರಡನ್ನೂ ಕೂಡ ರೆಫರ್ ಮಾಡಬೇಕು. ಏನಂದ್ರೆ ಸ್ಪೀಡ್ ಹೆಚ್ಚಿಸ್ಕೋಬೇಕು. ಸ್ಪೀಡ್ ಹೆಂಗೆ ಹೆಚ್ಚಿಸ್ಕೋಬೇಕು ಅನ್ನೋದು ಭಾಳ ಜನಕ್ಕೆ ಡೌಟು. ಅದೇನು ಸರ್ ಸ್ಪೀಡ್ ಹೆಚ್ಚಾಗುತ್ತೆ ಅಂತ. ಸ್ಪೀಡ್ ಹೆಚ್ಚೋದಕ್ಕೆ ನಾವು ಸ್ಪೀಡಾಗಿ ಓದೋದು ಸ್ಪೀಡಾಗಿ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ದಾರಿ ಅಲ್ಲ, ಬೇರೆ ದಾರಿ ಇದೆ. ಆ ದಾರಿ ಭಾಳ ಜನಕ್ಕೆ ಗೊತ್ತೇ ಇಲ್ಲ. ಏನು ದಾರಿ ಅಂದರೆ, 100 ಪ್ರಶ್ನೆಗಳಲ್ಲಿ ಒಂದೊಂದಕ್ಕೆ, ಈಗ ಸಪೋಸ್ ಎಕ್ಸಾಂಪಲ್ಲು 120 ನಿಮಿಷ, ಎಷ್ಟು ಸಿಗುತ್ತೆ? 1 ನಿಮಿಷಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಷ್ಟೇ. ಆದರೆ ಕೆಲವೊಂದು ಪ್ರಶ್ನೆ ನೋಡಿದ ತಕ್ಷಣ ಒಂದು 20-30 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡಿಬಿಡ್ಬೋದು. 20-30 ಸೆಕೆಂಡ್ಸಲ್ಲಿ, ಆ 20-30 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಎಷ್ಟು ಗೊತ್ತಿದ್ದಾವೆ ಅನ್ನೋದೇ ಇಲ್ಲಿ ಮ್ಯಾಟರ್. ನೋಡಿದ ತಕ್ಷಣ ಟಕ 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 ಆನ್ಸರ್ಸ್ ಬರೋಂಥ ಒಂದು 40-50 ಪ್ರಶ್ನೆ ನಿಮಗೆ ಗೊತ್ತಿತ್ತು ಅಂದರೆ ಎಷ್ಟು ಸೆಕೆಂಡ್ಸ್ ಆಯ್ತ್ರಿ? ಒಂದೊಂದಕ್ಕೆ 30 ನಿಮಿಷ. 30 ನಿಮಿಷ ಅಂದರೆ 50 ಪ್ರಶ್ನೆಗಳನ್ನು 25 ನಿಮಿಷದಲ್ಲಿ ಮುಗಿಸ್ಬಿಟ್ವಿ. 25ನೇ ನಿಮಿಷದಲ್ಲಿ ಇನ್ನು ಓದಿರ್ತಕ್ಕಂಥದ್ದು ಸುಮಾರು 90 ನಿಮಿಷ ಅನ್ಕೊಳ್ಳೋಣ. 90-95 ನಿಮಿಷ, ಇನ್ನೂ 50 ಕ್ವಶನ್. ಅದರಲ್ಲಿ ನಮಗೆ ಬೇಕಿರೋದು ಇನ್ನೊಂದು 20 ಪ್ರಶ್ನೆ ಅಷ್ಟೇ. ಇನ್ನು 30 ಪ್ರಶ್ನೆ ನಮ್ಗೆ ಗೊತ್ತೇ ಇರಲ್ಲ, ಅದನ್ನು ಸುಮ್ಮನೆ ಜಸ್ಟ್ ರಾಂಗ್ ಮಾರ್ಕ್ ಹಾಕಿ ಇದು ನನಗೆ ಗೊತ್ತಿಲ್ಲ ಅಂತ. ಇನ್ನು ಉಳಿದಿರೋದು 20-25 ಪ್ರಶ್ನೆಗೆ ವಿ ಕ್ಯಾನ್ ಇನ್ವೆಸ್ಟ್ 90-95 ಮಿನಿಟ್ಸ್. ಬೇಡ, ಅಷ್ಟು ಓವರ್ ಎಕ್ಸ್ಪೆಕ್ಟೇಷನ್ ಬೇಡ ಅಂದರೆ 25 ನಿಮಿಷ ಬೇಡ, 35 ನಿಮಿಷದಲ್ಲಿ 50 ಪ್ರಶ್ನೆ ಆನ್ಸರ್ ಮಾಡ್ಬೇಕು ಫಸ್ಟು. 35 ನಿಮಿಷದಲ್ಲಿ 50 ಪ್ರಶ್ನೆ ಆನ್ಸರ್ ಮಾಡೋದಕ್ಕೆ ನಿಮಗೆ ಶಕ್ತಿ ಇದೆ ಅಂದರೆ ಡೆಫಿನೆಟ್ಲಿ ಓದು ಪ್ರಶ್ನೆಗಳನ್ನು ನೀವು ಸಫಿಷಿಯಂಟ್ ಟೈಮ್ ತಗೊಂಡು ಮೆಂಟಲ್ ಎಬಿಲಿಟಿ ಅಥವಾ ನಿಮಗೆ ಡೌಟ್ ಇರ್ತಕ್ಕಂಥದ್ದು ಹೇಳಿಕೆ ಮುಖಾಂತರ ಇರ್ತಕ್ಕಂಥದ್ದು ಪ್ಯಾಸೇಜು ಇನ್ನೊಂದು ಅದಕ್ಕೆ ಟೈಮ್ ಇನ್ವೆಸ್ಟ್ ಮಾಡ್ಬೋದು. ಇಲ್ಲ, ನಾನು ಪ್ರತಿ ಪ್ರಶ್ನೆಯಲ್ಲೂ ಡೌಟ್ ಇದೆ ನನಗೆ, ಪ್ರತಿ ಪ್ರಶ್ನೆಯಲ್ಲೂ ಅದು ಓದ್ಬೇಕು ಇದು ಓದ್ಬೇಕು ಗೊಂದಲಮಯ ಆಗಿದೆ ಅಂದರೆ ನಿಮ್ಮ ಸಮಯ ವೇಸ್ಟ್ ಆಯಿತು. ಹಾಗಾದರೆ 35 ನಿಮಿಷದಲ್ಲಿ 50 ಪ್ರಶ್ನೆನ ಆನ್ಸರ್ ಮಾಡೋದಕ್ಕೆ ಶಕ್ತಿ ಬಳಸ್ಕೋಬೇಕಂದ್ರೆ ಜಾಸ್ತಿ ತಿಳ್ಕೊಬೇಕು, ಜಾಸ್ತಿ ಡೀಪಾಗಿ ತಿಳ್ಕೊಬೇಕು. ಅವಾಗ ಪ್ರಶ್ನೆ ನೋಡಿದ ತಕ್ಷಣ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಬಿದ್ರಿ ವೇರ್ ಬಗ್ಗೆ ನಾನು ಹೆಸರೇ ಕೇಳಿಲ್ಲ, ಬಿದ್ರಿ ವೇರ್ ಒಂದು ಜೆಟ್ಯಾಗ್ ಪಡೆದಿರ್ತಕ್ಕಂತಹ ಒಂದು ಕರಕುಶಲ ವಸ್ತು ಅಂತ ತಿಳ್ಕೊಂಡಿದ್ರೆ ಅದ್ರ ಸ್ಟೇಟ್ಮೆಂಟ್ ಬಗ್ಗೆ ಆನ್ಸರ್ ಮಾಡೋದಕ್ಕೆ ಹೆಂಗೆ ಸಾಧ್ಯ ಅಲ್ವಾ? ಗೊಂದಲ ಆಗೇ ಆಗುತ್ತೆ. ಲಯನ್ ಟೇಲ್ಡ್ ಮೆಕಾಕೋ ಬಗ್ಗೆ ನಾನು ಸಾಕಷ್ಟು ಮಾಹಿತಿಯನ್ನು ಕೇಳಿದ್ದೀನಿ. ಅಮೃತ್ಸರ್ 4-5 ವಿಡಿಯೋಗಳಲ್ಲಿ 8-10 ವಿಡಿಯೋಗಳಲ್ಲಿ ಹೇಳಿದ್ದಾರೆ ಅಂದರೆ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಈಸಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಗ್ಗೆ, ಹೆಬ್ಬಾಕ ಎರೆಭೂತದ ಬಗ್ಗೆ ನೀವು ಸಾಕಷ್ಟು ಬಾರಿ ತಿಳ್ಕೊಂಡಿದ್ರೆ ಆನ್ಸರ್ ಮಾಡೋದಕ್ಕೆ ಈಸಿ. ಫಂಡಮೆಂಟಲ್ ಡ್ಯೂಟೀಸು ರೈಟ್ಸು ಅಥವಾ ನ್ಯಾಷನಲ್ ಎಮರ್ಜೆನ್ಸಿ ತಿಳ್ಕೊಂಡಿದ್ರೆ ಆನ್ಸರ್ ಮಾಡೋಕ್ಕೆ ಈಸಿ. ಹಾಗಾಗಿ ಎಷ್ಟು ಡೀಪಾಗಿಂತ 50 ಪ್ರಶ್ನೆಗಳನ್ನು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಗುತ್ತಾವೋ ಅಷ್ಟೇ ಈಸಿಯಾಗಿ ನಾವು ಇನ್ನೂ 25-30 ಪ್ರಶ್ನೆಗಳನ್ನು ಎಕ್ಸ್ಟ್ರಾ ಆನ್ಸರ್ ಮಾಡೋದಕ್ಕೆ ಸಮಯ ಸಿಗುತ್ತೆ. ಮೆಂಟಲ್ ಎಬಿಲಿಟಿನ ಯಾವುದೇ ಶಾರ್ಟ್ಕಟ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವ ಶಾರ್ಟ್ಕಟ್ ಬೇಕಾಗಿಲ್ಲ ತಿಳ್ಕೊಂಬಿಟ್ಟು ಮೆಂಟಲ್ ಎಬಿಲಿಟಿಗೆ. ಕಾರಣ ಏನಂದರೆ ನಾವು ಇಲ್ಲೇ ಚೆನ್ನಾಗಿ ತಿಳ್ಕೊಂಬಿಟ್ರೆ ಆರಾಮಾಗಿ ನಾರ್ಮಲ್ ಮೆಥಡ್ ಟ್ರೆಡಿಷ್ನಲ್ ಮೆಥಡ್ಸಲ್ಲೇ ಮೆಂಟಲ್ ಎಬಿಲಿಟಿ ಮಾಡಿಬಿಡ್ಬೋದು. ಟ್ರೆಡಿಷ್ನಲ್ ಮೆಥಡ್ಸ್, ನಾಟ್ ದ ಶಾರ್ಟ್ಕಟ್ ಮೆಥಡ್ಸ್. ಟ್ರೆಡಿಷ್ನಲ್ ಮೆಥಡ್ ಅಂದ್ರೆ ಏನು? ಸಿಂಪಲ್ ಆಗಿ ನಾವು ಹೆಂಗೆ ಕ್ಯಾಲ್ಕುಲೇಷನ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀವಿ, ಅಷ್ಟು ಮಾಡಿದ್ರೇ ಪರ್ಫೆಕ್ಟ್ ಆಗಿ ಆನ್ಸರ್ ತೆಗಿಬಹುದು. ಮೇ ಬಿ KS ಅಥವಾ ದೊಡ್ಡ ಎಕ್ಸಾಮ್ ಅಲ್ಲಿ ಸ್ವಲ್ಪ ಕಷ್ಟ, ಬಟ್ ಸಣ್ಣ ಪುಟ್ಟ ಎಕ್ಸಾಮ್ಸ್ ಅಲ್ಲಿ PSI ಎಕ್ಸಾಮು ಅಥವಾ FDI ಎಕ್ಸಾಮು ಎಸ್ TA ಎಕ್ಸಾಮ್ ಅಲ್ಲಿ ಆರಾಮಾಗಿ ಈ ಸ್ಟ್ರಾಟಜಿನ ಬಳಸಬಹುದು. ಈವನ್ KS ಎಕ್ಸಾಮ್ ಅಲ್ಲೂ ಕೂಡ ಅದೇ ಸ್ಟ್ರಾಟಜಿ ಅದೇ ರೀತಿ ಬಳಸಿ ಪಾಸ್ ಆಗಿ ಎಲ್ಲ ಟ್ರೈ ಮಾಡಿರ್ತಕ್ಕಂಥದ್ದು ಗೊತ್ತಿದೆ ನಿಮಗೆ. ಒಟ್ಟಾರೆ ಯಾವುದೋ ಒಂದು ಮಾಹಿತಿಯನ್ನು ಹೇಳಬೇಕಾಗಿತ್ತು ಹೇಳಿದೆ. ಇರಲಿ, ಏನಿದೆ IMF ರಿಪೋರ್ಟ್ ಅಂತ ಹೇಳ್ತಾ, 10 ವರ್ಷದಲ್ಲಿ ಬೆಳವಣಿಗೆ ದರ 2% ದಾಟಿಲ್ಲ. IMF ಉದ್ಯೋಗ ಸೃಷ್ಟಿ ಭಾರತ ವಿಫಲ. IMF ನ ಉಪ ವ್ಯವಸ್ಥಾಪಕ ನಿರ್ದೇಶಕಿ ಗೀತಾ ಗೋಪಿನಾಥ್ ಅವರು ನವದೆಹಲಿಯಲ್ಲಿ ಶನಿವಾರ ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿದ್ರು. ನೋಡಿ, ಹಿಂದೆ IMF ನ ಚೀಫ್ ಆಗಿದ್ದರು ಗೀತಾ ಗೋಪಿನಾಥ್, ಭಾರತೀಯ ಮೂಲದ ಒಬ್ಬ ಹಣಕಾಸು ತಜ್ಞೆ. ಇವರು ಒಂದು ಲೆವೆಲ್ ಪ್ರಮೋಷನ್ ಅನ್ನು ಪಡೆದು ಫಸ್ಟ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್, ಉಪ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು IMF ನ. ಹಾಗಾದ್ರೆ ಅವರು ಭಾರತಕ್ಕೆ ಭೇಟಿ ಕೊಟ್ಟಿದ್ರು ಈ ಸಂದರ್ಭದಲ್ಲಿ. ನೋಡಿ, ಗೀತಾ ಗೋಪಿನಾಥ್ ಅವ್ರ ಬಗ್ಗೆ ಈಗ ಆಲ್ರೆಡಿ ಎಕ್ಸಾಮ್ ಅಲ್ಲಿ 2-3 ಸಲ ಪ್ರಶ್ನೆ ಬಂದಿದೆ, ನೆನ್ಪಿಡ್ಬೇಕು. ಸೊ ಹೊಸ ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವಲ್ಲಿ G20 ರಾಷ್ಟ್ರಗಳ ಪೈಕಿ ಭಾರತವು ತೀರಾ ಹಿಂದುಳಿದಿದೆ.
ದೇಶದ ಜನಸಂಖ್ಯೆ ಬೆಳವಣಿಗೆಗೆ ಅನುಗುಣವಾಗಿ 2030 ವೇಳೆಗೆ ಹೆಚ್ಚುವರಿಯಾಗಿ 14.48 ಕೋಟಿ ಉದ್ಯೋಗ ಸೃಷ್ಟಿಸುವ ಅಗತ್ಯ ಇದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ನ ಉಪ ವ್ಯವಸ್ಥಾಪಕ ನಿರ್ದೇಶಕಿ ಗೀತಾ ಗೋಪಿನಾಥ್ ಅವರು ಹೇಳಿದರು. ನವದೆಹಲಿಯ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಮಾತನಾಡಿದ ಗೀತಾ ಗೋಪಿನಾಥ್ ಅವರು 2010 ಭಾರತದ ಆರ್ಥಿಕತೆ ಬೆಳವಣಿಗೆಯು ವಾರ್ಷಿಕವಾಗಿ ಸರಾಸರಿ 6.6 ಬೆಳವಣಿಗೆಯನ್ನು ಕಂಡಿದೆ, ಆದರೆ ಕಳೆದ 1 ದಶಕದಲ್ಲಿ ಉದ್ಯೋಗ ಬೆಳವಣಿಗೆಯ ದರವು 2% ಮಾತ್ರ ಇದೆ, ಉದ್ಯೋಗಗಳ ಬೆಳವಣಿಗೆ ಆಗಿಲ್ಲ ಎನ್ನುವ ಕಳವಳವನ್ನು ಕೂಡ ವ್ಯಕ್ತಪಡಿಸಿದರೆ. ಯಾಕಂದ್ರೆ ಅವರು ಕೂಡ ಭಾರತೀಯ ಮೂಲದವರು. G20 ರಾಷ್ಟ್ರಗಳ ಉದ್ಯೋಗ ಬೆಳವಣಿಗೆಯನ್ನ ಗಮನಿಸಿದರೆ ಭಾರತದಲ್ಲಿ ತೀರಾ ಕಡಿಮೆ ಇದೆ ಉದ್ಯೋಗ ಬೆಳವಣಿಗೆಯ ದರ. ಹಾಗಾಗಿ ಮುಂದಿನ 6 ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸಬೇಕಾಗುತ್ತೆ. 7%ಕ್ಕೆ ಅನುಗುಣವಾಗಿ ಖಾಸಗಿ ವಲಯದಲ್ಲಿ ಬಂಡವಾಳ ಹೂಡಿಕೆ ಆಗ್ತಾ ಇಲ್ಲ, ಬೆಳವಣಿಗೆ ಅಂತೂ ಆಗ್ತಾ ಇದೆ ಆದರೆ ಖಾಸಗಿಯಲ್ಲಿ ಬಂಡವಾಳ ಹೂಡಿಕೆ ಆಗ್ತಾ ಇಲ್ಲ. ಬಂಡವಾಳ ಹೂಡಿಕೆ ಆಗದೆ ಹೋದರೆ ಉದ್ಯೋಗ ಸೃಷ್ಟಿ ಹೆಂಗಾಗುತ್ತೆ ಎನ್ನುವ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದರು. ಓಕೆ, ಗಮನಿಸಬೇಕು. ಒಟ್ಟಾರೆಯಾಗಿ ಸೊ ಇಂಡಿಯಾ ನೀಡ್ಸ್ ಟು ಕ್ರಿಯೇಟ್ 60 to 148 million ಜಾಬ್ಸ್ ಬೈ 2030 ಸೇಸ್ IMF ಫಸ್ಟ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಗೀತಾ ಗೋಪಿನಾಥ್. ಹಾಗಾದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ July 1944 ಸ್ಥಾಪನೆಯಾಗಿತ್ತು. Washington DC ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಕ್ರಿಸ್ಟಲಿನಾ ಜಾರ್ಜಿವರ್ ಅವರು ಮತ್ತೊಮ್ಮೆ IMF ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮುಂದುವರಿತಾ ಇದ್ದಾರೆ. ಗೀತಾ ಗೋಪಿನಾಥ್ ದ ಫಸ್ಟ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ IMF ಅಂಡ್ ಪಿಯರಿ ಒಲಿವಿಯರ್ ಗೌರಿಂಚಾಸ್ ಅವರು ಸದ್ಯಕ್ಕೆ ಚೀಫ್ ಎಕನಾಮಿಸ್ಟ್ ಆಗಿದ್ದಾರೆ IMF ಬಗ್ಗೆ. ನೋಡಿ, ನಾನು ಇಷ್ಟಕ್ಕೆ ನಿಲ್ಲಿಸ್ಬೋದಾಗಿತ್ತು, ಬಂದಿದ್ರೆ ಅವ್ರು ಇದು ಹೇಳಿದ್ರೆ ಇದು. ಸೊ ಮತ್ತೆ ಎಕ್ಸ್ಟ್ರಾ ಇದನ್ನು ಕೊಡ್ಬೇಕಂದ್ರೆ ಅದಕ್ಕೂ ಕೂಡ ಸಮಯ ಬೇಕು, ತಾಳ್ಮೆ ಬೇಕು, ಅತಿ ವೇಗವಾಗಿ ಕಡಿಮೆ ಟೈಮಲ್ಲಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗುತ್ತೆ. ಇನ್ನು Q4, ವೇಣುಗೋಪಾಲ್ ಅವರು PAC ಅಧ್ಯಕ್ಷರಾಗಿದ್ದಾರೆ. ವೇಣುಗೋಪಾಲ್ ದ ಪ್ರೆಸಿಡೆಂಟ್ ಆಫ್ ದ PAC. ಏನಿದೆ ನ್ಯೂಸ್ ಆರ್ಟಿಕಲ್? ವೇಣುಗೋಪಾಲ್, ಕಾಂಗ್ರೆಸ್ನ ನಾಯಕ KC ವೇಣುಗೋಪಾಲ್ ಅವರನ್ನ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ PAC ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ನೀವು ಕನ್ನಡದಲ್ಲೇ ಬರ್ಕೊಂಡ್ರೆ ಇಂಗ್ಲಿಷಲ್ಲಿ, ಬರೀ ಕನ್ನಡದಲ್ಲಿ ಹೇಳೋದ್ರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ PAC ಅನ್ನೋದಕ್ಕೆ ವಿಸ್ತೃತ ರೂಪವನ್ನೇ ಕೊಡದೆ ಹೋದ್ರೆ ಮತ್ತೆ ಅರ್ಧಮರ್ಧ ನಾಲೆಜ್ ಕೊಟ್ಟಂಗಾಗುತ್ತೆ. ಸೊ ಹೀಗೆ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ PAC ನೇತೃತ್ವವನ್ನ ವಹಿಸ್ಕೊಂಡಿದ್ದಾರೆ KC ವೇಣುಗೋಪಾಲ್. ಒಂದು PAC ಅಧ್ಯಕ್ಷರು KC ವೇಣುಗೋಪಾಲ್. ಇದನ್ನು ಯಾರು ಅನೌನ್ಸ್ ಮಾಡ್ತಾರೆ ಅಂದ್ರೆ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು PAC ಸೇರಿದಂತೆ ಒಟ್ಟು 5 ಸಮಿತಿಗಳನ್ನ ರಚನೆ ಮಾಡಿದ್ದಾರೆ. ಇದನ್ನು ಲೋಕಸಭೆ ಪ್ರಕಟಣೆಯನ್ನು ಹೊರಡಿಸಿದೆ. ಹಾಗೂ ಸಾರ್ವಜನಿಕ ಉದ್ಯಮಗಳ ಸಮಿತಿ ಮತ್ತು ಅಂದಾಜು ಸಮಿತಿಗಳಿಗೆ BJP ನಾಯಕರು ಅಧ್ಯಕ್ಷರಾಗಿದ್ದಾರೆ. ಈ PAC ಮಾತ್ರ ಯಾವಾಗಲೂ ಅಪೋಸಿಷನ್ ಪಾರ್ಟಿನೇ ಆಯ್ಕೆ ಆಗ್ತಾರೆ, ನೆನ್ಪಿಡ್ಬೇಕು. ಸಂಸತ್ತಿನಲ್ಲಿ 3 ಪ್ರಮುಖ ಹಣಕಾಸು ಸಮಿತಿಗಳಿದ್ದಾವೆ. ಯಾವುದಾದ್ರು 3 ಹಣಕಾಸು ಸಮಿತಿಗಳು, ಒಂದು PAC, ಎರಡನೇದು ಸಾರ್ವಜನಿಕ ಉದ್ಯಮಗಳ ಸಮಿತಿ. ಸಾರ್ವಜನಿಕ ಉದ್ಯಮಗಳ ಸಮಿತಿ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಇದೆ, ನೆಕ್ಸ್ಟ್ ಅಂದಾಜು ಸಮಿತಿ. ಮೂರನೇದು ಯಾವುದು? ಅಂದಾಜು ಸಮಿತಿ. ರೈಟ್. ಹಾಗಾದ್ರೆ ಅಂದಾಜು ಸಮಿತಿಯ ಮುಖ್ಯಸ್ಥರಾಗಿ BJP ಸಂಜಯ್ ಜೈಸ್ವಾಲ್. ಅಂದಾಜು ಸಮಿತಿ BJP ಸಂಜಯ್ ಜೈಸ್ವಾಲ್ ಅವರು ನೇಮಕಗೊಂಡಿದ್ದಾರೆ. ಮತ್ತು ಸಾರ್ವಜನಿಕ ಉದ್ಯಮಗಳ ಸಮಿತಿ, ಇದರ ಅಧ್ಯಕ್ಷರಾಗಿ ಅದೇ BJP ಪಕ್ಷದ ಬೈಜಯಂತ್ ಪಾಂಡಾ. ಇವೆಲ್ಲ ನೋಟ್ ಮಾಡ್ಕೋಬೇಕು, ಇಂಪಾರ್ಟೆಂಟ್. ಸೊ ಇನ್ನೊಂದು 5 ಕಮಿಟಿ ಅಲ್ವಾ, ಮತ್ತೊಂದು ಕಮಿಟಿ, ಅದು 4ನೇ ಕಮಿಟಿ. BJP ಗಣೇಶ್ ಸಿಂಗ್ ಅವರು ಅಧ್ಯಕ್ಷರಾಗಿರ್ತಕ್ಕಂತಹ ಇತರ ಹಿಂದುಳಿದ ವರ್ಗಗಳ ಕಲ್ಯಾಣ ಸಮಿತಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಕಮಿಟಿ. ಇನ್ನೊಬ್ರು 5ನೇದಕ್ಕೆ ಫಗ್ಗನ್ ಸಿಂಗ್ ಕುಲಸ್ತೆ ಇವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಸಮಿತಿಗಳು 1 ಅಧಿಕಾರಾವಧಿಯನ್ನು ಹೊಂದಿದವೆ. ನೋಡಿ, ಎಕ್ಸಾಮ್ ಅಲ್ಲಿ ಹೆಂಗೆ ಹೋಗೋ ಕೇಳ್ತಾ ಇದ್ದಾರೆ, ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಇನ್ನು ಮುಂದೆ ಸ್ವಲ್ಪ ನಿಧಾನವಾಗಿ ಎಕ್ಸ್ಟ್ರಾ ಮಾಹಿತಿಯನ್ನು ಪಡ್ಕಂತ ಓದ್ತಾ ಹೋಗಿ,
ಯಾವುದಾದ್ರೂ ಒಂದು ಎಕ್ಸಾಮ್ ಕ್ಲಿಯರ್ ಆಗಿ ಲೈಫ್ ಒಂದು ಕಡೆ ಸೆಟ್ಲ್ ಆಗುತ್ತೆ. ಅರ್ಥ ಮಾಡ್ಕೊಂಡ್ರೆ ಭಾಳ ಜನಕ್ಕೆ ಗೊತ್ತಿಲ್ಲ ಯಾವುದಕ್ಕೆ ಓದ್ಬೇಕು ಯಾವ್ದನ್ನು ತಿಳ್ಕೋಬೇಕನ್ನೋ ಇದೂ ಇಲ್ಲ. ಅಂಥವರೆಲ್ಲ ಒಂದು 2-3 ವರ್ಷ ಸುಮ್ಮನೆ ಜೀವನನ ವೇಸ್ಟ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾರೆ ಅಷ್ಟೆ. ಪಿ ಎಸ್ ಸಿಗೆ ಸಾಧಾರಣವಾಗಿ ಲೋಕಸಭೆಯ ವಿರೋಧ ಪಕ್ಷದ ಹಿರಿಯ ಸದಸ್ಯರೊಬ್ಬರು ನೇತೃತ್ವವನ್ನು ವಹಿಸ್ತಾರೆ. ವಿರೋಧ ಪಕ್ಷದ ಹಿರಿಯ ಸದಸ್ಯರೊಬ್ಬರು ಪಿ ಎಸ್ ಸಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಥವಾ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಯಾವಾಗಲೂ ಅಧ್ಯಕ್ಷರು ಯಾರಿರ್ತಾರಂದ್ರೆ, ಕಳೆದ ಬಾರಿಯೆಲ್ಲ ಅಧೀರ್ ರಂಜನ್ ಚೌಧರಿ ಅಂತ ಇದ್ರು ಕಾಂಗ್ರೆಸ್ ಪಕ್ಷದವರು, ಈ ಸಲ ಕೆ ಸಿ ವೇಣುಗೋಪಾಲ್ ಅವರಿದ್ದಾರೆ. ಸರಿ, ವೇಣುಗೋಪಾಲ್ ಪಿ ಎಸ್ ಸಿ ಅಧ್ಯಕ್ಷರಾಗಿದ್ದಾರೆ. ಹಾಗಾದರೆ ಭಾರತೀಯ ಸಂಸದೀಯ ಸಮಿತಿಗಳ ಪಟ್ಟಿಯನ್ನು ಸೆಪರೇಟ್ ಒಂದು ವಿಡಿಯೋನೇ ಮಾಡ್ಬೋದು, ಅಷ್ಟು ಕಂಟೆಂಟ್ ಇದೆ, ನೋಡೋಣ ಯಾವಾಗಾದರೂ. ಇದರಲ್ಲಿ ಎರಡು ಕಮಿಟಿ ಟೈಪ್ಸ್ ಬರ್ತವೆ, ಒಂದು ಸ್ಥಾಯಿ ಸಮಿತಿಗಳು, ಇನ್ನೊಂದು ಅಡಾಕ್ ಕಮಿಟೀಸ್ ಅಂದರೆ ತಾತ್ಕಾಲಿಕ ಸಮಿತಿಗಳು. ಸ್ಥಾಯಿ ಸಮಿತಿಗಳು ಅಂದರೆ ಸ್ಟ್ಯಾಂಡಿಂಗ್ ಕಮಿಟೀಸು, ತಾತ್ಕಾಲಿಕ ಸಮಿತಿಗಳಂದರೆ ಅಡಾಕ್ ಕಮಿಟೀಸು. ಸ್ಥಾಯಿ ಸಮಿತಿಗಳಲ್ಲಿ ಮತ್ತೆ ಮೂರು ಪ್ರಮುಖವಾಗಿರ್ತಕ್ಕಂತಹ ಹಣಕಾಸು ಸ್ಥಾಯಿ ಸಮಿತಿಗಳು ಅಥವಾ ಮೂರು ಏನಂತೀವಿ ನಾವು ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಸ್ಟ್ಯಾಂಡಿಂಗ್ ಕಮಿಟೀಸ್ ಇದ್ದಾವೆ. ಯಾವ್ಯಾವು? ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಒಂದು, ಎರಡನೇದು ಎಸ್ಟಿಮೇಟ್ಸ್ ಕಮಿಟಿ ಎರಡು, ಮೂರನೇದು ಸಾರ್ವಜನಿಕ ಉದ್ಯಮಗಳ ಸಮಿತಿ ಅಂದರೆ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಕಮಿಟಿ. ಹಾಗಾದರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಧ್ಯಕ್ಷರಾಗಿ ಕೆ ಸಿ ವೇಣುಗೋಪಾಲ್ ಅವರು, ಅಂದಾಜು ಸಮಿತಿ ಎಸ್ಟಿಮೇಟ್ಸ್ ಕಮಿಟಿ ಅಧ್ಯಕ್ಷರಾಗಿ ಬೈಜಯಂತ ಅಲ್ಲ ಯಾರು, ಅಂದಾಜು ಸಮಿತಿ ಸಂಜಯ್ ಜೈಸ್ವಾಲ್ ಅವರು. ಓಕೆ, ಸಂಜಯ್ ಜೈಸ್ವಾಲ್ ಕರೆಕ್ಟ್. ಅದೇ ರೀತಿಯಾಗಿ ಮೂರನೇದಾಗಿರ್ತಕ್ಕಂಥ ಸಾರ್ವಜನಿಕ ಉದ್ಯಮಗಳ ಸಮಿತಿ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಅಧ್ಯಕ್ಷರಾಗಿ ಬೈಜಯಂತ ಪಾಂಡಾರ್ ಅವರು. ನೋಡಿ ಯಾವ ರೀತಿಯಾಗಿದೆ. ಹೀಗೆ ಹಾಗಾದರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತೇನು ಕೆ ಸಿ ವೇಣುಗೋಪಾಲ್ ಅವರು ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಕಮಿಟಿಗೆ ಯಾವಾಗಲೂ 1950-67 ರೂಲಿಂಗ್ ಪಾರ್ಟಿ ಯಾವುದಿರುತ್ತೆ ಅದೇ ಪಾರ್ಟಿಯೇ ಯಾರನ್ನಾದರೂ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ರು. ಆದರೆ 1967 ಅಪೋಸಿಷನ್ ಪಾರ್ಟಿಯ ಲೀಡರ್ಗಳನ್ನ ಪಿ ಎಸ್ ಅಧ್ಯಕ್ಷರಾಗಿ ಮಾಡ್ತಕ್ಕಂಥ ರೂಢಿಯನ್ನ ಬೆಳೆಸ್ಕೊಂಬಂದ್ರು. ಇದರ ಉದ್ದೇಶ ಏನಿರುತ್ತೆ? ಭಾರತ ಸರ್ಕಾರದ ಆದಾಯ ಮತ್ತು ವೆಚ್ಚಗಳ ಲೆಕ್ಕ ಪರಿಶೋಧನೆಯ ಉದ್ದೇಶಕ್ಕಾಗಿ ಈ ರೀತಿಯ ಸಮಿತಿಯನ್ನ ನೇಮಕ ಮಾಡಲಾಗುತ್ತೆ. ಆದರೆ ಅಡಾಕ್ ಕಮಿಟಿ ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಅಂದ್ರೇನು? ಸ್ಟ್ಯಾಂಡಿಂಗ್ ಕಮಿಟಿ ಅಂದ್ರೆ ಯಾವಾಗಲೂ ಇರುತ್ತೆ ಆ ಕಮಿಟಿ. ಕಮಿಟಿ 1 ವರ್ಷದ ಅವಧಿ ಮತ್ತೆ ಇನ್ನೊಂದು ಫಾರ್ಮ್ ಮಾಡ್ತಾರೆ, ಅದಕ್ಕೆ ಮೆಂಬರ್ಸ್ ಹಾಕ್ತಾರೆ. ಅದು ಮತ್ತೆ ಇದಕ್ಕೆ ಎಷ್ಟು ಮೆಂಬರ್ಸ್ ಅದಕ್ಕೆ ಎಷ್ಟು ಮೆಂಬರ್ಸ್ ಅಂತ ಕೇಳ್ತಾರೆ, ಅದು ಇನ್ನು ನೆನ್ಪಿಡೋದು ಕಷ್ಟ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಿಂದ ಲೋಕಸಭೆಯಿಂದ 15 ಜನ, ರಾಜ್ಯಸಭೆಯಿಂದ 7 ಜನ, ಒಟ್ಟು ಎಷ್ಟು ಜನ? 22 ಜನ ಸದಸ್ಯರು. ಇವುಗಳು ಕೂಡ ಹೇಳಿಕೆಗಳಾಗ್ಬಿಡ್ಬೋದು. ಓಕೆ ರೈಟ್. ಇನ್ನು ಅಡಾಪ್ ಕಮಿಟಿ ಅಂದ್ರೆ ಕಾಲಕಾಲಕ್ಕೆ ತಕ್ಕಂತೆ ಆಯಾ ಸಂದರ್ಭಗಳಿಗೆ ಅನುಸಾರವಾಗಿ ಸಿಚುವೇಶನ್ಗೆ ನೋಡ್ಕೊಂಡು ಅಡಾಪ್ ಕಮಿಟಿಗಳನ್ನು ಮಾಡ್ತಾರೆ. ಅಂತ ಕಮಿಟಿಗಳು ಕಮಿಟಿ ಆನ್ ಎಥಿಕ್ಸ್, ಕಮಿಟಿ ಆನ್ ಎಂಪಿ ಲೋಕಲ್ ಏರಿಯಾ ಡೆವಲಪ್ಮೆಂಟ್, ಎಂಪಿ ಲ್ಯಾಡ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಬೇರೆ ಬೇರೆದಕ್ಕೆ ಬೇರೆ ಬೇರೆ ಕಾಲಕ್ಕೆ ಸಂದರ್ಭಕ್ಕೆ ಸಿಚುವೇಶನ್ಗೆ ತಕ್ಕಂತೆ ತಾತ್ಕಾಲಿಕ ಸಮಿತಿಗಳನ್ನು ಕೂಡ ಲೋಕಸಭೆ ರಾಜ್ಯಸಭೆಗಳ ಸದಸ್ಯರುಗಳನ್ನು ಸೇರಿಸಿದಂತೆ ಭಾರತದ ಸಂಸತ್ತು ನೇಮಕ ಮಾಡುತ್ತೆ. ಇವತ್ತು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಇದರಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಅಧ್ಯಕ್ಷರಾಗಿದ್ದಾರೆ. ಒಟ್ಟು 22 ಜನ ಸದಸ್ಯರು ಇರ್ತಾರೆ, ಲೋಕಸಭೆಯಿಂದ 15 ಜನ, ರಾಜ್ಯಸಭೆಯಿಂದ 7 ಜನ. ಇದನ್ನ ನೆನ್ಪಿಡ್ಬೇಕು. ಸೊ ಇಷ್ಟು ಡೀಟೇಲ್ ಆಗಿತ್ತು. ಇನ್ನು ಕ್ವಶನ್ ನಂಬರ್ 5, ಬೆಂಗಳೂರು ಮೆಟ್ರೋ 3ನೇ ಹಂತದ ಯೋಜನೆಯ 2 ಕಾರಿಡಾರ್ಗಳಿಗೆ ಕೇಂದ್ರ ಒಪ್ಪಿಗೆಯನ್ನು ನೀಡಿದೆ. ಸೆಂಟರ್ ಗಿವ್ಸ್ ನಾಟ್ ಟು 2 ಕಾರಿಡಾರ್ಸ್ ಆಫ್ ಬೆಂಗಳೂರು ಮೆಟ್ರೋ Phase 3 ಪ್ರಾಜೆಕ್ಟ್. ಈಗ Phase 1 and Phase 2 ರನ್ನಿಂಗ್ ಅಲ್ಲಿ ಇದಾವೆ, ಕೆಲವೊಂದು ವರ್ಕಿಂಗ್ ಅಲ್ಲೂ ಇದಾವೆ, ಇನ್ನೊಂದು ಮುಕ್ತಾಯ ಹಂತದಲ್ಲಿದ್ದಾವೆ. ಈಗ Phase 3ಗೆ ಕರ್ನಾಟಕ ಸರ್ಕಾರ ಏನು ರೆಕ್ವಿಜಿಷನ್ ಕೊಟ್ಟಿತ್ತು, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ DPRನ ಸಬ್ಮಿಟ್ ಮಾಡಿತ್ತು, ವಿಸ್ತೃತ ಯೋಜನಾ ವರದಿಯನ್ನು. ಅದಕ್ಕೀಗ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡೋದ್ರೊಂದಿಗೆ 3ನೇ ಹಂತ ಕೂಡ ಚಾಲನೆಯನ್ನು ಪಡೆಯಲಿದೆ. ಹಾಗಾದರೆ ಎಲ್ಲಿಂದ ಎಲ್ಲಿವರೆಗೆ? ಈಗ Corridor 1 ಎಲ್ಲಿಂದ ಎಲ್ಲಿವರೆಗೆ, Corridor 2 ಎಲ್ಲಿಂದ ಎಲ್ಲಿವರೆಗೆ, ಅದು ಇಂಪಾರ್ಟೆಂಟ್. ಸರಿ, 15,611 ಕೋಟಿ ರೂಪಾಯಿ ಅಂದಾಜು ವೆಚ್ಚದ 44.65 ಕಿಲೋಮೀಟರ್ ಮಾರ್ಗದ ನಿರ್ಮಾಣವಾಗಲಿದೆ. ಮೆಟ್ರೋ 3ನೇ ಹಂತದ ಯೋಜನೆಗೆ ಕೇಂದ್ರ ಅಸ್ತು ನೀಡಿದೆ.
ನಮ್ಮ ಮೆಟ್ರೋ ಬಹುನಿರೀಕ್ಷಿತ ಮೂರನೇ ಹಂತದ ಯೋಜನೆಗೆ ಕೇಂದ್ರ ಸರ್ಕಾರವು ಅನುಮೋದನೆ ನೀಡಿದೆ. ಅದರಂತೆ ಹೊಸದಾಗಿ ಎರಡು ಕಾರಿಡಾರ್ಗಳಲ್ಲಿ 44.65 ಕಿಲೋಮೀಟರ್ ಉದ್ದದ ಮಾರ್ಗವು ನಿರ್ಮಾಣವಾಗಲಿದೆ. 44.65 ಓಕೆ. ಸೊ ಇಲ್ಲಿ ಉದ್ದೇಶಿತ ಕಾರಿಡಾರ್ ಒಂದರ ಅಡಿಯಲ್ಲಿ ಈ ಎರಡರಲ್ಲಿ ಕಾರಿಡಾರ್ ಒನ್ ಎಲ್ಲಿಗೆ, ಕಾರಿಡಾರ್ ಟೂ ಎಲ್ಲಿಗೆ, ಅದು ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕಾಗತ್ತೆ. ಸರಿ, ಹಾಗಾದ್ರೆ ಕಾರಿಡಾರ್ ಒನ್ನರಡಿಯಲ್ಲಿ ಜೆಪಿ ನಗರದ ನಾಲ್ಕನೇ ಹಂತದಿಂದ ವರವರ್ತುಲ ರಸ್ತೆ ಮೂಲಕ ಹೆಬ್ಬಾಳದ ಕೆಂಪಾಪುರದವರೆಗೆ 32.15 ಕಿಲೋಮೀಟರ್ ಉದ್ದದ ಮಾರ್ಗ. ಕಾರಿಡಾರ್ ಒನ್ ಉದ್ದ 32.15 ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ, ಸೊ ಒಂದು ಜೆಪಿ ನಗರ ಫೋರ್ತ್ ಸ್ಟೇಜ್ ಇಂದ ಕೆಂಪಾಪುರದವರೆಗೆ ಹೆಬ್ಬಾಳದ ಮೂಲಕ, ಅಂದ್ರೆ ಇದು ಇದು ದೇವನಹಳ್ಳಿಗೆ ಸಂಪರ್ಕ ಸಾಧಿಸಲು ಒಂದು ಎಲ್ಲಿ ಬರುತ್ತದು. ಸೊ ಇಲ್ಲಿ ನೋಡಿ, ಇದು ಜೆಪಿ ನಗರ ಫೋರ್ತ್ ಸ್ಟೇಜ್. ಇಲ್ಲಿಂದ ಹಿಡ್ಕೊಂಡು ಜೆಪಿ ನಗರ ಫಿಫ್ತ್ ಸ್ಟೇಜು, ಕಾಮಾಕ್ಯ ಜಂಕ್ಷನ್, ಮುಂಚೆ ಕದರಿನಹಳ್ಳಿ ಬರುತ್ತೆ, ಹೊಸಕೆರೆಹಳ್ಳಿ, ಹಾಗೆ ದ್ವಾರಕಾ ನಗರ, ಮೈಸೂರು ರಸ್ತೆ, ನಾಗರಬಾವಿ, ಹಾಗೆ ಪಾಪರೆಡ್ಡಿಪಾಳ್ಯ, ಬಿ ಡಿ ಎ ಕಾಂಪ್ಲೆಕ್ಸ್, ಮುಂದೆ ಸುಮ್ನಹಳ್ಳಿ ಕ್ರಾಸ್ ಬರುತ್ತೆ, ಅಲ್ಲಿಂದ ಹಾಗೆ ಚೌಡೇಶ್ವರ ನಗರ, ಸ್ವತಂತ್ರ ಯೋಧರ ಕಾಲೋನಿ, ಕಂಠೀರವ ನಗರ, ಪೀಣ್ಯ, ಮುತ್ತಾಲ ನಗರ, ಬಿ ಎಲ್ ಸರ್ಕಲ್, ನಾಗಶೆಟ್ಟಿಹಳ್ಳಿ, ಹೆಬ್ಬಾಳ ರೈಲ್ವೆ ನಿಲ್ದಾಣ, ಮತ್ತೆ ಕೆಂಪಾಪುರದವರೆಗೆ ಸುಮಾರು 37.15 ಕಿಲೋಮೀಟರ್ ಕಾರಿಡಾರ್ ಒನ್. ಓಕೆ, ಎಷ್ಟು ಕಿಲೋಮೀಟರ್? 37.5. ಜೆಪಿ ನಗರ ಫೋರ್ ಸ್ಟೇಜ್ ಇಂದ ಕೆಂಪಾಪುರ ಕಾರಿಡಾರ್ ಒನ್ 44.65ರಲ್ಲಿ ಇದೇ ಮ್ಯಾಕ್ಸಿಮಮ್ ಇರೋದು. ಇನ್ನು ಈ ಮಾರ್ಗದಲ್ಲಿ ಒಟ್ಟು 21 ನಿಲ್ದಾಣಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ, ಮತ್ತು ಜೆಪಿ ನಗರ ಫೋರ್ತ್ ಸ್ಟೇಜ್ ಇಂದ ಕೆಂಪಾಪುರ ಮೆಟ್ರೋ ಮಾರ್ಗವು ಕೇರ್ಪುರ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾರ್ಗದೊಂದಿಗೆ ಸಂಪರ್ಕವನ್ನು ಬೆಸೆಯಲಿದೆ. ಇದು ಹಸಿರು ಬಣ್ಣದ ಮಾರ್ಗಕ್ಕೂ ಕೂಡ ಸಂಪರ್ಕವನ್ನು ಬೆಸೆಯಲಿದೆ. ಸಾರಕ್ಕಿ ಜಂಕ್ಷನ್ ಅಲ್ಲಿ ಇಂಟರ್ಚೇಂಜ್ ಕೂಡ ನಿರ್ಮಾಣ ಮಾಡ್ತಾರೆ. ಒಂದಷ್ಟು ಮಾಹಿತಿ. ಇನ್ನು ಕಾರಿಡಾರ್ ಟೂ ಬರಲು, ಕಾರಿಡಾರ್ ಟೂ ಅನ್ನ ಹೊಸಹಳ್ಳಿಯಿಂದ ಮಾಗಡಿ ರಸ್ತೆಯ ಕಡಬಗೆರೆವರೆಗೆ 12.50 ಹೊಸಹಳ್ಳಿಯಿಂದ ಕಡಬಗೆರೆ, ಇದು ಎರಡನೇ ಕಾರಿಡಾರ್ ಆಗುತ್ತೆ. ಒಟ್ಟು 9 ನಿಲ್ದಾಣಗಳು ಇರ್ತವೆ. ಎಲ್ಲಿದೆ? ಸೊ ಈ ಹೊಸಹಳ್ಳಿಯಿಂದ ಹಾಗೆ ಮುಂದೆ ಕೆ ಎಚ್ ಪಿ ಕಾಲೋನಿ, ಕಾಮಾಕ್ಷಿಪಾಳ್ಯ, ಸುಮ್ನಹಳ್ಳಿ ಕ್ರಾಸ್ ಜಂಕ್ಷನ್ ಬರುತ್ತೆ, ಸುಂಕದಕಟ್ಟೆ, ಏರುಹಳ್ಳಿ, ಬ್ಯಾಡ್ರಹಳ್ಳಿ, ಹಾಗೆ ಮುಂದೆ ಕಡಬಗೆರೆವರೆಗೆ 12.50 ಕಿಲೋಮೀಟರ್ ಕಾರಿಡಾರ್ ಒನ್, 32.15 ಕಾರಿಡಾರ್ ಟೂ, 12.50 ಜೆಪಿ ನಗರ ಟು ಕೆಂಪಾಪುರ ಕಾರಿಡಾರ್ ಒನ್ ಆದರೆ ಹೊಸಹಳ್ಳಿಯಿಂದ ಕಡಬಗೆರೆವರೆಗೆ ಎರಡನೇ ಕಾರಿಡಾರ್ ಆಗುತ್ತೆ. ಒಟ್ಟಾರೆಯಾಗಿ 44.65 ಮೆಟ್ರೋ ಮೂರನೇ ಹಂತ, 15,611 ಕೋಟಿ ರೂಪಾಯಿಗಳ ಬಹುದೊಡ್ಡ ಯೋಜನೆ ಆಗುತ್ತೆ, ನೆನ್ಪಿಡಬೇಕು. ಸೊ ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡ್ಬೋದು. ಒಟ್ಟಾರೆಯಾಗಿ ನಮ್ಮ ಮೆಟ್ರೋ, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ BMRCL, ಇದರಲ್ಲಿ ಆಪರೇಷನಲ್ ಈಗ ಆಲ್ರೆಡಿ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ಗಳು ಆಪರೇಷನಲ್ ಇದ್ದಾವೆ. ಅಂಡರ್ ಕನ್ಸ್ಟ್ರಕ್ಷನ್ ಯೆಲ್ಲೋ ಲೈನ್, ಪಿಂಕ್ ಲೈನ್, ಬ್ಲೂ ಲೈನ್ ಅಂತೆ, ಆರೆಂಜ್ ಲೈನ್, ಗ್ರೇ ಲೈನ್ಗಳು ಇವಾಗಿದ್ದಾವೆ, ರೆಡ್ ಲೈನ್ ಇನ್ನು DPR ಸ್ಟೇಜಲ್ಲಿದೆ. ಒಟ್ಟಾರೆಯಾಗಿ ಬೈಯಪ್ಪನಹಳ್ಳಿಯಿಂದ MG ರೋಡ್ ಸ್ಟಾರ್ಟಿಂಗ್ ಬಂದಿತ್ತು 2011, ಅದು ಸ್ಟಾರ್ಟಿಂಗು ಬಹಳ ಕುತೂಹಲ ತೆಂಗಿರುತ್ತೆ ಮೆಟ್ರೋ ಅನ್ನೋದು. ಪರ್ಪಲ್ ಲೈನ್, MG ರೋಡ್, ಹೀಗೆ ಗ್ರೀನ್ ಲೈನ್, ನೆಕ್ಸ್ಟ್ ಪರ್ಪಲ್ ಲೈನ್ ಕೂಡ ಈಗ ಆಲ್ರೆಡಿ ವರ್ಕಿಂಗಲ್ಲಿದೆ ಕೆಂಗೇರಿ. ಸೊ ಎರಡನೇ ಹಂತದ ಪರ್ಪಲ್ ಲೈನ್, ಓಕೆ, ಗ್ರೀನ್ ಲೈನ್, ಯೆಲ್ಲೋ ಲೈನ್ ಎಲ್ಲಿಂದ ಎಲ್ಲಿಗೆ ಅಂತಿದ್ದಾವೆ, ಜಸ್ಟ್ ಫಾರ್ ಎ ಕನ್ಫರ್ಮೇಶನ್. ಈಗ ಆರೆಂಜ್ ಲೈನ್ ಜೆಪಿ ನಗರ ಫೋರ್ತ್ ಸ್ಟೇಜ್ ಟು ದ ಕೆಂಪಾಪುರ 32.15 ಕಿಲೋಮೀಟರ್ಸ್, ಆ್ಯಂಡ್ ಹೊಸಹಳ್ಳಿ ಟು ಕಡಬಗೆರೆ ಗ್ರೇ ಲೈನ್ 9 ಸ್ಟೇಷನ್ಸ್ 12.5 ಕಿಲೋಮೀಟರ್ಸ್ ಅಪ್ರೂವ್ಡ್ ಬೈ ಗೌರ್ಮೆಂಟ್ ಆಲ್ರೆಡಿ. ಸೊ ಇನ್ನೊಂದು ಹೆಬ್ಬಾಳ ಟು ಸರ್ಜಾಪುರ, ಅದು 35 ಕಿಲೋಮೀಟರ್, ಬಹಳ ಲೆಂತ್ ಇದೆ, ಅದಕ್ಕೆ DPR ಕೂಡ ಸಬ್ಮಿಟ್ ಆಗಿದೆ. ಒಟ್ಟಾರೆಯಾಗಿ ಕ್ಯಾಬಿನೆಟ್, ಸೆಂಟ್ರಲ್ ಕ್ಯಾಬಿನೆಟ್ ಅಪ್ರೂವ್ಸ್ ಟೂ ಕಾರಿಡಾರ್ಸ್ ಆಫ್ ಬೆಂಗಳೂರು ಮೆಟ್ರೋ ರೈಲ್ ಪ್ರಾಜೆಕ್ಟ್ ಆಫ್ Phase 3 ಅನ್ನೋದನ್ನ ಗಮನಿಸಬೇಕು. ಓಕೆ, ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. Question number 6, ಅಸೆಂಬ್ಲಿ ಚುನಾವಣೆಗಳು ಮತ್ತೊಮ್ಮೆ ಬರ್ತಾ ಇದ್ದಾವೆ. ಒಂದು, ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ 3 ಹಂತದ ಚುನಾವಣೆಗಳು ಮತ್ತು ಹರಿಯಾಣ ರಾಜ್ಯದಲ್ಲಿ 1 ಹಂತದ ಚುನಾವಣೆ ಘೋಷಣೆಯಾಗಿದೆ. ಅಸೆಂಬ್ಲಿ ಎಲೆಕ್ಷನ್ಸ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನೌನ್ಸಸ್ 3 phase polls ಫಾರ್ ದ ಜಮ್ಮು ಕಾಶ್ಮೀರ, ಹರಿಯಾಣ ಟು ಹ್ಯಾವ್ 1 phase. ಸೊ ಕಾಶ್ಮೀರಕ್ಕೆ ಕಡೆಗೂ ಎಲೆಕ್ಷನ್, ಗರಿಗೆದರದ ರಾಜಕೀಯ ಚಟುವಟಿಕೆ, ರಾಜ್ಯ ಸ್ಥಾನಮಾನದ ನಿರೀಕ್ಷೆಯಲ್ಲಿ ಕಣಿವೆ ಜನ, ಹರಿಯಾಣದಲ್ಲೂ ಚುನಾವಣೆ. ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ 1 JNK ಮತ್ತು ಹರಿಯಾಣ ವಿಧಾನಸಭೆ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕಗಳನ್ನು ಪ್ರಕಟಿಸಿದೆ.
90 ಸದಸ್ಯ ಬಲದ ಜಮ್ಮು ಕಾಶ್ಮೀರ ಅಸೆಂಬ್ಲಿ 3 ಹಂತದ ಮತದಾನ ನಡೆದರೆ, ಅದೇ 90 ಸದಸ್ಯ ಬಲದ ಹರಿಯಾಣ ವಿಧಾನಸಭೆಗೆ 1 ಹಂತದಲ್ಲಿ ಮತದಾನ ನಡೆಯಲಿದೆ. 2019 ಕೇಂದ್ರ ಸರ್ಕಾರ 370 ವಿಧಿಯನ್ನ ರದ್ದುಗೊಳಿಸಿದ ಬಳಿಕ ಇದೇ ಮೊದಲ ಬಾರಿಗೆ ಚುನಾವಣೆ ಕೂಡ ಘೋಷಣೆಯಾಗಿದೆ. ಸೊ ದಶಕದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ. ಸೊ ಹರಿಯಾಣ ತೆಗೆದುಕೊಳ್ಳೋಣ. ಹರಿಯಾಣದಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳು 90 17 SC ಮೀಸಲಾಗಿದ್ದರೆ 73 ಸಾಮಾನ್ಯ ವರ್ಗಕ್ಕಿದ್ದಾವೆ. ಒಟ್ಟು ಮತದಾರರು 2.03 ಕೋಟಿ ಮತಗಟ್ಟೆಗಳು ಕೂಡ ಇದ್ದಾವೆ. ಹರಿಯಾಣದಲ್ಲಿ 1 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯ ನಂತರ ಮತ್ತೆ ಬದಲಾವಣೆ ಕೂಡ ಆಗಿದೆ. ಹರಿಯಾಣದಲ್ಲಿ ಮಾತ್ರ ಬದಲಾವಣೆ ಆಗಿರ್ತಕ್ಕಂಥದ್ದು ಗಮನಿಸಬೇಕು. ಎಲೆಕ್ಷನ್ ಡೇಟ್ಸ್ ಹೇಳ್ತೀನಿ ನಾನು ಮುಂದೆ ನೋಡಿ. ಆಗಸ್ಟ್ 5 ಹರಿಯಾಣ ವಿಧಾನಸಭೆ ಮತದಾನ ಚುನಾವಣಾ ಆಯೋಗ. ಆಕ್ಚುಲಿ ಹರಿಯಾಣದಲ್ಲಿ 1 October ನಡೆಯಬೇಕಾಗಿತ್ತು ಚುನಾವಣೆ, 1 October, ಆದರೆ 5 ಮುಂದೂಡಿ ಚುನಾವಣಾ ಆಯೋಗ ಆದೇಶವನ್ನು ಹೊರಡಿಸಿದೆ. ಕಾರಣ ಏನು? ಗುರು ಜಂಬೇಶ್ವರ ಅಥವಾ ಗುರು ಜಂಬಕೇಶ್ವರ ಸ್ಮರಣಾರ್ಥ 300-400 ವರ್ಷಗಳಿಂದ ಬಿಷ್ಣೋಯಿ ಸಮುದಾಯದವರು ಆಚರಿಸಿಕೊಂಡು ಬರುತ್ತಿದ್ದ ಹಬ್ಬ ಬಿಷ್ಣೋಯಿ ಹಬ್ಬವಾಗುತ್ತೆ ಅಥವಾ ಗುರು ಜಂಬಕೇಶ್ವರ ಸ್ಮರಣಾರ್ಥದ ಹಬ್ಬವಾಗುತ್ತೆ. ಅದಕ್ಕೋಸ್ಕರ ಆ ದಿನ ಹಬ್ಬ ಇರೋದ್ರಿಂದ ಸೊ ಚುನಾವಣೆಯನ್ನು ಮುಂದೂಡಿ ಅಂತ ಆ ಸಮುದಾಯದವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಮನವಿಯನ್ನು ಮಾಡಿಕೊಂಡಿದ್ದರು. ಮನವಿಯ ನಂತರ ಈಗ ಗುರು ಜಂಬೇಶ್ವರರ ಸ್ಮರಣಾರ್ಥವಾಗಿ ಎಲೆಕ್ಷನ್ ಅನ್ನು 1 October-5 ಮುಂದೂಡಿ ಚುನಾವಣಾ ಆಯೋಗ ಆದೇಶವನ್ನು ಹೊರಡಿಸಿದೆ. ಹಾಗಾದರೆ ಹರಿಯಾಣದ ಬಿಷ್ಣೋಯಿ ಸಮುದಾಯದವರು ಗುರು ಜಂಬೇಶ್ವರ ಅವರ ಸ್ವಗ್ರಾಮವಾದ ರಾಜಸ್ಥಾನದ ಬಿಕಾನೇರ್ನಲ್ಲಿ ಮುಕ್ಕಾಂಗೆ ಭೇಟಿಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ. ಹಾಗಾದ್ರೆ ಇಲ್ಲಿ 2-3 ಅಂಶಗಳು ಬರ್ತವೆ. ಗುರು ಜಂಬೇಶ್ವರ ಅಥವಾ ಜಂಬಕೇಶ್ವರ ಜಯಂತಿ ಹರಿಯಾಣದ ಬಿಷ್ಣೋಯಿ ಜನಾಂಗದ ಒಂದು ಹಬ್ಬವೂ ಕೂಡ ಆಗುತ್ತೆ, ನೆನ್ಪಿಡಬೇಕು. ಸೊ ಈ ಭಾಗದಲ್ಲಿ ರಾಜಸ್ಥಾನ, ಹರಿಯಾಣ ಒಂದಷ್ಟು ಭಾಗದಲ್ಲಿ ಬಿಷ್ಣೋಯಿ ಜನರು ಬಹಳಷ್ಟು ವಾಸವನ್ನು ಮಾಡ್ತಾರೆ. ಓಕೆ, ಸೊ ಗುರು ಶ್ರೀ ಜಂಬೋಜಿ ಅಥವಾ ಜಂಬಕೇಶ್ವರ, ಓಕೆ, ಬಿಷ್ಣೋಯಿ ಸಮುದಾಯದ ಗುರುಗಳು ಇರಬೇಕು. ಇನ್ನು ಜಮ್ಮು ಕಾಶ್ಮೀರಕ್ಕೆ ಬರೋಣ. ಜಮ್ಮು ಕಾಶ್ಮೀರದಲ್ಲೂ ಕೂಡ 90 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. SC 7, ST 9 ಮತ್ತು 74 ಸಾಮಾನ್ಯ ವರ್ಗ 88 ಲಕ್ಷ ಜನ ಓಟನ್ನ ಚಲಾಯಿಸಲಿದ್ದಾರೆ. ಮೋಸ್ಟ್ಲಿ ರಾಜ್ಯದ ಸ್ಥಾನಮಾನ ಎಲೆಕ್ಷನ್ ಆದ್ಮೇಲೆ ಕೊಟ್ಟರು ಕೊಡಬಹುದು. ಹತ್ತಿರ ಅಂತ ಇದೆ, ಮೊದಲನೇ ಅಂತ ಎಲ್ಲೆಲ್ಲಿ, ಎರಡನೇ ಅಂತ ಎಲ್ಲೆಲ್ಲಿ, ಮೂರನೇ ಅಂತ ಎಲ್ಲೆಲ್ಲಿ ಅಂತ ನೋಡ್ಬೋದು. ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ ನೋಡಿ. ಈ ಸಂದರ್ಭದಲ್ಲಿ ಎಲ್ಲಕ್ಕೂ ಎಲೆಕ್ಷನ್ ರಿಸಲ್ಟ್ಸ್ ಅನ್ನ 8 ಘೋಷಣೆ ಮಾಡಲಿದ್ದಾರಂತೆ. ಎಲೆಕ್ಷನ್ 4 ಬದಲಾಗಿ 8 ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಎರಡೂ ವಿಧಾನಸಭೆ ಚುನಾವಣೆಗಳ ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ಯಾರು ಲೆಫ್ಟಿನೆಂಟ್ ಗವರ್ನರ್ ಅಂದರೆ ಮನೋಜ್ ಸಿನ್ಹಾರವರು, ಅಲ್ಲಿ ಯಾರು ಮುಖ್ಯಮಂತ್ರಿಗಳು ಇರೋದಿಲ್ಲ. ಯಾಕಂದರೆ ಅದೊಂದು ರಾಜ್ಯದ ಸ್ಥಾನಮಾನ ಅಥವಾ ಕೇಂದ್ರಾಡಳಿತ ಪ್ರದೇಶವಾದರೂ ಕೂಡ ಅಲ್ಲಿ ಇನ್ನೂ ಎಲೆಕ್ಷನ್ಸ್ ಆಗಿರಲಿಲ್ಲ. ಈಗ ಎಲೆಕ್ಷನ್ಸ್ ಆಗಿ ಅಲ್ಲಿ ಮುಖ್ಯಮಂತ್ರಿಗಳು ಬರಲಿದ್ದಾರೆ. ಅದೇ ರೀತಿಯಾಗಿ ದೆಹಲಿ ಮತ್ತು ಪುದುಚೇರಿ ಏನು ಕೇಂದ್ರಾಡಳಿತ ಪ್ರದೇಶಗಳ ರೀತಿಯಲ್ಲಿ ಅಲ್ಲೂ ಕೂಡ ಸರ್ಕಾರ ರಚನೆ ಆಗಲಿದೆ. ಆದರೆ ರಾಜ್ಯದ ಸ್ಥಾನಮಾನ ಯಾವಾಗ ಕೊಡ್ತಾರೆ ನೋಡಬೇಕು. ಸೊ ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದೀನಿ. ಅಲ್ಲಿರ್ತಕ್ಕಂತಹ ಹೆರಿಟೇಜ್ ಸೈಟ್ಸ್ ಯಾವ್ಯಾವು, ICH ಸೈಟ್ಸ್ ಯಾವ್ಯಾವು, ನ್ಯಾಷನಲ್ ಪಾರ್ಕ್ಸ್ ಯಾವಿದ್ದಾವೆ, ಟೈಗರ್ ರಿಸರ್ವ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಇದು ಪ್ರತಿ ಸಲ ನಾನು ಯಾವುದೋ ಒಂದು ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಬಂದಾಗ ಅದರ ಮಾಹಿತಿಯನ್ನು ಒಟ್ಟಾರೆಯಾಗಿ ಒಂದೇ ಕಡೆ ತಂದು ಕೊಡ್ತಕ್ಕಂಥ ಪ್ರಯತ್ನ. ಸೊ ಯಾರ್ಯಾರಿಗೆ ಸಾಧ್ಯ ಇದೆ ಅವರು ಪಾಸ್ ಮಾಡಿ ಓದ್ಕೊಳ್ಳಿ. ಎಲ್ಲವನ್ನು ಹೇಳ್ತಾ ಹೋದ್ರೆ ಭಾಳ ಟೈಮ್ ಆಗುತ್ತೆ. ಸೊ ಒಂದೊಂದ್ಸಲ ಓದ್ತೀನಿ, ಒಂದೊಂದ್ಸಲ ಹಾಗೆ ಮುಂದಕ್ಕೆ ಹೋಗ್ತೀವಿ. ಕಾರಣ ಏನಂದ್ರೆ ಒಂದ್ಸಲ ರಿವಿಜನ್ ಮಾಡಿಸೋದು, ಒಂದ್ಸಲ ಹಾಗೆ ಮುಂದಕ್ಕೆ ಹೋಗೋದು. ಯಾರು ಆ ವಿಡಿಯೋ ನೋಡಿರ್ತೀರ ಅವ್ರಿಗೆ ರಿವಿಜನ್ ಆಗಿರುತ್ತೆ, ಯಾರು ಆ ವಿಡಿಯೋ ನೋಡಿರಲ್ಲ ನೀವೇನ್ ಮಾಡಬೇಕು, ಒಂದ್ಸಲ ನಿಧಾನವಾಗಿ ಓದಬೇಕು. ಅದರ PDF ಅನ್ನು ಕೊಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಅನ್ನು ನೋಡಿ ಅಂತ ಹೇಳ್ತಾ, ಇನ್ನೊಂದು ಹರಿಯಾಣ ರಾಜ್ಯ. ಹರಿಯಾಣದ ರಾಜಧಾನಿ ಚಂಡೀಗಢ, 1966 November 1 ಸ್ಥಾಪನೆ. ಹಿಂದೆ ಆಡಳಿತ ಭಾಷೆ 22 ಜಿಲ್ಲೆಗಳಿದ್ದಾವೆ. ಬಂಡಾರು ದತ್ತಾತ್ರೇಯರವರು ಹರಿಯಾಣದ ರಾಜ್ಯಪಾಲರಾದರೆ ನಯಾಬ್ ಸಿಂಗ್ ಸೈನಿರವರು ಅಲ್ಲಿನ ಪ್ರಸ್ತುತ ಮುಖ್ಯಮಂತ್ರಿಗಳಿದ್ದರೆ. ವೇರ್ ನೇಚರ್ ಸ್ಮೈಲ್ಸ್ ಹರಿಯಾಣದ ಟೂರಿಸಂ ಟ್ಯಾಗ್ಲೈನ್ ಆದರೆ ಚಂಡೀಗಢದಲ್ಲಿರ್ತಕ್ಕಂತಹ ಹರಿಯಾಣ ಪಂಜಾಬ್ ಆ್ಯಂಡ್ ಹರಿಯಾಣ ಹೈಕೋರ್ಟಲ್ಲಿ ಇದರ ಹೈಕೋರ್ಟ್ ಕೂಡ ಇರತಕ್ಕಂಥದ್ದು. ಓಕೆ,
ಅಲ್ಲಿ ಯಾವುದೇ ಹೆರಿಟೇಜ್ ಸೈಟ್ ಇಲ್ಲ, ಐ ಸಿ ಎಚ್ ಸೈಟ್ ಇಲ್ಲ. ನ್ಯಾಷನಲ್ ಪಾರ್ಕ್ಗಳು ಕಲೆಸಾರ್ ನ್ಯಾಷನಲ್ ಪಾರ್ಕ್ ಮತ್ತು ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ಗಳಿದ್ರೆ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಡೀಟೇಲ್ಸ್ ನೋಡ್ಬೋದು. ಒಂದು ರಾಮ್ಸಾರ್ ಸೈಟ್ಗಳು, ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಮತ್ತು ಬಿಂದವಾಸ್ ವೈಲ್ಡ್ ಲೈಫ್ ಸ್ಯಾಂಚುರಿಗಳು ರಾಮ್ಸಾರ್ ಸೈಟ್ಗಳಾಗಿದ್ದಾವೆ. ಮತ್ತು ಅಲ್ಲಿನ ಹೆರಿಟೇಜ್ ಸೈಟ್ಗಳು, ಜನಾಂಗಗಳು, ನೃತ್ಯ ಪ್ರಕಾರಗಳು, ಹಬ್ಬಗಳು, ನದಿಗಳು, ಅಣೆಕಟ್ಟುಗಳು, ಜಲಪಾತಗಳು, ಬಂದರುಗಳು, ಬೀಚುಗಳು. ಬೀಚ್ಗಳಿಲ್ಲ ಯಾಕಂದ್ರೆ ಅಲ್ಲಿ ಯಾವುದೇ ಸಮುದ್ರ ಇಲ್ಲ. ಓಕೆ, ಇಷ್ಟು ಡೀಟೇಲ್ಸ್ ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 7, ಚೀನಾ ಸ್ಥಾವರದ ನಂತರ ಕರ್ನಾಟಕದ ಫಾಕ್ಸ್ಕನ್ ಘಟಕ ಎರಡನೇ ಅತಿದೊಡ್ಡ ಘಟಕವಾಗಿದೆ ಅಂತ ಫಾಕ್ಸ್ಕನ್ ಕಂಪನಿಯ ಸಿಇಒ ಹೇಳಿದರೆ, ಚೀನಾದ ಅತಿದೊಡ್ಡ ಘಟಕ ಏನಿದೆ ನಮ್ಮದು, ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ತಯಾರಿಸ್ತಕ್ಕಂಥ ಘಟಕ ಅಥವಾ ಐಫೋನ್ ತಯಾರಿಕಾ ಘಟಕ ಆ್ಯಕ್ಚುಲಿ. ಸೊ ಅದರ ಸಿಇಒ ಕರ್ನಾಟಕದಲ್ಲಿಯೇ ಎರಡನೇ ಅತಿದೊಡ್ಡ ಘಟಕವನ್ನು ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಫಾಕ್ಸ್ಕನ್ ಯೂನಿಟ್ ಇನ್ ಕರ್ನಾಟಕ ವಿಲ್ ಬಿ ದ ಸೆಕೆಂಡ್ ಲಾರ್ಜೆಸ್ಟ್ ಆಫ್ಟರ್ ಚೀನಾ ಪ್ಲಾಂಟ್ ಸಿಇಒ. ಹಾಗಾದರೆ ಫಾಕ್ಸ್ಕನ್ ಇತ್ತೀಚೆಗೆ ಸುದ್ದಿಯಲ್ಲಿದೆ, ಆ ಸಂಸ್ಥೆಯ ಸಿಇಒ ಯಾರು ಅಂದರೆ ಅಥವಾ ಅಧ್ಯಕ್ಷ ಯಾರು ಅಂದರೆ ಯಂಗ್ ಲಿಯೂರ್ ಅವರು. ಓಕೆ, ಫಾಕ್ಸ್ಕನ್ನಿಂದ ರಾಜ್ಯದಲ್ಲಿ ಎರಡನೇ ಬೃಹತ್ ಘಟಕ, 40,000 ಉದ್ಯೋಗ ಸೃಷ್ಟಿಯ ನಿರೀಕ್ಷೆ. ಫಾಕ್ಸ್ಕನ್ ಕಂಪನಿಯ ಸಿಇಒ ಮತ್ತು ಅಧ್ಯಕ್ಷ ಯಂಗ್ ಲಿಯು ಅವರನ್ನು ಮುಖ್ಯಮಂತ್ರಿಗಳು ಗೌರವಿಸಿದರು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಬೃಹತ್ ಕೈಗಾರಿಕೆಗಳ ಸಚಿವರು ಎಂ ಬಿ ಪಾಟೀಲ್ ಅವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ಆಪಲ್ ಫೋನ್ ಸೇರಿದಂತೆ ಎಲೆಕ್ಟ್ರಾನಿಕ್ ಸಾಧನಗಳ ತಯಾರಿಕೆಯಲ್ಲಿ ಜಗತ್ತಿನ ಮುಂಚೂಣಿ ಕಂಪನಿಯಾದ ಫಾಕ್ಸ್ಕನ್ ಚೀನಾದ ನಂತರ ಕರ್ನಾಟಕದಲ್ಲಿ ತನ್ನ ಎರಡನೇ ಬೃಹತ್ ಘಟಕವನ್ನು ಆರಂಭಿಸ್ತಾ ಇದೆ. ಫಾಕ್ಸ್ಕನ್ ಈಗಾಗಲೇ ದೇವನಹಳ್ಳಿಯ ಸಮೀಪದ ITIR ಕೈಗಾರಿಕಾ ಪ್ರದೇಶದಲ್ಲಿ ಐಫೋನ್ ಜೋಡಣಾ ಘಟಕ ಹಾಗೂ ಇವಿ ವಲಯದಲ್ಲಿ ಉತ್ಪಾದನೆ ಮತ್ತು ಜೋಡಣಾ ಘಟಕ ಸ್ಥಾಪಿಸ್ತಾ ಇದ್ದು ರಾಜ್ಯದಲ್ಲಿ ಇನ್ನಷ್ಟು ಹೂಡಿಕೆ ಮಾಡುವ ಆಸಕ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರೆ. ನಗರಕ್ಕೆ ಆಗಮಿಸಿದ ಫಾಕ್ಸ್ಕನ್ ಕಂಪನಿಯ ಸಿಇಒ ಅಧ್ಯಕ್ಷ ಯಂಗ್ ಲಿಯು ಅವರನ್ನು ಭೇಟಿ ಮಾಡಿ ಸನ್ಮಾನವನ್ನು ಕೂಡ ಮಾಡಿದರೆ. 40,000 ಹೆಚ್ಚಿನ ಉದ್ಯೋಗಗಳು ನಿರ್ಮಾಣವಾಗಬಹುದು ಎನ್ನುವುದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಫಾಕ್ಸ್ಕನ್ ಕಂಪನಿ ಇದೊಂದು ತೈವಾನ್ ಮೂಲದ ಕಂಪನಿ, ನೆನ್ಪಿಡಬೇಕು. ತೈವಾನ್ ಮೂಲದ ಕಂಪನಿ, ತೈವಾನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಯಂಗ್ ಲಿಯು ಚೇರ್ಮನ್ ಅಂಡ್ ಪ್ರೆಸಿಡೆಂಟ್ ಆಗಿದ್ದಾರೆ. ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು, ಸರ್ಕ್ಯೂಟ್ ಬೋರ್ಡ್ಗಳನ್ನು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ತಯಾರಿಸ್ತಕ್ಕಂತಹ ಒಂದು ಎಲೆಕ್ಟ್ರಾನಿಕ್ ದೈತ್ಯ ಕಂಪನಿ ಆಗುತ್ತೆ. ಆಪಲ್ ಫೋನ್ಗಳ ಜೋಡಣೆ ಕೂಡ ಇವರೇ ಮಾಡಿಕೊಡ್ತಾರೆ ಅನ್ನೋದನ್ನು ಕೂಡ ಗಮನಿಸಬೇಕು. ಅವ್ರಿಗೆ ಹಿಂದೆ ಭಾರತ ಸರ್ಕಾರ ಪದ್ಮ ಭೂಷಣವನ್ನು ಕೂಡ ನೀಡಿ ಗೌರವಿಸಿತ್ತು ಅನ್ನೋದನ್ನು ಗಮನಿಸಬಹುದು. ಫಾಕ್ಸ್ಕನ್ನಿಂದ ರಾಜ್ಯದಲ್ಲಿ ಎರಡನೇ ಬೃಹತ್ ಐಫೋನ್ ತಯಾರಿಕಾ ಘಟಕ ಆರಂಭ. 25,000 ಹೂಡಿಕೆ, 40,000 ಉದ್ಯೋಗಗಳ ಸೃಷ್ಟಿಯೂ ಕೂಡ ಆಗಲಿದೆ. 8ನೇ ಪ್ರಶ್ನೆ, ಪ್ಯಾರಾ ಒಲಿಂಪಿಕ್ ಗೇಮ್ಸ್ ಆಫ್ ಪ್ಯಾರಿಸ್ 2024, ಭಾರತದ ಪ್ಯಾರಾ ಒಲಿಂಪಿಕ್ಸ್ ತಂಡಕ್ಕೆ ಬೀಳ್ಕೊಡುಗೆಯನ್ನು ಕೂಡ ನೀಡಲಾಯಿತು ಮತ್ತು ಈಗ ಸಾಕಷ್ಟು ಏನು ಪದಕಗಳನ್ನು ಕೂಡ ನಮ್ಮ ಪ್ಯಾರಾ ಒಲಿಂಪಿಕ್ಸ್ ತಂಡ ಗೆಲ್ತಾ ಇದೆ. ಅದರ ಮೇಲೆ ಸೆಪರೇಟ್ ವಿಡಿಯೋ ಆದರೆ ಮಾಡೋಣ. ಸೊ ಪ್ಯಾರಾ ಒಲಿಂಪಿಕ್ಸ್ ತಂಡಕ್ಕೆ ಬೀಳ್ಕೊಡುಗೆ, ಪ್ಯಾರಿಸ್ಗೆ ತೆರಳಲಿರುವ 84 ಮಂದಿಯ ಭಾರತ ತಂಡ ತೆರಳಿದ್ದಾರೆ, ಪಾಲ್ಗೊಂಡಿದ್ದಾರೆ, ಒಳ್ಳೆ ಪದಕಗಳನ್ನು ಕೂಡ ಗೆಲ್ತಾ ಇದ್ದಾರೆ. ಇದೇ ತಿಂಗಳ 28 ಅಂದ್ರೆ ಆಗಸ್ಟ್ ತಿಂಗಳ 28 ಸೆಪ್ಟೆಂಬರ್ 8 ಅಂದ್ರೆ ನಾಳೆವರೆಗೂ ನಡೆಯಲಿದೆ. ಸೊ ಪ್ಯಾರಾ ಒಲಿಂಪಿಕ್ಸ್ ಕೂಟದಲ್ಲಿ ಭಾರತದಿಂದ ಒಟ್ಟು 84 ಮಂದಿಯ ಪ್ಯಾರಾ ಕ್ರೀಡಾಪಟುಗಳು 12 ಕ್ರೀಡೆಗಳಲ್ಲಿ ಭಾಗವಹಿಸಲಿದೆ ಅಂತ ಭಾರತದ ಪ್ಯಾರಾ ಒಲಿಂಪಿಕ್ಸ್ ಸಮಿತಿ PCI ಮತ್ತು ಭಾರತದ ಕ್ರೀಡಾ ಪ್ರಾಧಿಕಾರ ಸಾಯ್ ಇವರು ಹೇಳಿದ್ದಾರೆ. ಅದರಲ್ಲಿ ಭಾರತದ ಸ್ಪರ್ಧಿಗಳು ಅರ್ಚರಿ, ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್, ಕನೋಯಿಂಗ್, ಸೈಕ್ಲಿಂಗ್, ಅಂದರ ಜೂಡೋ, ಪವರ್ ಲಿಫ್ಟಿಂಗ್, ರೋಯಿಂಗ್, ಶೂಟಿಂಗ್, ಈಜು, ಟೇಬಲ್ ಟೆನ್ನಿಸ್ ಮತ್ತು ಟೇಕ್ವಾಂಡೋ ಕ್ರೀಡೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತ 19 ಪದಕಗಳನ್ನು ಗೆದ್ದುಕೊಂಡಿತ್ತು. ಈಗ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸಲ್ಲಿ ಸುಮಾರು 26 ಗಾಲಡಿ ದಾಟಿದೆ, ಮೇ ಬಿ 30-30 ಹೋಗ್ಬೋದು. ಇಡೀ ಪ್ಯಾರಾ ಒಲಿಂಪಿಕ್ಸ್ ಇತಿಹಾಸದಲ್ಲಿಯೇ ಒಂದು ದಾಖಲೆಯನ್ನು ಕೂಡ ಮಾಡಲಿದ್ದಾರೆ. ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿದ್ದ ಕೇಂದ್ರದ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯರವರು ಕ್ರೀಡಾಪಟುಗಳಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದರು ಮತ್ತು ಶುಭ ಕೋರಿದರು. ಸೊ ಧ್ವಜಾಧಾರಿಗಳಾಗಿ ಸುಮಿತ್ ಮತ್ತು ಭಾಗ್ಯಶ್ರೀ. ನೋಡಿ, ಪ್ಯಾರಾ ಒಲಿಂಪಿಕ್ಸ್ದೇ ಬೇರೆ ಡೀಟೇಲ್ಸು, ನಾರ್ಮಲ್ ಒಲಿಂಪಿಕ್ಸ್ದೇ, ಸಮರ್ ಒಲಿಂಪಿಕ್ಸ್ದೇ ಬೇರೆ ಡೀಟೇಲ್ಸ್ ತಿಳ್ಕೋಬೇಕು. ಸೊ ಎರಡನ್ನೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ಮತ್ತು ಎಕ್ಸಾಮಲ್ಲಿ ಅದು ಕೇಳ್ಬೋದು, ಅದು ಬಿಟ್ಟರೆ ಇದು ಕೇಳ್ಬೋದು. ಹಾಗೆ ಕೂಡ ಆಗಿದ್ದಾವೆ ಎಕ್ಸಾಮ್ಸಲ್ಲಿ ಮೊನ್ನೆ ರೀಸೆಂಟಾಗಿ. ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದ ಸುಮಿತ್ ಆಂಟಿಲ್ ಮತ್ತು ಏಷ್ಯನ್ ಪ್ಯಾರಾ ಗೇಮ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದ ಭಾಗ್ಯಶ್ರೀ ಜಾಧವ್ ಅವರು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜಾಧಾರಿಗಳಾಗಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ಸರಿ. ಹೀಗೆ ಪ್ಯಾರಾ ಅಥ್ಲೆಟ್ಗಳಿಗೆ ಬಲ ತುಂಬಿದ ಪ್ರಧಾನಮಂತ್ರಿಗಳು ಕೂಡ. ಆಗಸ್ಟ್ 28 ಆರಂಭವಾದ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಭಾರತದ ಕ್ರೀಡಾಪಟುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಾದ ನಡೆಸಿ ಬಲವನ್ನು ಕೂಡ ತುಂಬಿದ್ರು. 12 ಕ್ರೀಡೆಗಳು, 84 ಕ್ರೀಡಾಪಟುಗಳು, ಪ್ಯಾರಿಸ್ನತ್ತ ಭಾರತದ ಮೊದಲ ತಂಡ ಕೂಡ ಹೋಗಿತ್ತು. ಸೊ ಪದಕ ಅಂತೂ ಸಾಕಷ್ಟು ಡಬಲ್
ಡಜನ್ ಪದಕಗಳ ನಿರೀಕ್ಷೆ ಕೂಡ ಇತ್ತು. ಇವತ್ತು ನಿರೀಕ್ಷೆಯನ್ನು ಕೂಡ ಯಾವುದೇ ಉಸಿ ಮಾಡಿಲ್ಲ, ಸಕ್ಸಸ್ ಮಾಡಿದರೆ ನೋಡ್ಬೋದು. ಓಕೆ, ಇನ್ನು ಪ್ಯಾರಾ ಒಲಿಂಪಿಕ್ಸ್ಗೆ ಶೆಫ್ ಡಿ ಮಿಷನ್ ಯಾರು? ಅದೇ ನಮ್ಮ ನಾರ್ಮಲ್ ಸಮ್ಮರ್ ಒಲಿಂಪಿಕ್ಸ್ಗೆ ಶೂಟರ್ ಗಗನ್ ನಾರಂಗ್ ಅವರನ್ನ ಶೆಫ್ ಡಿ ಮಿಷನ್ ಆಗಿ ಆಯ್ಕೆ ಮಾಡಲಾಗಿತ್ತು. ಶೆಫ್ ಡಿ ಮಿಷನ್ ಅಂದರೆ ಭಾರತದ ಕ್ರೀಡಾಪಟುಗಳ ಯೋಗಕ್ಷೇಮವನ್ನು ಅಲ್ಲಿ ಒಟ್ಟಾರೆಯಾಗಿ ಎಲ್ಲ ಡಿಸಿಷನ್ ಮೇಕರ್ ಆಗಿ ಶೆಫ್ ಡಿ ಮಿಷನ್ ಅವರು ಇರ್ತಾರೆ. ನೋಡಿ, ಈಗ ವಿನೇಶ್ ಫೋಗಟ್ ಅವ್ರದ್ದು ಪ್ರಾಬ್ಲಮ್ ಆಯಿತು ಅಲ್ವಾ, ಒಂದು 100 grams ಅವರಿಗೆ ಫೈನಲ್ಗೆ ಏನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಲಿಲ್ಲ. ಅಂಥ ಸಂದರ್ಭದಲ್ಲಿ ಫೈನಲ್ ಡಿಸಿಷನ್ ಯಾರು ತೊಗೊಳ್ತಾರೆ ಅಂದರೆ ನಮ್ಮ ಭಾರತದಿಂದ ಅಪ್ಲಿಕೇಶನ್ ಹಾಕ್ಬೇಕಾ, ಅಬ್ಜೆಕ್ಷನ್ ಹಾಕ್ಬೇಕಾ, ಅಥವಾ ಏನು ಎತ್ತ ಅಂತೆಲ್ಲ ಶೆಫ್ ಡಿ ಮಿಷನ್ ತೆಗೆದುಕೊಳ್ತಾರೆ. ಹೀಗೆ ಪ್ಯಾರಾ ಒಲಿಂಪಿಕ್ಸ್ ಸಮಿತಿ PCI ಉಪಾಧ್ಯಕ್ಷ ಸತ್ಯಪ್ರಕಾಶ್ ಸಾಂಗ್ವಾನ್ ಅವರನ್ನ ಮುಂಬರುವ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತೀಯ ತಂಡದ ಶೆಫ್ ಡಿ ಮಿಷನ್ ಆಗಿ ಸತ್ಯ ಪ್ರಕಾಶ್ ಸಾಂಗ್ವಾನ್ ಅವರನ್ನ, ಅವರು ಪ್ಯಾರಾ ಒಲಿಂಪಿಕ್ಸ್ ಸಮಿತಿಯ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಸಾಂಗ್ವಾನ್ ಅವರು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 1 ದಶಕದ ಸಮರ್ಪಿತ ಸೇವೆ ಮತ್ತು ಅನುಭವವನ್ನು ಹೊಂದಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಶೆಫ್ ಡಿ ಮಿಷನ್ ಆಗಿ ನೇಮಕ ಕೂಡ ಮಾಡಲಾಗಿದೆ. ಈಗ ಆಲ್ರೆಡಿ ಪ್ಯಾರಿಸ್ ಒಲಿಂಪಿಕ್ಸ್ 2024 ಬಗ್ಗೆ ಇಂಡಿಯಾ ಟು ಪ್ಯಾರಿಸ್ ಅಂತ ಪಾರ್ಟ್ 1 ಕ್ಲಾಸ್ ನಂಬರ್ 608 ಅಲ್ಲಿ, ಪ್ಯಾರಿಸ್ ಒಲಿಂಪಿಕ್ಸ್ 2024 ಬಗ್ಗೆ ವರ್ಲ್ಡ್ ಎಟ್ ಪ್ಯಾರಿಸ್ ಅಂತ ಪಾರ್ಟ್ 2 ಅಂದ್ರೆ ಭಾರತದ್ದೇ ಸೆಪರೇಟ್ ವಿಡಿಯೋ, ಇಡೀ ವರ್ಲ್ಡ್ದೇ ಸೆಪರೇಟ್ ವಿಡಿಯೋ ಮತ್ತು ಒಲಿಂಪಿಕ್ಸ್ನ ಇತಿಹಾಸ, ನಡೆದು ಬಂದ ದಾರಿ, ಬೇರೆ ಬೇರೆ ವಿಚಾರಗಳನ್ನು ಪಾರ್ಟ್ 2 ಅಲ್ಲಿ ಮಾತಾಡಿದ್ದೀನಿ, ಕ್ಲಾಸ್ ನಂಬರ್ 609. ಸೊ ಯಾರಿಗೆ ಸಾಧ್ಯ ಇದೆ ಇವುಗಳನ್ನು ನೋಡಿ, ಜೊತೆಗೆ ಪ್ಯಾರಾ ಒಲಿಂಪಿಕ್ಸ್ ಮೇಲೆನೂ ಕೂಡ ಒಂದು ಸೆಪರೇಟ್ ವಿಡಿಯೋ ಬರುತ್ತೆ ಅಂತ ಹೇಳ್ತಾ, ಸೊ ಬೇರೆ ಬೇರೆ ವಿಡಿಯೋಸ್ ಇದಾವೆ ನೋಡಿ. ಒಟ್ಟಾರೆಯಾಗಿ ಪ್ಯಾರಾ ಒಲಿಂಪಿಕ್ಸು, ಎಷ್ಟನೇ ಪ್ಯಾರಾ ಒಲಿಂಪಿಕ್ಸು, ಇದರ ಥೀಮ್ ಏನು, ಇದರ ಮೋಟೋ ಏನಾಗಿತ್ತು, ಇದರ ಮಾಸ್ಕೆಟ್ ಏನು ಅಥವಾ ಲಾಂಛನ ಏನು, ಅಥವಾ ಎಷ್ಟು ಜನ ಕ್ರೀಡಾಪಟುಗಳು ಭಾಗವಹಿಸಿದ್ರು, ಭಾರತ ಎಷ್ಟು ಪದಕಗಳನ್ನು ಗೆಲ್ತು, ಚಿನ್ನದ ಪದಕ ಎಷ್ಟು, ಕಂಚಿನ ಬೆಳ್ಳಿ ಪದಕ ಎಷ್ಟು, ಕಂಚಿನ ಪದಕ ಎಷ್ಟು, ಒಟ್ಟಾರೆ ಪದಕ ಪಟ್ಟಿಯಲ್ಲಿ ಯಾವ್ಯಾವ ದೇಶಗಳಿದ್ದಾವೆ, ಸೊ ಇವೆಲ್ಲ ಮಾಹಿತಿಯನ್ನು ಸಪ್ರೇಟ್ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ನೋಡ್ಬೋದು. ಸೊ ಭಾಗ್ಯಶ್ರೀ ಜಾಧವ್ ಅಂಡ್ ಸುಮಿತ್ ಆಂಟಿಲ್ ಇವರು ಫ್ಲಾಗ್ ಬೇರರ್ಸ್ ಆಫ್ ದ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್. ಎಷ್ಟನೇ ಪ್ಯಾರಾ ಒಲಿಂಪಿಕ್ಸ್, ಯಾವಾಗ ನಡೀತು, ಮುಂದಿನ ದಿನ ನಡೆಯುತ್ತೆ, ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೋಡೋಣ. ಇವತ್ತು ನಾಳೆ ಮುಗಿಯುತ್ತೆ, ಸೊ ಒಂದಿನ ಆದ ನಂತರ ವಿಡಿಯೋನ ಮಾಡೋಣ. ಇನ್ನು 9ನೇ ಪ್ರಶ್ನೆ, ಅಡಿಕೆ ತೋಟಗಳಲ್ಲಿ ಹಣ್ಣು ಕೊಳೆ ರೋಗ ನಿಯಂತ್ರಿಸಲು ಯಾವ ಸಂಸ್ಥೆ ಇತ್ತೀಚೆಗೆ ರೈತರಿಗೆ ಸಲಹೆಯನ್ನ ನೀಡಿದೆ? ವಿಚ್ ಇನ್ಸ್ಟಿಟ್ಯೂಟ್ ರೀಸೆಂಟ್ ಇಶ್ಯೂ ಅನ್ ಅಡ್ವೈಸರಿ ಟು ಫಾರ್ಮರ್ಸ್ ಟು ಕಂಟ್ರೋಲ್ ದ ಫ್ರೂಟ್ ರಾಟ್ ಡಿಸೀಸ್, ಹಣ್ಣು ಕೊಳೆ ರೋಗ ಇನ್ ಅರೆಕಾನಟ್ ಪ್ಲಾಂಟೇಶನ್ಸ್, ಅಡಿಕೆ ತೋಟಗಳಲ್ಲಿ. ಸೊ ಸರಿಯಾದ ಉತ್ತರ ಮಾತ್ರ ಹೇಳ್ತೀನಿ, ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ CPCRI, ವೆರಿ 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 ಇಂಪಾರ್ಟೆಂಟ್, ಮೊನ್ನೆ ಕೂಡ ಎಕ್ಸಾಮಲ್ಲಿ ಕೇಳಿದಾನೆ. ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್, ಭಾರತದ ಕೃಷಿ ಅನುಸಂಧಾನ ಸಂಸ್ಥೆ ಅಂತ ಕರಿತೀವಿ. ಈ ಸಂಸ್ಥೆಯ ಹಲವಾರು ಬ್ರಾಂಚಸ್ ಅಥವಾ ಹಲವಾರು ಈ ಸಂಸ್ಥೆ ಅಡಿಯಲ್ಲಿರ್ತಕ್ಕಂತಹ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳು ದೇಶದ ಬೇರೆ ಬೇರೆ ಸ್ಟೇಟ್, ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಇದ್ದಾವೆ. ಹಾಗಾದರೆ ಮೊನ್ನೆ ಕೇಳಿದ್ರು ಮಸಾಲೆಸ್ ಏನು ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ಎಲ್ಲಿದೆ ಅಂತ ಕೇಳಿದ್ರು, ಅಥವಾ ICAR ಅಡಿಯಲ್ಲಿ ಬರ್ತಕ್ಕಂಥ ವಿವಿಧ ಸಂಸ್ಥೆಗಳು ಎಲ್ಲೆಲ್ಲಿದ್ದಾವೆ ಅಲ್ವಾ. ಸೊ ಹಾಗಾಗಿ ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಇರ್ತಕ್ಕಂಥದ್ದು ಕಾಸರಗೋಡಿನಲ್ಲಿ ಅನ್ನೋದನ್ನ ಗಮನಿಸಬೇಕು. ಆ ಕಾಸರಗೋಡಿನಲ್ಲಿರ್ತಕ್ಕಂತಹ ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಅಡಿಕೆ ತೋಟಗಳಲ್ಲಿ ಕಂಡು ಬರ್ತಾ ಇರ್ತಕ್ಕಂತಹ ಹಣ್ಣು ಕೊಳೆ ರೋಗಗಳ ಬಗ್ಗೆ ರೈತರಿಗೆ ಸಲಹೆಯನ್ನು ಕೊಟ್ಟಿತ್ತು. ಇಲ್ಲಿ ಏನು ಸಲಹೆ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಈ ಸಂಸ್ಥೆ ಎಲ್ಲಿದೆ ಅನ್ನೋದು. ಸೊ CPCRI ಇಶ್ಯೂಸ್ ಅಡ್ವೈಸರಿ ಟು ಕಂಟ್ರೋಲ್ ದ ಕೊಳೆ ರೋಗ ಡಿಸೀಸ್ ಇನ್ ಅರೆಕಾನಟ್ ಪ್ಲಾಂಟೇಷನ್ಸ್. ಅಂದರೆ ಈಗ ನಮ್ಮ ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ, ಈವನ್ ಕರಾವಳಿ ಕರ್ನಾಟಕಗಳಲ್ಲಿ ಹೆಚ್ಚಿನ ಅಡಿಕೆ ಬೆಳೆಗಳನ್ನು ಬೆಳೀತಾರೆ. ನಮ್ಮ ಬಯಲು ಸೀಮೆಯಲ್ಲಿ ಅಷ್ಟೊಂದು ಬೆಳೆಯಲ್ಲ, ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಅಡಿಕೆ ತೆಂಗು ಈ ರೀತಿ ಬೆಳೆಗಳನ್ನು ಬೆಳೆಯಲ್ಲ. ಬಟ್ ಮಾಮೂಲಿ ನಮ್ಮ ಭತ್ತ, ಹತ್ತಿ, ಜೋಳ ಇಂಥವೆಲ್ಲ ಬೆಳಿತೀವಿ. ಸೊ ಇಂಥ ಹಣ್ಣು ಕೊಳೆ ರೋಗ ಬಹಳ ಕಾಡಿಸ್ತಾ ಇದೆ ಅದು ಅಡಿಕೆ ತೋಟಗಳಲ್ಲಿ. ಅದಕ್ಕೋಸ್ಕರ ಕಾಸರಗೋಡಿನ ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ CPCRI ಕಾಸರಗೋಡು ರೀಸೆಂಟ್ಲಿ ಇಶ್ಯೂಡ್ ಅನ್ ಅಡ್ವೈಸರಿ ಟು ಹೆಲ್ಪ್ ದ ಫಾರ್ಮರ್ಸ್ ಟು ಕಂಟ್ರೋಲ್ ದ ಸ್ಪ್ರೆಡ್ ಆಫ್ ದ ರಾಟ್ ಡಿಸೀಸ್, ಫ್ರೂಟ್ ರಾಟ್ ಡಿಸೀಸ್, ಆಲ್ಸೋ ನೋನ್ ಆಸ್ ಕೊಳೆ ರೋಗ ಇನ್ ಅರೆಕಾನಟ್ ಪ್ಲಾಂಟೇಷನ್ಸ್.
ನೋಡಿ ಒಳ್ಳೆ ಕಾಯಿ ಬಂದಿರುತ್ತೆ, ಬಟ್ ಅದು ಕೊಳೆ ರೋಗಕ್ಕೆ ತುತ್ತಾದ್ರೆ ಪಾಪ ಅವರಿಗೆ ಕಾರಣ ಹೆಂಗಾಗಬೇಕು ಜೀವನ ಅಲ್ವಾ. ಸೊ ಇದು ಕೆಲವೊಮ್ಮೆ ಸಸ್ಯವನ್ನು ಕೂಡ ಕೊಂದ್ಬಿಡುತ್ತೆ ಅಂತೆ, ಗಿಡಗಳೇ ನಾಶ ಆಗಿಬಿಡ್ಬೋದು, ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು, ವೈರಸ್ಗಳಿಂದ ಕೂಡ ಇದು ಉಂಟಾಗುತ್ತೆ. ಕೆಲವೊಂದ್ಸಲ ಕೇಳ್ಬಿಡ್ತಾರೆ, ಸೊ ಅಡಿಕೆ ತೋಟಗಳಲ್ಲಿ ಕಂಡು ಬರ್ತಕ್ಕಂತಹ ಕೊಳೆ ರೋಗಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಶಿಲೀಂಧ್ರ. ನೋಡಿ, ದ ಡಿಸೀಸ್ ಇಸ್ ಕಾಸ್ಡ್ ಬೈ ಫಂಗೈ, ಒಂದ್ ಕಡೆ ಫಂಗೈ, ಇನ್ನೊಂದ್ ಕಡೆ ಬ್ಯಾಕ್ಟೀರಿಯಾ, ಇನ್ನೊಂದ್ ಕಡೆ ವೈರಸ್. ಎ ಸರಿ, ಬಿ ಸರಿ, ಎ ಸಿ ಸರಿ, ಬಿ ಸಿ ಸರಿ, ಎ ಬಿ ಸಿ ಸರಿ, ಯಾವುದೋ ಒಂದು ಕೇಳಿದ್ರೆ ಹೇಳ್ಬಿಡ್ಬೋದು. ಈ ಸರಿ ಗಿರಿ ಹೇಳಿಕೆಗಳು ತಪ್ಪಾಗಿವೆ, ಎಷ್ಟು ಹೇಳಿಕೆ ಅಂತ ಕೊಟ್ರೆ ತಲೆ ಕಟ್ಬಿಡುತ್ತೆ ಅಲ್ವ. ಸೊ ನೋಡ್ಬೋದು, ಎಳೆಕಾಯಿಯ ತೊಟ್ಟಿನ ಭಾಗದಲ್ಲಿ ನೀರಿನಿಂದ ತೊಯ್ದ ಕಲೆಗಳು ಉಂಟಾಗ್ತವೆ, ಪ್ರಾರಂಭದಲ್ಲಿ ಹಸಿರು ಬಣ್ಣವನ್ನ ಕಳೆದುಕೊಳ್ಳುತ್ತದಂತ ಈ ರೋಗ ಇದ್ರೆ. ನೋಡಿ ಈ ರೀತಿಯಾಗಿ, ಮತ್ತು ಅದ್ರ ಬಗ್ಗೆ ಅಡಿಕೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೂಡ ಕಾಣ್ತಾ ಇದೆ. ಇಲ್ಲಿ ಈ ರೋಗಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಒಂದು ಫಂಗಸ್, ಫಿಸ್ಟೋರಾ ಮೀಡಿ ಅಂತೆ. ಅದು ಫಿಸ್ಟೋರಾ ಮೀಡಿ, ಕೆಲವೊಂದ್ಸಲ ಅಂಥವು ಕೂಡ ಕೇಳ್ಬಿಡ್ತಾರೆ, ಅದಕ್ಕೋಸ್ಕರ ಕಂಪ್ಲೀಟ್ನೆಸ್ಗೆ. ಇನ್ನು ಕ್ವಶನ್ ನಂಬರ್ 10, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಕಿಲಿಮಾಂಜರೋ ಪರ್ವತವು ಯಾವ ದೇಶದಲ್ಲಿದೆ? ಭಾಳ ಸಲ ಎಕ್ಸಾಮಲ್ಲಿ ಕೇಳ್ತಾರೆ ಕಿಲಿಮಾಂಜರೋ ಮೌಂಟೇನ್ ಎಲ್ಲಿದೆ ಅಂತ. ಸೊ ತಾಂಜಾನಿಯಾದಲ್ಲಿ ಬರುತ್ತೆ. ಸೊ ಇತ್ತೀಚೆಗೆ ತಾಂಜಾನಿಯಾದಲ್ಲಿರ್ತಕ್ಕಂತಹ ಈ ಒಂದು ಕಿಲಿಮಾಂಜರೋ ಪರ್ವತವನ್ನು ನಮ್ಮ ದೇಶದ ಡಾರ್ಜಿಲಿಂಗ್ನಲ್ಲಿರುವ ಹಿಮಾಲಯ ಪರ್ವತಾರೋಹಣ ಸಂಸ್ಥೆಯ ಆರೋಹಿಗಳು ಅಥವಾ ಪರ್ವತಾರೋಹಿಗಳು ಕಿಲಿಮಾಂಜರೋ ಪರ್ವತದ ಅತ್ಯುನ್ನತ ಸ್ಥಳ ಉಹುರು ಶಿಖರವನ್ನು ಏರಿದ್ರು, ಹಾಗಾಗಿ ಸುದ್ದಿಯಲ್ಲಿದೆ. ಹೀಗಾಗಿ ಮೌಂಟ್ ಕಿಲಿಮಾಂಜರೋ ಅನ್ನುವ ಒಂದು ಬೆಟ್ಟವು ಆಫ್ರಿಕಾದ ಅತಿ ಎತ್ತರದ ಪರ್ವತವಾಗಿದ್ದು ವಿಶ್ವದ ಅತಿದೊಡ್ಡ ಸ್ವತಂತ್ರ ಪರ್ವತವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೀಬೋ, ಮಾವಿಂಚಿ ಮತ್ತು ಶಿರಾ ಎನ್ನುವ ಒಂದಷ್ಟು ಏನಂತೀವಿ ಜ್ವಾಲಾಮುಖಿಗಳು ಕೂಡ ಕಂಡು ಬರ್ತವೆ. ಮೌಂಟ್ ಕಿಲಿಮಾಂಜರೋ, ಉಹುರು ಶಿಖರ, ಅತ್ಯುನ್ನತ ಶಿಖರವು ಕೂಡ ಆಗಿದೆ, ಯುನೆಸ್ಕೋ ಹೆರಿಟೇಜ್ ಸೈಟ್ ಕೂಡ ಆಗಿದೆ ಮೌಂಟ್ ಕಿಲಿಮಾಂಜರೋ. 1987 ಇಂದ ಮೌಂಟ್ ಕಿಲಿಮಾಂಜರೋ. ಇದು ನೈರೋಬಿ ಚೀನಾ, ಕೆನ್ಯಾದ ನೈರೋಬಿ, ಈ ಕಡೆ ತಾಂಜಾನಿಯಾ. ತಾಂಜಾನಿಯಾದ ಉತ್ತರ ಭಾಗ ಅಥವಾ ಈಶಾನ್ಯ ಭಾಗ ಮತ್ತು ಕೆನ್ಯಾದ ಹತ್ತತ್ತಿರದಲ್ಲಿ ಈ ಒಂದು ಒಂದು ನಿಮಿಷ ಇಲ್ಲಿದೆ ನೋಡಿ ಮೌಂಟ್ ಕಿಲಿಮಾಂಜರೋ. ಸೊ ಇಲ್ಲಿ ಕೆನ್ಯಾ ಹತ್ತಿರದಲ್ಲಿ ಬಾರ್ಡ್ರಲ್ಲಿ ಇದೆ, ತಾಂಜಾನಿಯಾ ದೇಶಕ್ಕೆ ಸೇರುತ್ತೆ. ಹಾಗಾದರೆ ತಾಂಜಾನಿಯಾ ದೇಶದ ರಾಜಧಾನಿ ಡೋಡೋಮಾ, ಅಲ್ಲಿನ ಅಧ್ಯಕ್ಷರು ಪ್ರಧಾನಮಂತ್ರಿಗಳನ್ನು ನೋಡ್ಬೋದು. ಜನರಲ್ ಆಗಿ ಸುದ್ದಿ ಇಲ್ಲ, ಹಾಗಾಗಿ ಬೇಡ, ಎಲ್ಲಿ ಬರುತ್ತೆ ಅನ್ನೋದು. ಸೊ ಹಾಗಾಗಿ ಆಫ್ರಿಕಾ ದೇಶ ಯಾವುದು? ತಾಂಜಾನಿಯಾ ಅಂತಕ್ಕಂಥದ್ದು ಆಫ್ರಿಕಾ ದೇಶದ ಒಂದು ಆಫ್ರಿಕಾ ದೇಶ ಅಂದ್ಬಿಟ್ಟು ಆಫ್ರಿಕಾ ಖಂಡದ ಒಂದು ದೇಶವಾಗುತ್ತೆ. ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ಇದು ತಾಂಜಾನಿಯಾ. ಓಕೆ, ಮೇಲ್ಗಡೆ ಈಕ್ವೆಟಾರ್ ಇದೆ. ಸೊ ಮೇಲ್ಗಡೆ ಹಾಗೆ ಕೆನ್ಯಾ ದೇಶ ಇದೆ. ಕೆನ್ಯಾ ದೇಶ ಈಕ್ವೆಟಾರಿಂದ ಡಿವೈಡ್ ಆಗಿದೆ, ಕಾಲ್ಪನಿಕ ರೇಖೆಯಿಂದ ಅಥವಾ ಸಮಭಾಜಕ ವೃತ್ತದಿಂದ. ಈ ಭಾಗದಲ್ಲಿ ಮೌಂಟ್ ಕಿಲಿಮಾಂಜರೋ ಬರುತ್ತೆ. ಹಾಗಾಗಿ ಪ್ರಪಂಚದಲ್ಲಿ ಅತಿ ಎತ್ತರದ ಪರ್ವತ ಪ್ರದೇಶಗಳನ್ನು ತೆಗೆದುಕೊಂಡಾಗ ನಮ್ಮ ಏಷ್ಯಾದ ಮೌಂಟ್ ಎವರೆಸ್ಟ್ ಆಗಿರ್ಬೋದು ಫಸ್ಟು, ನೆಕ್ಸ್ಟ್ ಸೌತ್ ಆಫ್ರಿಕಾದ ಆಕೋನ್ ಕಾಗುವ, ನೆಕ್ಸ್ಟ್ ನಾರ್ತ್ ಅಮೆರಿಕಾ. ಅಂದ್ರೆ ಇಲ್ಲಿ ಯಾವ್ಯಾವ ಖಂಡದಲ್ಲಿ ಯಾವ್ಯಾವುದು ಅತಿ ಹೆಚ್ಚಿದ್ದು, ಇಲ್ಲಿ ಖಂಡಗಳ ವಯಸ್ಸು ಬಂದಿರತಕ್ಕಂಥದ್ದು ಪ್ರಪಂಚದ ಹಂಗ್ ನೋಡಕ್ಕೆ ಅಂದ್ರೆ ಪ್ರಪಂಚದ ನಾಲ್ಕನೇ ಎತ್ತರದ ಬೆಟ್ಟವಾ ಅಥವಾ ಪರ್ವತವಾ ಕಿಲಿಮಾಂಜರೋ ಅಂದ್ರೆ ಅಲ್ಲ, ಆಫ್ರಿಕಾದ ಅತಿ ಎತ್ತರದ ಪರ್ವತ ಶಿಖರ ಯಾವುದು ಅಂದ್ರೆ ಕಿಲಿಮಾಂಜರೋ, ತಾಂಜಾನಿಯಾದಲ್ಲಿ ಬರುತ್ತೆ, 5,892 ಮೀಟರ್. ಹಾಗಾದ್ರೆ ನಾರ್ತ್ ಅಮೆರಿಕಾ, ಉತ್ತರ ಅಮೆರಿಕಾದ ಅತಿ ಎತ್ತರದ ಯಾವುದು? ಅಮೆರಿಕದ ಅಲಸ್ಕಾದಲ್ಲಿರ್ತಕ್ಕಂತಹ ಡೆನಾಲಿ ಎನ್ನುವ ಪರ್ವತ. ಸೌತ್ ಅಮೆರಿಕದ ಯಾವುದು? ಅಕಾನ್ ಕಾಗುವ, ಅರ್ಜೆಂಟೈನಾದಲ್ಲಿ ಬರುತ್ತೆ. ಇನ್ನು ಯುರೋಪ್ ಅಲ್ಲಿ ಯಾವುದು? ಸೊ ಎಲಬ್ರಸ್ ಅಂತೆ, ರಷ್ಯಾದಲ್ಲಿದೆ. ಅದೇ ತರ ಅಂಟಾರ್ಟಿಕಾದಲ್ಲಿ ವಿನ್ಸನ್ ಮಾಸಿಫ್ ಅಂತೆ. ಹಾಗೆ ತರ ಆಸ್ಟ್ರೇಲಿಯಾದಲ್ಲಿ ಇದ್ರ ಹೆಸರೇ ಕಷ್ಟ ಇದೆ. ಸೊ ಒಟ್ಟಾರೆಯಾಗಿ ಈ ರೀತಿ ತಿಳ್ಕೊಬೇಕು, ಕೆಲವೊಂದು ಮಾಹಿತಿಯನ್ನು ಅವಾಗ ರಿಪೀಟ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದ್ರೆ ಎಲ್ಲ ಒಂದ್ ಕಡೆ ಯೂಸ್ ಆಯ್ತು ಅಂತ ತಿಳ್ಕೊಳ್ರಿ. ಒಂದೋ ಎರಡೋ ನಾಲ್ಕೋ ಐದೋ ಪ್ರಶ್ನೆಗೆ ಯೂಸ್ ಆಯ್ತು ಅಂದ್ರೆ ಬಹಳ ಮೇಲ್ ಬಂದ್ಬಿಡ್ತೀವಿ ಮಾರ್ಕ್ಸ್ ಎಲ್ಲ. ಸೊ ನೋಡಿ, ಮ್ಯಾಪ್ ಎಲ್ಲಿದೆ? ತಾಂಜಾನಿಯಾ ಯಾವ ಖಂಡದಲ್ಲಿದೆ? ಈಕ್ವೇಟಾರ್ ಎಲ್ಲಿದೆ? ಕೆನ್ಯಾ ದೇಶ ಎಲ್ಲಿದೆ? ನೈರೋಬಿ ಯಾವುದು ರಾಜಧಾನಿ? ತಾಂಜಾನಿಯಾದ ರಾಜಧಾನಿ ಯಾವುದು? ಡೋಡೋಮಾ. ಸೊ ಮತ್ತೆ ಕೆಳಗಡೆ ಯಾವ ದೇಶ ಇದೆ? ಹಾಗೆ ನಾನು ಎಲ್ಲವನ್ನೂ ಹೇಳಕ್ಕಾಗಲ್ಲ, ನೀವು ಎಲ್ಲವನ್ನ ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 11, ವೆರಿ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ನ್ಯಾಯಮೂರ್ತಿ ಹೇಮಾ ವರದಿಯು ಕೆಳಗಿನ ಯಾವ ಚಲನಚಿತ್ರ ರಂಗಕ್ಕೆ ಸಂಬಂಧಿಸಿದೆ? ಒಂದು ಹಾಲಿವುಡ್, ಎರಡು ಬಾಲಿವುಡ್, ಮೂರು ಸ್ಯಾಂಡಲ್ವುಡ್, ನಾಲ್ಕು ಮಾಲಿವುಡ್,
ಏನಿದು ಉಡ್ ಉಡ್ ಅಂತ ಹೇಳ್ತಾ ಇದ್ದೀರಿ, ಗೊತ್ತಿದೆ ನಿಮಗೆ ಅಷ್ಟೇನು ಬಹಳ ನಾವು ಏನು ಇದೇನಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ನ್ಯಾಯಮೂರ್ತಿ ಹೇಮಾ ವರದಿ ಸಂಬಂಧಿಸಿರ್ತಕ್ಕಂಥದ್ದು ಕೇರಳದ ಮಲಯಾಳಂ ಚಿತ್ರರಂಗದಲ್ಲಿ ನಡೀತಾ ಇರತಕ್ಕಂತಹ ಹೆಣ್ಣು ಮಕ್ಕಳ ಶೋಷಣೆ ಬಗ್ಗೆ ಇರತಕ್ಕಂಥದ್ದು ಅಷ್ಟೇ, ಸಿಂಪಲ್ ಆಗಿ ಹೇಳಿದ್ರೆ. ಏನಿದೆ ಹಾಗಾದ್ರೆ ವರದಿ, ಯಾವಾಗ ಯಾವಾಗ ಅದನ್ನ ಸಮಿತಿಯನ್ನ ಸ್ಥಾಪನೆ ಮಾಡಿದ್ರು, ಅವರು ವರದಿ ಯಾವ ಕೊಟ್ಟರು, ಈಗ ಯಾಕೆ ಹೊರಗೆ ಬರ್ತಾ ಇದೆ? ಮಲಯಾಳಂ ಚಿತ್ರರಂಗದ ಅಂದ್ರೆ ಮಾಲಿವುಡ್ನ ಕರಾಳ ಮುಖ ಬಹಿರಂಗ ಪಡಿಸಿದ ಹೇಮಾ ಸಮಿತಿ, ಸಿನಿಮಾ ಕಲಾವಿದೆಯರಿಗೆ ಲೈಂಗಿಕ ಕಿರುಕುಳ, ನಟನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ನಟಿಯರೊಬ್ಬರಿಗೆ ಮರುದಿನವೇ ಅದೇ ನಟನೊಂದಿಗೆ ಪತಿ ಪತ್ನಿಯಾಗಿ ನಟಿಸಬೇಕಾದ್ರೆ ಪಾಪ ಆಕೆಗೆ ಹೇಗೆ ಅನಿಸಿರ್ಬೇಕು? ಕೋಪ ಮತ್ತು ದ್ವೇಷವು ಆಕೆಯ ಮುಖದಲ್ಲಿ ಪ್ರತಿಫಲಿಸುತ್ತಿದ್ದ ಕಾರಣ ಆ ದೃಶ್ಯಕ್ಕೆ ಒಪ್ಪುವ ರೀತಿಯಲ್ಲಿ ನಟಿಸಲು ಆಕೆಗೆ ಸಾಧ್ಯವಾಗಲೇ ಇಲ್ಲ. ಅದು ಆಕೆ ಮತ್ತು ಆತನ ನಡುವೆ ಇದ್ದಂತಹ ಒಂದು ಸೀಕ್ರೆಟ್. ಅದನ್ನ ಹೆಂಗೆ ಬಹಿರಂಗವಾಗಿ ಹೇಳ್ಕೋಬೇಕು? ಒಬ್ಬ ಹೆಣ್ಣು ಚೆನ್ನಾಗಿ ನಟಿಸಮ್ಮ ಅಂದ್ರೆ ಹೆಂಗ್ ನಟಿಸ್ತಾಳೆ? ಆತಗೇನು ಗೊತ್ತು ನಿರ್ದೇಶಕನಿಗೆ ಈ ಮಧ್ಯೆ ಏನ್ ನಡೆದಿದೆ ಅಂತ. ಸೊ ಒಂದು ಶಾರ್ಟ್ಗಾಗಿ 17 ಸಲ ರೀಟೇಕ್ ಮಾಡಬೇಕಾಯ್ತು. ಕೊನೆಗೆ ಆ ನಟಿ ನಿರ್ದೇಶಕರ ಟೀಕೆಗೂ ಗುರಿಯಾದ್ರು. ಅನಿವಾರ್ಯವಾಯ್ತು, ಒಳಗೆ ಹೊರಗೆ ಹೇಳ್ಕೊಳ್ಳಂಗೂ ಇಲ್ಲ, ಒಳಗೆ ಇಟ್ಕೊಳ್ಳಂಗೂ ಇಲ್ಲ. ಮಲಯಾಳ ಚಿತ್ರರಂಗದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹೇಮಾ ಸಮಿತಿ ವರದಿಯಲ್ಲಿ ದಾಖಲಾಗಿರುವ ಅನೇಕ ಘೋರ ಅನುಭವಗಳಲ್ಲಿ ಇದು ಕೂಡ ಒಂದಾಗಿದೆ. ಚಿತ್ರರಂಗದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳ ಅಧ್ಯಯನಕ್ಕೆ ಕೇರಳ ಸರ್ಕಾರವು 2019 ನೇಮಿಸಿದ್ದ ನ್ಯಾಯಮೂರ್ತಿ ಹೇಮಾ ಸಮಿತಿ ವರದಿ ಸುಮಾರು 5 ಬಳಿಕ RTI ಕಾಯ್ದೆಯಡಿ ಮಾಧ್ಯಮಗಳಿಗೆ ಲಭ್ಯವಾಗಿದೆ. 2019 ಕೇರಳ ಸರ್ಕಾರ ನ್ಯಾಯಮೂರ್ತಿ ಹೇಮಾ ಸಮಿತಿಯನ್ನ ಸ್ಥಾಪನೆ ಮಾಡಿತ್ತು ಚಿತ್ರರಂಗದಲ್ಲಿ ಮಹಿಳೆಯರು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳ ಅಧ್ಯಯನಕ್ಕಾಗಿ. ಇಲ್ಲಿ 2 ಅಂಶಗಳು ಪ್ರಮುಖವಾಗ್ತವೆ. ಒಂದು ರಾಜಿ ಮತ್ತು ಹೊಂದಾಣಿಕೆ ಎಂಬ 2 ಪದಗಳ ಮಲಯಾಳ ಚಿತ್ರರಂಗದಲ್ಲಿ ಮಹಿಳೆಯರಿಗೆ ಬಹಳ ಪರಿಚಿತವಾಗಿದ್ದಾವೆ. ರಾಜಿ ಮಾಡ್ಕೊಳ್ಬೇಕು, ಇಲ್ಲ ಹೊಂದಾಣಿಕೆ ಮಾಡ್ಕೋಬೇಕು, ಇಲ್ಲದೆ ಹೋದ್ರೆ ನಿಮ್ಮನ್ನ ಬೆಳೆಯೋದಕ್ಕೆ ಬಿಡದೇ ಇಲ್ಲ. ಈ ರೀತಿಯಾಗಿರ್ತಕ್ಕಂತಹ ಸ್ಥಿತಿ ಕೇವಲ ಮಾಲಿವುಡ್ ಅಂದ್ರೆ ಕೇರಳದ ಮಲಯಾಳಂ ಚಿತ್ರರಂಗದ ಅಷ್ಟೇ ಅಲ್ಲ, ಸ್ಯಾಂಡಲ್ವುಡ್ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ಟಾಲಿವುಡ್ ಆಂಧ್ರಪ್ರದೇಶ ಮತ್ತು ತೆಲಂಗಾಣಗಳ ತೆಲುಗು ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ಅಥವಾ ಬಾಲಿವುಡ್ ಇಂದು ನಮ್ಮ ಉತ್ತರ ಭಾರತದ ಅಥವಾ ಮಹಾರಾಷ್ಟ್ರದಲ್ಲಿರತಕ್ಕಂಥ ಬಾಂಬೆಯ ಪ್ರಮುಖವಾದ ಪ್ರದೇಶ ಆಗಿರ್ತಕ್ಕಂಥ ಹಿಂದಿ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ಅಥವಾ ಕಾಲಿವುಡ್ ತಮಿಳು ಚಿತ್ರರಂಗ ಅಷ್ಟೇ ಅಲ್ಲ, ಎಲ್ಲ ಚಿತ್ರರಂಗದಲ್ಲೂ ಇದ್ದಿದ್ದೇ. ಮಾಲಿವುಡ್, ಸ್ಯಾಂಡಲ್ವುಡ್, ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಇದೇ ಥರ ಬೇರೆ ಬೇರೆ ವಿಧವೇ ಇವು ಫೇಮಸ್ ಇರ್ತಕ್ಕಂಥವು. ಮಲಯಾಳ ಚಿತ್ರೋದ್ಯಮವು ಕ್ರಿಮಿನಲ್ ಗ್ಯಾಂಗ್ನ ನಿಯಂತ್ರಣದಲ್ಲಿದೆ. ಸೊ ಹೀಗೆ ಬೇರೆ ಬೇರೆ ಅಂಶಗಳಂತೂ ಕೂಡ ಇದ್ದಾವೆ. ಸೊ ಒಟ್ಟಾರೆಯಾಗಿ 2019 ಕೇರಳ ಸರ್ಕಾರ ನ್ಯಾಯಮೂರ್ತಿ ಹೇಮಾ ಸಮಿತಿ ಏನು ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದನ್ನ ಗಮನಿಸಬೇಕು. ನ್ಯಾಯಮೂರ್ತಿ ಹೇಮಾ ವರದಿಯಲ್ಲಿ ಮಾಲಿವುಡ್ನ ಕರಾಳ ಮುಖ ಬಯಲಾಗಿದೆ. 2017 ರಚಿಸಿದ್ದ ಅಂತ ಒಂದ್ ಕಡೆ ಕೊಟ್ಟಿದ್ದಾರೆ, ಮೇ ಬಿ 2017 ಇರಬಹುದೇನೋ, ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ರಿ. ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನ್ಯಾಯಮೂರ್ತಿ ಹೇಮಾ ವರದಿಯವರು ಸಬ್ಮಿಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಕಾಣಬಹುದು. ಅದ್ರ ಬಗ್ಗೆ ನೋಡ್ಬೋದು ಏನೇನಿದೆ ಅಂತ. ಇಲ್ಲೆಲ್ಲ ಇಂಥವನ್ನೆಲ್ಲ ಇದು ನ್ಯೂಸ್ ಅಲ್ಲಿ ಬಹಳ ಹೇಳಿರ್ತಾರೆ, ಬಟ್ ಇಲ್ಲಿ ಯಾವ ವರ್ಷ, ಯಾರು ಅದರ ಸಮಿತಿ, ಯಾರ ಸದಸ್ಯರಾಗಿದ್ರು, ಏನು ಅಂತ ಕೆಲವೊಂದು ಅಂಶಗಳನ್ನ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಿಳ್ಕೋಬೇಕಾಗುತ್ತೆ. ಮತ್ತೆ ಕಂಪ್ಲೀಟ್ನೆಸ್ ಕೊಟ್ಟಿದ್ದೀನಿ, ಓದ್ಕೋಬಹುದು. ಜಸ್ಟಿಸ್ ಹೇಮಾ ವಿತ್ ವೆಟರನ್ ಆಕ್ಟರ್ ಶಾರದಾ ಅಂಡ್ ಫಾರ್ಮರ್ IAS ಆಫೀಸರ್ KB ವತ್ಸಲ ಕುಮಾರಿ ರವರು ಅದರ ಮೆಂಬರ್ ಆಗಿದ್ರು. 2017 ಈ ಸಮಿತಿಯನ್ನು ಸ್ಥಾಪನೆ ಮಾಡಲಾಯಿತು. 2019 ವರದಿಯನ್ನು ಕೂಡ ನೀಡಿದ್ರು. ಕ್ವಶನ್ ನಂಬರ್ 12, ಬಾಂಗ್ಲಾದೇಶದ ನಾರಿಕೇಳ ದ್ವೀಪ ಈಗ ಸೇಂಟ್ ಮಾರ್ಟಿನ್ ಆಗಿದೆ. ಸೊ ನಾರಿಕೇಳ ಐಲ್ಯಾಂಡ್ ಇನ್ ಬಾಂಗ್ಲಾದೇಶ್, ನೌ ಇಟ್ ಈಸ್ ಸೇಂಟ್ ಮಾರ್ಟಿನ್. ಇಡೀ ಬಾಂಗ್ಲಾದೇಶದ ಸರ್ಕಾರ ಬಿದ್ದು ಬಹಳಷ್ಟು ಗಲಾಟೆಗಳಿಗೂ ಕೂಡ ಇದು ಕೂಡ ಒಂದು ಕಾರಣ ಆಗಿತ್ತು. ಬೆಂಗಳೂರಿನ ಯಶವಂತಪುರ ರೈಲು ನಿಲ್ದಾಣದಿಂದ ಮೆಜೆಸ್ಟಿಕ್ ಬಸ್ ನಿಲ್ದಾಣದಷ್ಟೇ ದೂರ ಇದೆ, ಕೇವಲ 1/2 ಕಿಲೋಮೀಟರ್ ಆಗಲ್ಲ. ಇಷ್ಟು ಪುಟಾಣಿ ಗಾತ್ರದ ಸೇಂಟ್ ಮಾರ್ಟಿನ್ ದ್ವೀಪವು ಬಾಂಗ್ಲಾದೇಶದ ಭವಿಷ್ಯವನ್ನೇ ಬುಡಮೇಲು ಮಾಡಿದೆ. ಬಾಂಗ್ಲಾದ ಒಡಲಿನ ದ್ವೀಪದ ಮೇಲೆ ಅಮೆರಿಕ ಕಣ್ಣು ಹಾಕಿದ್ದೇ ಇಷ್ಟೆಲ್ಲ ಅರಾಜಕತೆಗೆ ಕಾರಣವಾಯಿತು ಎನ್ನುವ ಕ್ವಶನ್ ಮಾರ್ಕ್ ಅನ್ನಿಟ್ಟು ನಂದಾ ದ್ವೀಪ, ನಿಂದಾ ದ್ವೀಪ, ಬಾಂಗ್ಲಾದ ನೆಮ್ಮದಿ ಕೆಡಿಸಿದ ಸೇಂಟ್ ಮಾರ್ಟಿನ್ ದ್ವೀಪ ಎಲ್ಲಿ ಬರುತ್ತೆ? ಬಂಗಾಳ ಕೊಲ್ಲಿಯಲ್ಲಿರುವ ಮಾರ್ಟಿನ್ ದ್ವೀಪವನ್ನು ಅಮೆರಿಕೆಗೆ ಬಿಟ್ಟುಕೊಟ್ಟಿದ್ದರೆ ನಾನು ಅಧಿಕಾರದಲ್ಲಿ ಉಳಿಯಬಹುದಾಗಿತ್ತು ಅಂತ
ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾರವರು ಹೇಳಿದರು. ಕೇವಲ 3 ಚದರ ಕಿಲೋಮೀಟರ್ ಇರುವಂತಹ ಸೇಂಟ್ ಮಾರ್ಟಿನ್ ದ್ವೀಪ, ಸದಾ ಸಮುದ್ರಕ್ಕೆ ಮೈಯಡ್ಡಿಕೊಂಡಿರುವ ಈ ತುಣುಕು ನೆಲವು 148,460 ಕಿಲೋಮೀಟರ್ ಗಾತ್ರದ ಬಾಂಗ್ಲಾದೇಶದ ರಾಜಕೀಯ ಸುನಾಮಿಯನ್ನೇ ಎಬ್ಬಿಸಿದೆ. ಹಾಗಾದರೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸು. ಸೊ ಇದು ಭಾರತದ್ದೇ ದ್ವೀಪವಾಗಿತ್ತು, ಬಾಂಗ್ಲಾದ ಪಾಲಾದ ಕತೆ. 1900 ಬ್ರಿಟಿಷ್ ಅಧಿಕಾರಿಗಳು ಅವಿಭಜಿತ ಭಾರತದ ಭೂ ಸಮೀಕ್ಷೆಯನ್ನು ಕೈಗೊಂಡಾಗ ಸೇಂಟ್ ಮಾರ್ಟಿನ್ ದ್ವೀಪವನ್ನು ಬ್ರಿಟಿಷ್ ಭಾರತದ ಭಾಗವೆಂದು ಘೋಷಿಸಿದ್ರು. 18 ಅರಬ್ ವ್ಯಾಪಾರಿಗಳು ಇಲ್ಲಿ ನೆಲೆಯೂರಲು ಆರಂಭಿಸಿದ್ರು. 1947 ದೇಶ ವಿಭಜನೆ ಆಗುವವರೆಗೂ ಈ ದ್ವೀಪ ಭಾರತದ್ದೇ ಆಗಿತ್ತು. 1947 ಭಾರತದ ವಿಭಜನೆಯ ನಂತರ ಈ ದ್ವೀಪವನ್ನು ಪೂರ್ವ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಬೇಕಾಗಿರ್ತಕ್ಕಂತಹ ಪ್ರಸಂಗ ಉದ್ಭವಿಸಿತು. ಆದಾಗ್ಯೂ ಕೂಡ ಸೇಂಟ್ ಮಾರ್ಟಿನ್ ದ್ವೀಪವು ಬಾಂಗ್ಲಾ ಮತ್ತು ಮ್ಯಾನ್ಮಾರ್ ನಡುವಿನ ಗಡಿಯಾಗಿರುವುದರಿಂದ ಉಭಯ ರಾಷ್ಟ್ರಗಳು ಈ ದ್ವೀಪದ ಮೇಲೆ ಹಕ್ಕು ಸ್ಥಾಪನೆಗಾಗಿ ಜಗಳವನ್ನು ತೆಗಿತಾನೆ ಇದ್ದಾವೆ. ಹಾಗಾದರೆ ಸೇಂಟ್ ಮಾರ್ಟಿನ್ ದ್ವೀಪ, ದ್ವೀಪದ ಅಗಲ ಕೇವಲ 0.5 ಕಿಲೋಮೀಟರ್, ಎಲ್ಲಿ ಸ್ಥಳ ಬಂಗಾಳಕೊಲ್ಲಿ ಬಾಂಗ್ಲಾದೇಶಕ್ಕೆ ಸೇರಿದೆ, ಜನಸಂಖ್ಯೆ ಕೇವಲ 3,800, ದ್ವೀಪದ ಉದ್ದ 9 ಕಿಲೋಮೀಟರ್, 9 ಕಿಲೋಮೀಟರ್ ಉದ್ದ, ಮ್ಯಾಕ್ಸಿಮಮ್ 5.5 ಕಿಲೋಮೀಟರ್ ಅಗಲ ಇರತಕ್ಕಂತಹ ಒಂದು ಪ್ರಪಂಚದಿಂದ ಬಹಳ ಏನು ದೂರದಲ್ಲಿ ವಾಸಿಸ್ತಾ ಇರೋ ಫೀಲ್ ಆಗುತ್ತ ಒಂದು ದ್ವೀಪವಾಗುತ್ತೆ. ಯಾವ ದೇಶಗಳಿಂದ ಎಷ್ಟು ದೂರ ಅಂದರೆ ಭಾರತದ ತ್ರಿಪುರದಿಂದ 350 ಕಿಲೋಮೀಟರ್, ಮ್ಯಾನ್ಮಾರಿಂದ 8 ಕಿಲೋಮೀಟರ್, ಬಾಂಗ್ಲಾದೇಶದ ಕಾಕ್ಸ್ ಬಜಾರ್ ಜಿಲ್ಲೆಯಿಂದ 9 ಕಿಲೋಮೀಟರ್. ಸೊ ಭಾರತವನ್ನು ಕದ್ದು ನೋಡ್ತಾ ಇದೆ. ಕೋಕೋ ದ್ವೀಪ ಅಂತೇನೋ ಸ್ವಲ್ಪ ಡೀಟೇಲ್ಸ್ ಇದೆ. ನಾರಿಕೇಲ ದ್ವೀಪ ಅಂದರೆ ಮಾರ್ಟಿನ್ ಹೆಸರಿಗೆ 2 ದ್ವಂದ್ವಗಳಿದ್ದಾವೆ. ಇದನ್ನ ಹಿಂದೆ ನಾರಿಕೇಲ್ ದ್ವೀಪ ಅಥವಾ ದಾಲ್ಚಿನ್ನಿ ದ್ವೀಪ ಅಂತ ಕರಿತಾ ಇದ್ರು. ಆದ್ರೆ ಒಬ್ಬ 1900 ಸಂದರ್ಭದಲ್ಲಿ ಬ್ರಿಟಿಷ್ ಡೆಪ್ಯೂಟಿ ಕಮಿಷನರ್ ಸೇಂಟ್ ಮಾರ್ಟಿನ್ ಅವರು ಹೆಸರನ್ನೇ ಇದಕ್ಕೆ ಇಡಲಾಯ್ತಂತೆ. ಅದಕ್ಕೇನೋ ಬೇರೆ ಬೇರೆ ವಾದ ಇದೆ. ಒಟ್ಟಿನಲ್ಲಿ ನಾರಿಕೇಲ ದ್ವೀಪವನ್ನು ಸೇಂಟ್ ಮಾರ್ಟಿನ್ ಆಗಿತ್ತು. ಬಂಗಾಳ ಕೊಲ್ಲಿಯ ಪ್ರವೇಶ ದ್ವಾರ ಅಂತ ಕರಿತೀವಿ. ಸೂರ್ಯ ಕಂಡ್ರಷ್ಟೇ ಇಲ್ಲಿ ಕರೆಂಟ್, ಅಲ್ಲಿ ಯಾವುದೇ ಕರೆಂಟ್ ಇಲ್ಲ, ಯಾವುದೇ ಕಾರ್ಗಳಿಲ್ಲ, ಜನರೇಟರ್ ಇಂದಾನೆ ಬದುಕಬೇಕು. ಸೊ ಈ ರೀತಿಯಾಗಿರ್ತಕ್ಕಂತಹ ಪ್ರಪಂಚದಿಂದ ಬಹಳ ಏನು ಸಂಪರ್ಕ ಇಲ್ಲದೆ ಇರತಕ್ಕಂತಹ ಒಂದು ದ್ವೀಪ ಇವತ್ತು ಬಾಂಗ್ಲಾದೇಶದ ಬುಡಮೇಲು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಗಮನಿಸ್ಬೋದು. ಮತ್ತಷ್ಟು ಡೀಟೇಲ್ಸ್ ಇದೆ ನೋಡ್ಬೋದು. ಸೊ ಈ ಭಾಗದಲ್ಲಿ ಇದು ಬಾಂಗ್ಲಾದೇಶ. ಬಾಂಗ್ಲಾದೇಶದ ದಕ್ಷಿಣ ತುದಿಯಲ್ಲಿ ಕಾಣ್ಬೋದು ಸೇಂಟ್ ಮಾರ್ಟಿನ್ಸ್ ಐಲ್ಯಾಂಡ್. ಸೊ ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಅಲ್ಲಿನ ಪ್ರೆಸಿಡೆಂಟು ಮೊಹಮ್ಮದ್ ಶಹಬುದ್ದೀನ್ ಅವರು ಮತ್ತು ಅಲ್ಲಿನ ಈಗ ಸದ್ಯ ಮೊಹಮ್ಮದ್ ಯೂನಿಸ್ ಅವರನ್ನ ಚೀಫ್ ಅಡ್ವೈಸರ್ ಆಗಿ ನೇಮಿಸಲಾಗಿದೆ. ಮೊಹಮ್ಮದ್ ಯೂನಿಸ್ ನೊಬೆಲ್ ಪ್ರಶಸ್ತಿ ವಿಜೇತರು. ಕ್ವಶನ್ ನಂಬರ್ 13, ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರವು ಯಾವ ಜಿಲ್ಲೆಯಲ್ಲಿ ಮೊದಲ ಸೋಲಾರ್ ಗ್ರಾಮವನ್ನು ಪ್ರಾರಂಭಿಸಿತು? ರೀಸೆಂಟ್ಲಿ ದ ಮಹಾರಾಷ್ಟ್ರ ಗವರ್ಮೆಂಟ್ ಲಾಂಚ್ ದ ಫಸ್ಟ್ ಸೋಲಾರ್ ವಿಲೇಜ್ ಇನ್ ವಿಚ್ ಡಿಸ್ಟಿಕ್ ಅಂತ. ಸೊ ವಾರ್ಧಾ, ಸತಾರಾ, ಅಮರಾವತಿ, ಕೊಂಕಣ ಅಂದರೆ ಸರಿಯಾದ ಉತ್ತರ. ಸತಾರಾ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಮೊದಲ ಸೋಲಾರ್ ಗ್ರಾಮವನ್ನು ಮಹಾರಾಷ್ಟ್ರ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದೆ. ಸೊ ವಿಲೇಜ್ ಇನ್ ಸತಾರಾ ಈಸ್ ಫಸ್ಟ್ ಇನ್ ಸ್ಟೇಟ್ ಟು ಬಿ ಪವರ್ಡ್ 100% ಬೈ ಸೋಲಾರ್ ಎನರ್ಜಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಏಕನಾಥ್ ಶಿಂದೆರವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಮಾಂಚಿನ್ ವಾಡಿ ಎನ್ನುವ ಗ್ರಾಮದಲ್ಲಿ ಮೊಟ್ಟ ಮೊದಲ ಸೋಲಾರ್ ವಿಲೇಜ್ ಅನ್ನಾಗಿ ಅಲ್ಲಿ ಸೋಲಾರಿಂದ ಏನೇನು ಬೇಕು ಎಲ್ಲ ವಿದ್ಯುತ್ತನ್ನು ಬಳಸ್ಕೊಳ್ತಕ್ಕಂತಹ ಒಂದು ಪ್ರದೇಶವನ್ನಾಗಿ ಮಾಡಿದ್ದಾರೆ. ಒಟ್ಟಾರಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಸತಾರಾ ಜಿಲ್ಲೆಯ ಮ್ಯಾನಚಿವಾಡಿಯಲ್ಲಿ ರಾಜ್ಯದ ಮೊದಲ ಸೋಲಾರ್ ಗ್ರಾಮವನ್ನು ಉದ್ಘಾಟಿಸಿದರು. ಇದರಲ್ಲಿ PM ಸೂರ್ಯಘರ್ ಮುಫ್ತಿ ಬಿಜಲಿ ಯೋಜನೆಯನ್ನು ಕೂಡ ಬಳಸ್ಕೊಂಡಿದ್ದಾರೆ. ಆ ಮೂಲಕ ಸೋಲಾರಿಂದನೇ ಆ ಇಡೀ ಒಂದು ಗ್ರಾಮದ ಕಂಪ್ಲೀಟ್ ಎಲೆಕ್ಟ್ರಿಸಿಟಿಯನ್ನು ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಮಹಾರಾಷ್ಟ್ರ. ಸತಾರಾ ಜಿಲ್ಲೆ ಮಾಂಚಿವಾಡಿ ವಿಲೇಜ್ ಫಸ್ಟ್ ಸೋಲಾರ್ ವಿಲೇಜ್ ಇನ್ ಮಹಾರಾಷ್ಟ್ರ. ನೋಡಿ, ಎಲ್ಲ ಮನೆಗಳ ಮೇಲೇನು ಸೋಲಾರ್ ಮೇಲ್ಛಾವಣಿ ಇದೆ. ಇನ್ನು ಮಹಾರಾಷ್ಟ್ರ, ಮಹಾರಾಷ್ಟ್ರದ ಬಗ್ಗೆ ಡೀಟೇಲ್ಸ್ ಅನ್ನು ಕೂಡ ನೋಡಬಹುದು. ಅಲ್ಲಿನ ರಾಜ್ಯಪಾಲರು CP ರಾಧಾಕೃಷ್ಣನ್, ಮುಖ್ಯಮಂತ್ರಿ ಏಕನಾಥ್ ಶಿಂದೆ, ಅನ್ಲಿಮಿಟೆಡ್ ಟ್ಯಾಗ್ಲೈನ್, ಬಾಂಬೆ ಹೈಕೋರ್ಟ್ ಇದೆ ಮತ್ತು ವಿಧಾನಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆ ಮತ್ತು ರಾಜ್ಯ ವಿಧಾನ ಪರಿಷತ್ತು ಕೂಡ ಇರ್ತಕ್ಕಂತಹ ಒಂದು ರಾಜ್ಯ ಮಹಾರಾಷ್ಟ್ರ. ಅಲ್ಲಿನ ಹೆರಿಟೇಜ್ ಸೈಟ್ಸು, ನ್ಯಾಷನಲ್ ಪಾರ್ಕ್ಸು, ಟೈಗರ್ ರಿಸರ್ವ್ಸು, ವೈಲ್ಡ್ ಲೈಫ್ ಸೆಂಚುರೀಸು, ಇನ್ನಷ್ಟು ಡೀಟೇಲ್ಸನ್ನು ನಿಧಾನವಾಗಿ ನೋಡ್ಕೋಬಹುದು. ಕ್ವಶನ್ ನಂಬರ್ 14,
ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ಮಯಾನ್ ಸಮ್ಮಾನ್ ಯೋಜನೆಯನ್ನು ಪ್ರಾರಂಭಿಸಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ರೀಸೆಂಟ್ಲಿ ಲಾಂಚ್ ಮುಖ್ಯಮಂತ್ರಿ ಮಯಾನ್ ಸಮ್ಮಾನ್ ಯೋಜನೆ ಅಂದರೆ ಜಾರ್ಖಂಡ್ ರಾಜ್ಯ. ಜಾರ್ಖಂಡ್ ರಾಜ್ಯದಲ್ಲೂ ಕೂಡ ಎಲೆಕ್ಷನ್ಸ್ ಅನೌನ್ಸ್ ಆಗದಿದೆ. ಸೊ ಪ್ರತಿ ಮಹಿಳೆಗೆ ಪ್ರತಿ ತಿಂಗಳು 1,000 ರೂಪಾಯಿಯನ್ನು ನೀಡ್ತಕ್ಕಂತಹ ಯೋಜನೆ ಮುಖ್ಯಮಂತ್ರಿ ಮಯಾನ್ ಸಮ್ಮಾನ್ ಯೋಜನೆ ಜಾರ್ಖಂಡ್ ರಾಜ್ಯದ್ದು. ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಅಂತ ಕರಿತೀವಿ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ನೇತೃತ್ವದ ಜಾರ್ಖಂಡ್ ಸರ್ಕಾರ ಮುಖ್ಯಮಂತ್ರಿ ಮಯಾನ್ ಸಮ್ಮಾನ್ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯು ಮಹಿಳೆಯರ ಸಬಲೀಕರಣ, ಶಿಕ್ಷಣ, ಆರೋಗ್ಯ ಪೋಷಣೆಗಾಗಿ ನೀಡ್ತಕ್ಕಂತಹ ಒಂದು ಯೋಜನೆ ಆಗಿದೆ. ಪ್ರತಿ ಮಹಿಳೆಗೆ 1,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಮುಖ್ಯಮಂತ್ರಿ ಮಯಾನ್ ಸಮ್ಮಾನ್ ಯೋಜನೆ ಜಾರ್ಖಂಡ್ ಸರ್ಕಾರ. ಜಾರ್ಖಂಡ್ ರಾಜ್ಯದ ಬಗ್ಗೆ, ಅದರ ಸುತ್ತಮುತ್ತಲಿನ ಬಾರ್ಡರ್ ರಾಜ್ಯಗಳು ಯಾವ್ಯಾವಿದಾವೆ ಅದೆಲ್ಲವನ್ನ ನೋಡ್ತಾ ಮುಂದೆ ಹೋಗ್ತಾ, ಸಂತೋಷ್ ಗಂಗ್ವಾರ್ ಅವರು ಜಾರ್ಖಂಡ್ನ ರಾಜ್ಯಪಾಲರಾದರೆ ಹೇಮಂತ್ ಸೊರೇನ್ ಅವರು ಜಾರ್ಖಂಡ್ ಮುಕ್ತಿ ಮೋರ್ಚಾದ ಲೀಡರ್ ಮುಖ್ಯಮಂತ್ರಿಗಳಾಗಿದ್ದಾರೆ. ನೇಚರ್ ಸಿಡನ್ ಜುವೆಲ್ ಟೂರಿಸಂ ಟ್ಯಾಗ್ಲೈನ್ ಆದರೆ ಹೈಕೋರ್ಟ್ ರಾಂಚಿಯಲ್ಲಿದೆ. ಮತ್ತು ಅಲ್ಲಿನ ಮತ್ತಷ್ಟು ಡೀಟೇಲ್ಸ್ ಅನ್ನ ನೋಡಬಹುದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 15, ವೆಸ್ಟರ್ನ್ ಇಂಡಿಯಾ ಬಿಲಿಯರ್ಡ್ಸ್ ಪಂಕಜ್ ಅಡ್ವಾನಿಗೆ ಪ್ರಶಸ್ತಿಯ ಡಬಲ್ ಸಿಕ್ಕಿದೆ. ಹಾಗಾದ್ರೆ ಪಂಕಜ್ ಅಡ್ವಾನಿ ಯಾವ ಕ್ರೀಡೆಗೆ ಸಂಬಂಧಿಸಿದರೆ ಅಂತ ಬಹಳ ಸಲ ಬಂದಿದೆ. ಇವರು ಬಿಲಿಯರ್ಡ್ಸ್ ಅಥವಾ ಸ್ನೂಕರ್ ಆಟಗಾರ. ಅಗ್ರಮಾನ್ಯ ಆಟಗಾರ ಪಂಕಜ್ ಅಡ್ವಾನಿ ವೆಸ್ಟರ್ನ್ ಇಂಡಿಯಾ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಚಾಂಪಿಯನ್ಶಿಪ್ ನಲ್ಲಿ ಸೀನಿಯರ್ ಸ್ನೂಕರ್ ಪ್ರಶಸ್ತಿಯನ್ನು ಗಳಿಸಿದ್ರು. ಇದರೊಂದಿಗೆ ಡಬಲ್ ಕಿರೀಟವನ್ನು ಕೂಡ ಗಳಿಸಿದ್ರು. ಒಟ್ಟಾರೆಯಾಗಿ 2 ಪದಕಗಳು. ಈಗ ಆಲ್ರೆಡಿ 21 ಬಾರಿ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ ಪಂಕಜ್ ಅಡ್ವಾನಿ, ಒಬ್ಬ ಸ್ನೂಕರ್ ಅಥವಾ ಬಿಲಿಯರ್ಡ್ಸ್ ಚಾಂಪಿಯನ್ ಆಗಿದ್ದಾರೆ. ಇಷ್ಟು ಡೀಟೇಲ್ಸ್ ಆಗಿತ್ತು. ಒಟ್ಟಾರೆಯಾಗಿ August 2024 Part 9 ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಆಗಿತ್ತು. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ 2023, 2022, 2021, 2024 ಕರೆಂಟ್ ಅಫೇರ್ಸ್ ಇದ್ದಾವೆ. ಯಾರಿಗೇನು ಬೇಕು ನೋಡ್ಬೋದು. ಕರ್ನಾಟಕದ ಬಜೆಟ್ ಇದೆ, ಎಕನಾಮಿಕ್ ಸರ್ವೆ ಇದೆ, ಇಂಡಿಯಾ ಬಜೆಟ್ ಇದೆ, ಇಂಡಿಯಾ ಎಕನಾಮಿಕ್ ಸರ್ವೆ ಇದೆ, ಮತ್ತು ಕಂಪ್ಯೂಟರ್ ವೀಡಿಯೋಸ್ ಇದ್ದಾವೆ, ಸಾಕಷ್ಟು ವಿವಿಧ ವಿಷಯಗಳ ವೀಡಿಯೋಸ್ ಇದ್ದಾವೆ ಅಂತ ಹೇಳ್ತಾ, ಎಲ್ಲ ವರ್ಕ್ಗೆ ನಿಮ್ಮ ಬೆಂಬಲವನ್ನು ಕೂಡ ನೀಡಿ. ಇಲ್ಲಿ ಜಾಯಿನ್ ಬಟನ್ ಇದೆ, ಕ್ಲಿಕ್ ಮಾಡೋ ಮೂಲಕ ನಮ್ಮ ಟೀಮ್ಗೆ ಸಪೋರ್ಟನ್ನು ಮಾಡ್ತೀರಾ ಅಂತ ಭಾವಿಸ್ತಾ, ಏನೇ ಇಶ್ಯೂ ಇದ್ರೂ ಕೂಡ ನೀವು ನನ್ನ ಇಮೇಲ್ ಐಡಿಗೆ ನಿಮ್ಮ ಫೋನ್ ನಂಬರ್ ಸಮೇತ ಇಮೇಲನ್ನು ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.